ಹಾ, ಲೈವ್ ಶುರು ಆಯಿತು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ನಿರ್ಮಾತೃಗಳು ಸರಣಿಯ 31ನೇ ಆವೃತ್ತಿಯ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಉಪನ್ಯಾಸವನ್ನ ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ ಅವರು. ಭಾರತೀಯ ಸಂಗೀತ ಇತಿಹಾಸ ಮತ್ತು ಸಂಸ್ಕೃತಿಗೆ ಡಾಕ್ಟರ್ ರಾ ಸತ್ಯನಾರಾಯಣ ಅವರ ಕೊಡುಗೆ ಎನ್ನುವ ಕುರಿತಾಗಿ ಶ್ರೀಯುತರು ಉಪನ್ಯಾಸವನ್ನ ನಡೆಸಿಕೊಡಲಿದ್ದಾರೆ. ಶ್ರೀಯುತರ ಸ್ಥೂಲವಾದ ಪರಿಚಯ ನಿಮಗಾಗಿ. ಸಂಗೀತಗಾರರಾಗಿ, ಗುರುವಾಗಿ, ಸಂಗೀತ ಶಾಸ್ತ್ರಜ್ಞರಾಗಿ, ಬರಹಗಾರರಾಗಿ, ವಾಗ್ಮಿಗಳಾಗಿ, ಸಂಘಟನಾ ಚತುರರಾಗಿ, ಅಧಿಕಾರಯುತ ವಿದ್ವತ್ತಿನ ಉಪನ್ಯಾಸಕರಾಗಿ ಮತ್ತು ಕನ್ನಡ ಭಾಷಾ ಕೋವಿದರಾಗಿ ಖ್ಯಾತರಾಗಿರುವ ಡಾಕ್ಟರ್ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಯವರು ಪ್ರಸಿದ್ಧವಾದ ಚಿಂತಲಪಲ್ಲಿ ಪರಂಪರೆಯ ಕುಟುಂಬದಲ್ಲಿ 1972 ಜುಲೈ 10 ಜನಿಸಿದರು. 800 ವರ್ಷಗಳಿಗೂ ಅಧಿಕ ಇತಿಹಾಸವಿರುವ ಮತ್ತು ಸದ್ಗುರು ತ್ಯಾಗರಾಜ ಸ್ವಾಮಿಗಳ ಹಾಗೂ ಮೈಸೂರು ಸದಾಶಿವರಾಯರ ನೇರ ಶಿಷ್ಯ ಪರಂಪರೆಗೆ ಸೇರಿದ ಚಿಂತಲಪಲ್ಲಿ ಪರಂಪರೆಯ ಹೆಮ್ಮೆಯ ಪ್ರತಿನಿಧಿ ಶ್ರೀಯುತರು. ಶ್ರೀಯುತರ ಪೂರ್ವಿಕರು ಗಂಗಾ, ಹೊಯ್ಸಳ, ವಿಜಯನಗರ, ಬಹಮನಿ ಮತ್ತು ಮೈಸೂರು ಅರಸರ ಆಸ್ಥಾನಗಳಲ್ಲಿ ಆಸ್ಥಾನ ಸಂಗೀತಗಾರರಾಗಿದ್ದು 800 ವರ್ಷಗಳ ಲಿಖಿತ ಇತಿಹಾಸ ಲಭ್ಯವಿರುತ್ತದೆ. ಶ್ರೀಯುತರ ಮುತ್ತಾತನವರಾದ ಸಂಗೀತರತ್ನ ವಿದ್ವಾನ್ ಚಿಂತಲಪಲ್ಲಿ ವೆಂಕಟರಾಯರು ಹಾಗೂ ತಾತನವರಾದ ಚಿಂತಲಪಲ್ಲಿ ರಾಮಚಂದ್ರರಾಯರು ಕರ್ನಾಟಕ ರಾಜ್ಯ ಕಂಡ ಅದ್ಭುತ ಸಂಗೀತಗಾರರ ಸಾಲಿನಲ್ಲಿ ಸೇರುವಂಥವರು. ಶ್ರೀಯುತರ ತಾಯಿಯವರಾದ ಶ್ರೀಮತಿ ಸುಶೀಲಾ ಅವರು ಚಿಂತಲಪಲ್ಲಿ ರಾಮಚಂದ್ರರಾಯರ ಸುಪುತ್ರಿಯಾಗಿದ್ದು, ಇವರ ತಂದೆ ಶ್ರೀಕಾಂತಂ ದತ್ತಾತ್ರೇಯ ಶಾಸ್ತ್ರಿಯವರು ಪ್ರಸಿದ್ಧ ಸಿನಿಮಾ ಸಂಗೀತಗಾರರಾಗಿದ್ದ ಘಂಟಸಾಲ ವೆಂಕಟೇಶ್ವರರಾಯರ ಶಿಷ್ಯರಾಗಿದ್ದವರು. ಇವರ ಆರಂಭಿಕ ಸಂಗೀತ ಪಾಠ ಅವರ ತಾತನವರಾದ ಚಿಂತಲಪಲ್ಲಿ ರಾಮಚಂದ್ರರಾಯರಲ್ಲಿ ಪ್ರಾರಂಭವಾಯಿತು. ನಂತರದಲ್ಲಿ ಅವರ ಸೋದರ ಮಾವ ವಿದ್ವಾನ್ ಚಿಂತಲಪಲ್ಲಿ ಸೂರ್ಯನಾರಾಯಣ ರಾಯರಲ್ಲಿ ಮುಂದುವರೆಯಿತು. ಮುಂದೆ ವಿದ್ವಾನ್ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಮತ್ತು ಚೆಂಬೈ ವೈದ್ಯನಾಥ ಭಾಗವತರ ಶಿಷ್ಯ ಪರಂಪರೆಯ ವಿದ್ವಾನ್ ಅಂಬಿ ಭಾಗವತರಲ್ಲಿ ಶ್ರೀಯುತರು ಶಿಷ್ಯವೃತ್ತಿಯನ್ನ ಮುಂದುವರೆಸಿದರು. ಶ್ರೀಯುತರು ಸಂಗೀತ ಶಾಸ್ತ್ರ ಮತ್ತು ಶ್ರೀವಿದ್ಯಾ ಉಪಾಸನೆಯನ್ನು ಮೈಸೂರಿನ ಮಹಾಮಹಾ ಉಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಅವರಲ್ಲಿ ಅಭ್ಯಾಸ ಮಾಡಿದರು. ತಾಳಪ್ರಸ್ತಾರ ಶಾಸ್ತ್ರವನ್ನು ಹೈದರಾಬಾದಿನ ಆಕೆಳ್ಳ ಮಲ್ಲಿಕಾರ್ಜುನ ಶರ್ಮರಲ್ಲಿಯೂ ಹಾಗೂ ಲಯತಂತ್ರಗಾರಿಕೆಯನ್ನು ಮೃದಂಗ ವಿದ್ವಾನ್ MS ರಾಮಯ್ಯನವರಲ್ಲಿ ಅಭ್ಯಾಸ ಮಾಡಿದರು. ನಾಗೇಂದ್ರ ಶಾಸ್ತ್ರಿಯವರು ಅತ್ಯಂತ ಕ್ಲಿಷ್ಟವಾದ ಚಿಂತಲಪಲ್ಲಿ ಪರಂಪರೆಯ ಪಲ್ಲವಿಗಳನ್ನು ಲೀಲಾಜಾಲವಾಗಿ ನಿರೂಪಿಸಿ ಹೆಸರು ಮಾಡಿದ್ದಾರೆ. ಅನೇಕ ಕ್ಲಿಷ್ಟ ತಾಳಗಳಲ್ಲಷ್ಟೇ ಅಲ್ಲದೆ ಸಿಂಹನಂದನ ತಾಳಕ್ಕೆ ಸಮವಾದ 16 ಕಳೆಯಲ್ಲಿನ ಪಲ್ಲವಿಗಳನ್ನು ಹಾಡಿ ಅನೇಕ ವಿದ್ವಾಂಸರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅನೇಕ ಪ್ರಾತ್ಯಕ್ಷಿಕೆಗಳನ್ನೂ ನೀಡಿರುತ್ತಾರೆ. ಶ್ರೀ ಅಜ್ಜಾಡ ಆದಿಭಟ್ಲ ನಾರಾಯಣದಾಸು ಅವರಿಂದ ಮೊದಲುಗೊಂಡ ಅತ್ಯಂತ ಕಷ್ಟದ ಪಂಚಮುಖಿ ಮತ್ತು ಷಣ್ಮುಖಿ ತಾಳಗಳನ್ನೊಳಗೊಂಡಂತಹ ದಶವಿದ್ವಾಮಂಜರಿಯನ್ನ ಸರಿಸುಮಾರು 100 ವರ್ಷಗಳ ಅವಧಿಯಲ್ಲಿ ಪ್ರಸ್ತುತಪಡಿಸಿದ ಏಕೈಕ ಸಂಗೀತಗಾರರು ಎನ್ನುವ ಹಿರಿಮೆ ನಾಗೇಂದ್ರ ಶಾಸ್ತ್ರಿ ಅವರದ್ದು. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಶ್ರೀಯುತರದು ನಿರಂತರ ದುಡಿಮೆ. ಸುಮಾರು 3 ದಶಕಗಳ ಸಾಹಿತ್ಯ ಕೃಷಿಯಲ್ಲಿ ಮೂಡಿಬಂದ ಕೃತಿಗಳು ಅನೇಕ. ಅವುಗಳಲ್ಲಿ ಪ್ರಮುಖವಾದವು ಮೈಸೂರು ಸದಾಶಿವರಾಯರ ಕುರಿತಾದ ಕೃತಿ ಅಪೂರ್ವ ಸದಾಶಿವ, ವೀಣಾ ಪದ್ಮನಾಭ ಅವರ ಕುರಿತಾದಂತಹ ಅಶೇಷ ಪದ್ಮನಾಭ ಸಂಪುಟ, ಮೈಸೂರು ಅರಸರ ಕಾಲದ ಜಾವಳಿಗಳ ಸಂಕಲನ ರಸರಾಜ ವೈಭವ, ಚಿಂತಲಪಲ್ಲಿ ಪರಂಪರೆಯ ಕೃತಿಗಳ ಸಂಕಲನ ಚಿಂತಲಪಲ್ಲಿ ಪರಂಪರಾ ರತ್ನಮಾಲಿಕ, ಕರ್ನಾಟಕ ಕಲಾದರ್ಶನ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಂಗೀತದ ಉಲ್ಲೇಖಗಳು ಎನ್ನುವ ಮಹಾಪ್ರಬಂಧಕ್ಕೆ ದ್ರಾವಿಡ ವಿಶ್ವವಿದ್ಯಾಲಯದಿಂದ PhD ಪದವಿ, ತಮ್ಮ ಗುರುಗಳಾದ ರಾ ಸತ್ಯನಾರಾಯಣ ಅವರ ಕುರಿತಾದ ಸಂಕಲನ ರಸ, ಮತ್ತು ರಾ ಸತ್ಯನಾರಾಯಣ ಅವರು ಮತಂಗಮುನಿಯ ಬೃಹದ್ದೇಶಿ ಗ್ರಂಥಕ್ಕೆ ಭಾಷ್ಯವನ್ನು ಬರೆಯುವಾಗ ಅವರಿಗೆ ಶ್ರೀಯುತರು ಸಹಾಯವನ್ನು ನೀಡಿರುತ್ತಾರೆ. ಬೆಂಗಳೂರು ವಿವಿಯಿಂದ ಕನ್ನಡ MA ಪದವಿಯಲ್ಲಿ ಮೊದಲನೇ ರ್ಯಾಂಕ್ ಜೊತೆಗೆ ಚಿನ್ನದ ಪದಕವನ್ನು ಕೂಡ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ ಅವರು ಪಡೆದಿರುತ್ತಾರೆ. ಇದಲ್ಲದೆ ತ್ರಿಪದಿ ಛಂದಸ್ಸಿನಲ್ಲಿ ಶ್ರೀಕಾಂತ ಉವಾಚ ಎಂಬ 101 ತ್ರಿಪದಿಗಳ ಕೃತಿಯನ್ನ ಕೂಡ ಇವರು ರಚಿಸಿದ್ದಾರೆ. ಶ್ರೀತರು ಚಿಂತಲಪಲ್ಲಿ ಪರಂಪರಾ ಟ್ರಸ್ಟ್ ಅನ್ನು 2006 ಸ್ಥಾಪಿಸಿ ಕರ್ನಾಟಕ ಮತ್ತು ಆಂಧ್ರ ಗಡಿಭಾಗದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತರು ಅನೇಕ ಸಂಘ ಸಂಸ್ಥೆಗಳಿಗಾಗಿ ಕಚೇರಿಗಳನ್ನು ನಡೆಸಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಕ್ಯಾಸೆಟ್ಗಳು ಮತ್ತು ಸಿಡಿಗಳನ್ನು ಹೊರತಂದಿರುತ್ತಾರೆ. ಪ್ರಾಚೀನ ಸಂಗೀತ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅನೇಕ ಹಳೆಯ ತಾಳೆಗರಿಗಳನ್ನು ಶ್ರೀಯುತರು ಜತನದಿಂದ ಸಂಗ್ರಹಿಸಿ ಸಂರಕ್ಷಿಸುತ್ತಾ ಬಂದಿರುತ್ತಾರೆ. ಪೂಚಿ ಶ್ರೀನಿವಾಸ ಅಯ್ಯಂಗಾರ್, ಭೈರವಿ ಕೆಂಪೇಗೌಡ, ಪಾಪಚೂಡಾಮಣಿ,
ಮುಂತಾದ ಪ್ರಸಿದ್ಧ ಸಂಗೀತಗಾರರು ಬಳಸಿದಂತಹ ತಂಬೂರಿಗಳು ಅಷ್ಟೇ ಅಲ್ಲದೆ ಅನೇಕ ಸಂಗೀತ ವಾದ್ಯಗಳನ್ನು ಕೂಡ ಇವರು ಸಂಗ್ರಹಿಸಿದ್ದಾರೆ. ಶ್ರೀಯುತರನ್ನ ಅರಸಿಕೊಂಡು ಅನೇಕ ಅನೇಕ ಪ್ರಶಸ್ತಿಗಳು ಬಂದಿವೆ. ಅವುಗಳಲ್ಲಿ ಮುಖ್ಯವಾದವು ಶಿವಗಂಗೆಯ ಶೃಂಗೇರಿ ಮಠದ ಸುಗುಣಾದರ್ಶ ಎನ್ನುವ ಬಿರುದು, ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ ಹೆಸರಿನಿಂದ ಮೈಸೂರು ರಾಜಪರಿವಾರ ಕೊಡಮಾಡುವಂಥ ರಾಜಯೋಗೀಂದ್ರ ಪ್ರಶಸ್ತಿ, ಸಂಗೀತ ಚೇತನ, ಸಂಗೀತ ಕಲಾಭೂಷಣ, ಕಲಾಭೂಷಣ, ಕಲಾ ಸಂದೇಶ, ದೇವರದಾಸಿಮಯ್ಯ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಬೆಂಗಳೂರು ಸಿರಿ ಪ್ರಶಸ್ತಿ, ಅನನ್ಯ ಸಂಸ್ಥೆಯ ಶಾಸ್ತ್ರ ಕೌಸ್ತುಭ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಇನ್ನೂ ಮುಂತಾದ ಪ್ರಶಸ್ತಿಗಳು ಶ್ರೀಯುತರನ್ನ ಹುಡುಕಿಕೊಂಡು ಬಂದಿವೆ. ಬಹುಮುಖ್ಯವಾಗಿ ಇವರ ಗುರುಗಳಾದ ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಇವರಿಗೆ ಭಾರತೀಯ ಕಲಾಚಾರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರುತ್ತಾರೆ. ದಶವಿಧರಾಗ ನವತಿ ಕುಸುಮ ಮಂಜರಿಯ ಪ್ರಸ್ತುತಿಗೆ ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಶ್ರೀಯುತರ ಹೆಸರು ದಾಖಲಾಗಿದೆ. ಇದಿಷ್ಟೇ ಅಲ್ಲದೆ ಶ್ರೀಯುತರು ಕಂಚಿ ಕಾಮಕೋಟಿ ಪೀಠದ ಮತ್ತು ಸೋಸಲೆ ವ್ಯಾಸರಾಜ ಮಠದ ಆಸ್ಥಾನ ವಿದ್ವಾಂಸರಾಗಿಯೂ ಪಟ್ಟವನ್ನು ಅಲಂಕರಿಸಿರುತ್ತಾರೆ. ಪ್ರಸ್ತುತ ಶ್ರೀಯುತರು ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಸಂಗೀತ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಗಳಿಗೆ ಉಪನ್ಯಾಸಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ದಯಮಾಡಿ ನಿಮ್ಮ ಉಪನ್ಯಾಸವನ್ನ ಶುರು ಮಾಡಬೇಕಾಗಿ ಕೋರಿಕೆ. ಖಂಡಿತ, ಅತ್ಯಂತ ಧನ್ಯವಾದಗಳು ಕಾರ್ತಿಕ್ ಅವರೇ. ನನ್ನ ಸ್ಥೂಲವಾದ ಪರಿಚಯ ಅಂತಂದ್ರೆ, ಈ ಸ್ಥೂಲ ದೇಹಿಗೆ ಇಷ್ಟು ಸ್ಥೂಲವಾದಂತಹ ಪರಿಚಯ ಬೇಕಾಗಿರಲಿಲ್ಲ. ಆದ್ರೂ ಇಷ್ಟೆಲ್ಲ ತಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಯಾವ್ದನ್ನ ಹೇಳಿದ್ದೀರಿ ಅದೆಲ್ಲವನ್ನು ನನ್ನ ಗುರುಗಳ ಪದತಲಕ್ಕೆ ನಾನು ಸಮರ್ಪಣೆ ಮಾಡ್ಬೇಕಷ್ಟೇ. ಅದರಲ್ಲಿ ನನ್ನದು ಅನ್ನೋದು ಸೊನ್ನೆ, ನನ್ನ ಗುರುಗಳದ್ದು ಹಿರಿಯರದ್ದು ಅವರದ್ದೇ ಅನುಗ್ರಹ ಅದೆಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಂದು ದೊಡ್ಡ ಭಾಗ್ಯ ನನ್ನ ಜೀವನದಲ್ಲಿ ಬಂದಿದೆ ಅನ್ಕೊಳ್ತೀನಿ. ಅದೇನಂತಂದ್ರೆ, ನನ್ನ ಎಲ್ಲ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ಕಾರಣರಾದಂತಹ ನನ್ನ ಪರಮಪೂಜ್ಯ ಗುರುಗಳು ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣರವರನ್ನ ಕುರಿತಾಗಿ ಅವರ ಒಂದು ಜೀವನ ಐತಿಹ್ಯ ಮತ್ತು ಅವರ ಗ್ರಂಥಗಳು ಇತ್ಯಾದಿಗಳ ಮೂಲಕವಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಅವರು ಎಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವುದರ ಬಗ್ಗೆ ಒಂದು ನನಗೆ ತಿಳಿದಂತಹ ತೊದಲು ನುಡಿಗಳನ್ನ ಮಾತನಾಡಲಿಕ್ಕೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಒಂದು ಅವಕಾಶವನ್ನು ಕೊಟ್ಟಿದೆಯಲ್ಲ, ಈ ಅವಕಾಶಕ್ಕಾಗಿ ಮೊಟ್ಟ ಮೊದಲು ನನ್ನ ಕೃತಜ್ಞತೆಗಳು. ಅದೇನಂತಂದ್ರೆ, ಡಾಕ್ಟರ್ ಆರ್ ಸತ್ಯನಾರಾಯಣ ಅನ್ನುವಂಥ ಹೆಸರನ್ನು ಕೇಳಿದಾಗ ಏನನ್ಸ್ಬಹುದು ಅಂತಂದ್ರೆ, ನನಗೆ ವ್ಯಕ್ತಿ ಅಂತ ನಾನಲ್ಲ, ಇಡೀ ಪ್ರಪಂಚವೇ ಕರೆಯೋಲ್ಲ, ಅದನ್ನು ಶಕ್ತಿ ಅಂತ ಕರೆದ್ರೂ ಸಾಲದು, ಅಥವಾ ಹಿಮಾಲಯದ ಮುಂದೆ ನಿಂತು ಒಂದು ಸಣ್ಣ ಕ್ಷುದ್ರ ಜೀವಿ ಹಿಮಾಲಯವನ್ನು ನೋಡಿದಾಗ ಏನನ್ಸ್ಬಹುದು, ಆ ತರಹದ ಒಂದು ಬೆರಗೊಂದೇ ನಮ್ಮ ಹತ್ರ ಉಳಿದ್ಬಿಡೋದಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ, ಭಾರತೀಯ ಸಂಗೀತ, ನೃತ್ಯ, ನಮ್ಮ ಭಾರತೀಯ ಕಲಾಕ್ಷೇತ್ರ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ತತ್ವ ಇತ್ಯಾದಿ ಎಲ್ಲ ವಿಚಾರಗಳಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಗೆ ಪಾತ್ರರಾದಂಥವರು ಡಾಕ್ಟರ್ ಆರ್ ಸತ್ಯನಾರಾಯಣರು. ಭೌತ ವಿಜ್ಞಾನವು ಪುರಾತತ್ವವು ಎರಡೂ ಒಟ್ಟಿಗೆ ಸೇರಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಸಮ್ಮಿಲನ, ವಿಜ್ಞಾನ ಕಲೆ ಎರಡರ ಮೇಳೈಸುವಿಕೆ. ಇಂತಹ ಒಬ್ಬ ದೊಡ್ಡ ವ್ಯಕ್ತಿತ್ವ ಅಥವಾ ಶಕ್ತಿ, ಅವರನ್ನ ಕುರಿತು ಹೇಳೋದಕ್ಕೆ ಮತ್ತೆ ಅವರನ್ನು ಕುರಿತು ಬರೆಯಕ್ಕಾಗಲಿ, ಅವರನ್ನು ಕುರಿತು ಮಾತಾಡ್ಲಿಕ್ಕಾಗಲಿ ಶಬ್ದಗಳು ಸಾಲಲ್ಲ, ಅಥವಾ ಶಬ್ದಗಳ ದಾರಿದ್ರ್ಯ ಎಂಥವರಿಗಾದ್ರೂ ಆಗುತ್ತೆ. ನನಗಂತೂ ಅವರನ್ನು ನೆನೆಸ್ಕೊಂಡಾಗ ಆಗುವಂತಹದ್ದು ಮೊಟ್ಟ ಮೊದಲು ರೋಮಾಂಚನ, ಭಕ್ತಿಭಾವ, ಅವರೊಡನೆ ಕಳೆದಂತಹ ಅನೇಕ ತುಂಬಾ ವೈಚಾರಿಕವಾದಂತಹ ವಿಚಾರಪೂರ್ಣವಾದಂತಹ ಘಟನೆಗಳು, ಅವರ ಜೊತೆಯಲ್ಲಿನ ಸಾಂಗತ್ಯ, ಅವರ ಪದತಲದಲ್ಲಿ ಒಂದು ಕೂಸಾಗಿ ನಿಂತು ನೋಡುವಂತಹ ಬೆರಗು, ಇಂಥವುಗಳನ್ನ
ನಾನು ಯಾವಾಗಲೂ ಊಹಿಸ್ಕೊಳ್ತಾ ಹೋಗ್ತೀನಿ. ನನ್ನ ಗುರು ನನಗೆ ಮಾತ್ರ ದೊಡ್ಡವರಲ್ಲ, ಇಡೀ ಪ್ರಪಂಚಕ್ಕೆ ದೊಡ್ಡವರು. ಅಂತಹ ಗುರುಗಳ ಒಬ್ಬ ಚಿಕ್ಕ ಶಿಷ್ಯ ನಾನು ಅಂತ ಹೇಳ್ಕೊಳ್ಳೋದಿಕ್ಕೆ ನನ್ನ ಜನ್ಮ ಸಾರ್ಥಕ್ಯ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್ ಆರ್ ಸತ್ಯನಾರಾಯಣರವರ ಪಾಂಡಿತ್ಯ ಅಸದೃಶವಾದಂತಹದ್ದು, ಅಸಾಧಾರಣವಾದ ಪಾಂಡಿತ್ಯ ಮತ್ತೆ ಅವರ ನಿರೂಪಣಾ ವೈಶಿಷ್ಟ್ಯ, ಸಂಶೋಧನಾ ವಿದಗ್ಧತೆ ಮತ್ತೆ ವೈಚಾರಿಕವಾದಂತಹ ಒಡನೋಟಗಳು, ಪರಂಪರೆಯ ಅರಿವಿನೊಡನೆ ಬೆರೆತಿರ್ತಕ್ಕಂತಹ ಜೊತೆಗೆ ಪರಂಪರೆ ಅಂದಿದ ತಕ್ಷಣನೇ ಪ್ರಯೋಗಶೀಲತೆ ಅಥವಾ ಆಧುನಿಕತೆ ಅನ್ನೋದು ಹೊರಟೋಗುತ್ತೆ ಅಂತ ಎಷ್ಟೋ ಜನರ ನಂಬಿಕೆ ಇರುತ್ತೆ. ಆದರೆ ಪರಂಪರೆ ಅದರ ಅರಿವಿನ ಜೊತೆಯಲ್ಲಿಯೇ ಪ್ರಯೋಗಶೀಲತೆ, ಸೃಜನಾತ್ಮಕತೆ ಮತ್ತು ನಾವೀನ್ಯತೆ ಇವೆಲ್ಲವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂತಹ ಮನೋಧರ್ಮ, ದಣಿವರಿಯದ ದುಡಿಮೆ ಮಾಡಿದಂತಹ ಬರಹಗಳನ್ನು ಮಾಡಿದಂತಹ ಒಂದು ವೈಚಾರಿಕ ಶ್ರೇಷ್ಠತೆ ಮತ್ತೆ ಸದಾ ಹೊಸದನ್ನ ಅನ್ವೇಷಿಸುವಂತಹ ಒಂದು ಪ್ರವೃತ್ತಿ, ಸಂಗೀತ ನೃತ್ಯ ಇತ್ಯಾದಿ ಅನೇಕ ಕ್ಷೇತ್ರಗಳ ಮೇಲೆ ಅವರಿಗೆ ಇರತಕ್ಕಂತಹ ಪ್ರಭುತ್ವ ಹೇಗೋ ಅದೇ ರೀತಿಯಲ್ಲಿ ಭಾಷೆ, ಅದು ಕನ್ನಡವಾಗಲಿ ಸಂಸ್ಕೃತವಾಗಲಿ ಇಂಗ್ಲಿಷ್ ಆಗಲಿ, ಅದರಲ್ಲಿರ್ತಕ್ಕಂಥ ಅವರ ಅಸಾಧಾರಣವಾದಂತಹ ಪ್ರಭುತ್ವ. ಎಲ್ಲದಕ್ಕಿಂತ ದೊಡ್ಡದಾಗಿ ಸಂಗೀತ ಶಾಸ್ತ್ರದಂತಹ ಅತಿ ಕ್ಲಿಷ್ಟವಾದ ವಿಷಯವನ್ನ ಹೆಚ್ಚು ಜನರು ಅದರ ಬಗ್ಗೆ ಆಲೋಚನೆ ಮಾಡದೇ ಇರತಕ್ಕಂತಹ ಕಾಲದಲ್ಲಿ ಅದನ್ನ ತೆಗೆದುಕೊಂಡು ಅಂತ ಕ್ಲಿಷ್ಟವಾದಂತಹ ವಿಷಯವನ್ನ ಅತ್ಯಂತ ಆಕರ್ಷಕವಾಗಿ ಚೇತೋಹಾರಿಯಾಗಿ ವಿಚಾರಪೂರ್ಣವಾದಂತಹ ಆಲೋಚನಾ ಧಾರೆಯಿಂದ ನಮ್ಮೆದುರು ಅವರು ಕಡಿದು ನಿಲ್ಲಿಸ್ತಾ ಇದ್ರಲ್ಲ, ಆ ಒಂದು ಅವರ ಪ್ರಸನ್ನವಾದ ಮಧುರ ಶೈಲಿ, ಪಾಂಡಿತ್ಯಪೂರ್ಣವಾದಂತಹ ಬಿಗುಹು, ಆ ಬರಹದಲ್ಲಿರ್ತಕ್ಕಂತಹ ಒಂದು ಗಟ್ಟಿತನ, ಇವೆಲ್ಲವೂ ಸಹ ಆ ವ್ಯಕ್ತಿತ್ವಕ್ಕೆ ಇರತಕ್ಕಂತಹ ಅಂಗಾಂಗಗಳು ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಅವರು ಅವರ ಜೀವನ ವೃತ್ತಾಂತವನ್ನೇ ನಾವು ನೋಡೋದಾದ್ರೆ ನಾನು ಸ್ವಲ್ಪ ಈ ವಿಚಾರದಲ್ಲಿ ನನ್ನ ಪ್ರವೃತ್ತಿ ಅವರ ವಿಚಾರದಲ್ಲಿ ಹೆಚ್ಚು ಧಾರ್ಮಿಕವಾದದ್ದು ಸಹ, ಆದ್ದರಿಂದ ನಾನು ಮಾತ್ರ ನನಗೆ ತುಂಬ ಚೆನ್ನಾಗಿ ಕಂಡುಕೊಂಡಂತೆ ಅದು ನನ್ನ ಪಾಲಿಗೆ ಅದು ಮರ್ತಿ ಲೀಲೆ, ಒಂದು ಮರ್ತಿಯ ಲೀಲೆ, ಒಂದು ಗಾಂಧರ್ವ ಲೋಕ ಒಂದು ಅಥವಾ ಒಂದು ವಿಶೇಷವಾದಂತಹ ನಕ್ಷತ್ರ ಪುಂಜ ಒಂದು ಲೋಕದಲ್ಲಿ ಇಲ್ಲಿ ಲೀಲೆಯನ್ನು ಆಡಿ ಹೋದಂತಹ ಒಂದು ಭಾವನೆಯೇ ನನಗೆ ಸದಾ ಇರುತ್ತೆ. ಅದನ್ನ ಅನ್ಯರು ಅದನ್ನ ಬೇರೆ ರೀತಿಯಾಗಿ ಭಾವಿಸ್ಕೊಳ್ಬಹುದು. ಆ ಭಕ್ತಿಪೂರ್ವಕವಾದಂತಹ ಮಾತುಗಳಿಂದಲೇ ನಾನು ಹೇಳಬೇಕಾಗಿರುವುದೇ ನನಗೆ ಹೆಚ್ಚು ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್ ಆರ್ ಸತ್ಯನಾರಾಯಣ ಅವರು ಅಂತ ತಕ್ಷಣನೇ ಅವರ ಹಿಂದೆ ಅವರ ತಂದೆ ತಾಯಿ, ಅವರ ತಾತ ಮುತ್ತಾತ, ಅವರ ಗುರು ಪರಂಪರೆಯಾದಂತಹ ತ್ಯಾಗರಾಜರ ಒಂದು ಪರಂಪರೆ ಇದೆಲ್ಲವೂ ಸಹ ನೆನಪಿಗೆ ಬರುತ್ತೆ. ಹೇಗೆ ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ತನ್ನ ಪಿತಾಮಹರನ್ನ ನೆನೆಸ್ಕೊಳ್ತಾನೋ ಹಾಗೆ ಇವರ ಪರಂಪರೆಯು ಸಹ ಅಷ್ಟೇ ಶ್ರೇಷ್ಠವಾದಂತಹದ್ದು. ತ್ಯಾಗರಾಜರ ಶಿಷ್ಯರುಗಳಲ್ಲಿ ಮಾನಂಬ ಚಾವಡಿ ವೆಂಕಟ ಸುಬ್ಬಯ್ಯರವರು ಸಹ, ಅವರು ವೆಂಕಟ ಸುಬ್ಬಯ್ಯರಲ್ಲ, ಮಾನಂಬ ಚಾವಡಿ ವೆಂಕಟ ಸುಬ್ಬಯ್ಯ, ಅವರು ಆಕುಮಳ್ಳೆ ವೆಂಕಟ ಸುಬ್ಬಯ್ಯ ಅಂತಲೂ ಕರೀತಾರೆ. ಅವರು ತೆಲುಗು ಸ್ವಾತಂತ್ರ್ಯ ಎಷ್ಟೋ ಸಲಹ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ರೀತಿಯ ದ್ರಾವಿಡೀಕರಣದ ಪ್ರಭಾವವೋ ಏನೋ ಅಥವಾ ತಮಿಳ್ನಾಡಲ್ಲಿ ಅವರು ಸೂಚಿಸ್ತಕ್ಕಂಥ ಗೌರವಪೂರ್ಣವಾದಂಥ ಸಂಬೋಧನೆ ಅಯ್ಯರ್ ಅನ್ನುವಂಥದ್ದು, ಅಯ್ಯನವರು ಅಂತ ನಾವೇನ್ ಅನ್ಕೊಳ್ತೀವೋ ಅದಕ್ಕೆ ಸಂವಾದಿಯಾದದ್ದು ಅಂತ ಅಷ್ಟೇ ತಿಳ್ಕೋಬೇಕು. ಶೇಷಯ್ಯರ್ ಅಂದ್ರೆ ಶೇಷಯ್ಯ, ಮಾನವ ಚಾವಡಿ ವೆಂಕಟ ಸುಬ್ಬಯ್ಯ, ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯ, ಅವರ ತ್ಯಾಗರಾಜರ ಹೆಸರು ನಿಜವಾದ ಹೆಸರು ತ್ಯಾಗರಾಜ ಅಯ್ಯ. ಹೀಗೆ ತ್ಯಾಗರಾಜರ ಶಿಷ್ಯರು ಮಾನವ ಚಾವಡಿ ವೆಂಕಟ ಸುಬ್ಬಯ್ಯ ಅವರ ಹತ್ತಿರ ಶಿಷ್ಯವೃತ್ತಿಯನ್ನು ಮಾಡಿದಂಥವರು ಪಲ್ಲವಿ ರಾಮಲಿಂಗಯ್ಯನವರು ಅಂತ ಹೇಳಿ, ಆ ಪಲ್ಲವಿ ರಾಮಲಿಂಗಯ್ಯನವರು 108 ತಾಳಿಗಳಲ್ಲಿ ಪಲ್ಲವಿಗಳನ್ನ ಕ್ಲಿಷ್ಟವಾಗಿ ರಚನೆ ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದಂಥವರು. ಅವರ ಸುಪುತ್ರರು ರಾಮಯ್ಯನವರು.
ರಾಮಯ್ಯನವರ ಧರ್ಮಪತ್ನಿ ವರಲಕ್ಷ್ಮಮ್ಮನವರು ಅವರು ಈ ರಾಮಯ್ಯ ಮತ್ತು ವರಲಕ್ಷ್ಮಿ ದಂಪತಿಗಳ ಸಾರ್ಥಕ ಸುಪುತ್ರರಲ್ಲಿ ಒಬ್ಬರು ನನ್ನ ಗುರುಗಳು ಮತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿದಂತಹ ಮಹಾನ್ ಸಾಧಕರಾದಂತಹ ಡಾಕ್ಟರ್ ಆರ್ ಸತ್ಯನಾರಾಯಣರು. 9/5/1927 ಅವರ ಜನನ ಅಂತ ತಿಳಿದು ಬರುತ್ತೆ. ಮೊದಲೇ ಹೇಳಿದಾಗೆ ಸಂಗೀತ ಕುಟುಂಬ, ತಾಯಿಯವರು ಸಹ ವರಲಕ್ಷ್ಮಮ್ಮನವರು ವೀಣಾ ಸುಂದರಶಾಸ್ತ್ರಿಗಳ ಶಿಷ್ಯರು. ಅದೇನಂತಂದ್ರೆ ವೀಣಾ ಸುಂದರಶಾಸ್ತ್ರಿಗಳು ವೀಣಾ ಪದ್ಮನಾಭಯ್ಯನವರ ಶಿಷ್ಯರು. ಸುಂದರಶಾಸ್ತ್ರಿಗಳು ಆ ಕಾಲದಲ್ಲಿಯೇ ಸಂಗೀತ ಶಾಸ್ತ್ರವನ್ನ ಬಹಳ ಚೆನ್ನಾಗಿ ಬಲ್ಲಂತವರು, ದೊಡ್ಡ ವೈಣಿಕ ಪರಂಪರೆಯನ್ನ ಹೊಂದಿರತಕ್ಕಂಥವರು, ಮತ್ತೆ ರಾಮಮಂದಿರದ ನಿರ್ಮಾಣವನ್ನ ಮಾಡಿದಂಥವರು. ಜೊತೆಗೆ ಸುಂದರಶಾಸ್ತ್ರಿಗಳು ಆ ಕಾಲದಲ್ಲಿ ಭಾತ್ಕಂಡೆ ಅವರು ಯಾವುದವರು ದಕ್ಷಿಣ ಭಾರತದ ಸಂಗೀತ ಯಾತ್ರೆಯನ್ನ ಮಾಡಿದಾಗ ಭಾತ್ಕಂಡೆ ಅವರಿಗೆ ಎಲ್ಲ ರೀತಿಯ ಅವರ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರಗಳನ್ನು ಕೊಟ್ಟಂತಹ ಶ್ರೇಷ್ಠರು ಸುಂದರಶಾಸ್ತ್ರಿಗಳು. ಅವರ ಶಿಷ್ಯ ವರಲಕ್ಷ್ಮಮ್ಮ, ಅವರಿಗೆ 4 ಸಾರ್ಥಕ ಸುಪುತ್ರರು. ರಾ ಚಂದ್ರಶೇಖರಯ್ಯನವರು ದೊಡ್ಡವರು, 2 ರಾ ಸೀತಾರಾಮರವರು. ರಾ ಚಂದ್ರಶೇಖರಯ್ಯನವರು ಮತ್ತು ರಾ ಸೀತಾರಾಮರವರು ಯುಗಳ ಗಾಯನದಲ್ಲಿ ಹೆಸರುವಾಸಿಯಾದಂಥವರು. ಅವರು ಮೈಸೂರು ಸಹೋದರರಿಂದೇ ಖ್ಯಾತರಾಗಿದ್ದಂಥವರು. ಅದರಲ್ಲಿ ರಾ ಸೀತಾರಾಮರವರು ಬಹಳ ದೊಡ್ಡ ಶಿಲ್ಪಿ, ಚಿತ್ರಕಾರರು, ಸಂಗೀತ ಗಾಯಕರು, ವೈಣಿಕರು ಸಹ. 3 ಡಾಕ್ಟರ್ ಆರ್ ಸತ್ಯನಾರಾಯಣರವರು. 4 ಮತ್ತೊಬ್ಬ ಮೇರು ವ್ಯಕ್ತಿ ನಮ್ಮ ಕರ್ನಾಟಕ ಸಂಗೀತದಲ್ಲಿ, ಪ್ರೊಫೆಸರ್ ರಾ ವಿಶ್ವೇಶ್ವರನ್ರವರು. ಜೊತೆಗೆ ಅವರ ಅಕ್ಕ ಸುಬ್ಬಲಕ್ಷ್ಮಮ್ಮನವರು ಸಹ ಒಳ್ಳೆಯ ಗಾಯಕಿ. ಈ ಸಂದರ್ಭದಲ್ಲಿ ಅವರ ಕುಟುಂಬವನ್ನು ಕುರಿತು ಹೇಳ್ಬಿಡಬೇಕು. ಡಾಕ್ಟರ್ ಆರ್ ಸತ್ಯನಾರಾಯಣರವರ ಮಗಳು ರೋಹಿಣಿ ಸುಬ್ಬರತ್ನಂ ಒಳ್ಳೆಯ ಗಾಯಕಿ. ಅವರ ಅಳಿಯಂದ್ರು ಕಾಂಚನ ಸುಬ್ಬರತ್ನಂ ವಯಲಿನ್ ವಾದಕರು. ಅವರ ಮಕ್ಕಳು ಒಳ್ಳೆ ಗಾಯಕಿಯರು, ವಯಲಿನ್ ವಾದಕರು. ಮತ್ತೆ ಅವರ ಡಾಕ್ಟರ್ ಆರ್ ಸತ್ಯನಾರಾಯಣರವರ ಸಾರ್ಥಕ ಸುಪುತ್ರ ರಾಸ ನಂದಕುಮಾರ್ ಅವರು. ಡಾಕ್ಟರ್ ರಾಸ ನಂದಕುಮಾರ್ ಅವರು ಬಹಳ ಶ್ರೇಷ್ಠರಾದಂತಹ ಗಾಯಕರು, ಸಂಗೀತ ಶಾಸ್ತ್ರಜ್ಞರು. ಜೊತೆಗೆ ಅವರ ಪತ್ನಿ ಶ್ರೀಮತಿ ಡಾಕ್ಟರ್ ರಾಧಿಕಾ ನಂದಕುಮಾರ್ ಅವರು ಬಹಳ ಒಳ್ಳೆಯ ನೃತ್ಯಗಾರ್ತಿ. ಹೀಗೆ ಇಡೀ ಎಲ್ಲ ಕಲೆಯ ಒಂದು ಸಮ್ಮಿಲನವೇ ಇಲ್ಲಿ ಕಂಡು ಬರತಕ್ಕಂಥದ್ದು. ಡಾಕ್ಟರ್ ಆರ್ ಸತ್ಯನಾರಾಯಣರವರ ಬಾಲ್ಯದ ಬಗ್ಗೆ ಇತ್ಯಾದಿಗಳ ಬಗ್ಗೆ ನಾನೇ ಕೇಳಿ ಒಮ್ಮೆ ಒಂದು ಸಂದರ್ಶನವನ್ನ ಮಾಡಿಕೊಂಡಿದ್ದುಂಟು. ಆ ಸಂದರ್ಶನದ ಆಧಾರದಲ್ಲಿ ಹಲಕೆಲವೆಡೆ ನಾನು ಲೇಖನಗಳನ್ನ ಬರೆದಿದ್ದು ಸಹ ಉಂಟು. ಅದರ ಆಧಾರದಿಂದ ನಾನು ಇವತ್ತು ಕೆಲವು ಅಂಶಗಳನ್ನ ಹೇಳ್ತಾ ಇದ್ದೇನೆ. ಅದೇನಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗೋಕೆ ಅವರಿಗೆ ಬಹಳ ಒಂದ್ ರೀತಿ ಹಠ ಮಾಡ್ತಾ ಇದ್ರಂತೆ. ಅವ್ರ ಅಕ್ಕ ಅಲ್ಲಿ ರಿಯಾಕ್ಟ್ ಕೊಟ್ಟು ಶಾಲೆಗೆ ಕಳಿಸ್ಬೇಕಿತ್ತು. ಆದ್ರೆ ಆ ಶಾಲೆಯಲ್ಲಿ ಬಲವಂತಕ್ಕೆ ಹೋದ್ರು ಎಲ್ಲದರಲ್ಲೂ ಅವರೇ ಪ್ರಥಮ ವ್ಯಕ್ತಿ. ಮತ್ತೆ ಅಲ್ಲಿ ಕೆಲವು ಅಲ್ಲಿಖಾನ್ ಸ್ಕೂಲ್ ಅಂತ ಹೇಳಿ, ಆ ಅಲ್ಲಿಖಾನ್ ಸ್ಕೂಲ್ನಲ್ಲಿ ಕಂಬಗಳಿದ್ವಂತ, ಕಂಬಗಳ ಮರೆಯಲ್ಲೇ ಬಚ್ಚಿಟ್ಕೊಳ್ಳಕ್ಕೆ ಹೋಗುವಂತವ್ರನ್ನ ಬಲವಂತವಾಗಿ ಕರ್ಕೊಂಡು ಸ್ಕೂಲ್ಗೆ ಹೋಗಿ ತರಗತಿ ಒಳಗೆ ಕಳಿಸ್ತಾ ಇದ್ರಂತೆ. ಅಂತಹ ಸಂದರ್ಭದಲ್ಲೂ ಡಬಲ್ ಪ್ರಮೋಷನ್ ತೆಗೆದುಕೊಂಡು 3 ಬೇಡ ಅಂತ ಹೇಳಿ 4 ಡಬಲ್ ಪ್ರಮೋಷನ್ ಸಿಕ್ಕಂತಹ, ಆ ಕಾಲದಲ್ಲೇ ಬೆಳೆಯುವ ಪೈರು ಮೊಳಕೆಯಲ್ಲಿ ಇರುವಂತಹ ಗಾದೆ ಮಾತಿಗೆ ಬಹಳ ಉತ್ತಮವಾದಂತಹ ಉದಾಹರಣೆಯಾಗಿ ನಿಲ್ಲುವಂತಹವರು. ನಂತರ ಮಾಧ್ಯಮಿಕ ಶಾಲೆಯ ಅಭ್ಯಾಸ ಬನಮಯ್ಯ ಶಾಲೆಯಲ್ಲಿ. 1940 ಅವರು LS ಪರೀಕ್ಷೆ, ಲೋಯರ್ ಸೆಕೆಂಡರಿ. ಆ ಸಂದರ್ಭದಲ್ಲಿ ಅವರಿಗೆ ಹಣ ಕಟ್ಟಕ್ಕೆ ಸಾಧ್ಯ ಇಲ್ಲದಾಗ ನರಸಪ್ಪ ಅಂತ ಹೇಳಿ ಒಬ್ಬ ಬಯಾಲಜಿ ಮೇಷ್ಟ್ರು, ಅವರೇ ಇವರು ಪರವಾಗಿ ₹5 ಫೀಸು ತುಂಬಿದ್ರಂತೆ. ಅದನ್ನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಅವರು. ಮತ್ತೆ ಸ್ಕೂಲ್ನಲ್ಲಿ ಮೆರಿಟ್ ಸ್ಕಾಲರ್ಶಿಪ್ಪು, ಅರಮನೆ ಸ್ಕಾಲರ್ಶಿಪ್ಪು ಇವೆಲ್ಲವೂ ಇವರಿಗೇನೆ ಕಟ್ಟಿಟ್ಟ ಬುದ್ಧಿ. ಮತ್ತೆ ಉತ್ತರಗಳಲ್ಲಿ ಎಲ್ಲರಿಗಿಂತ ಭಿನ್ನವಾದಂತಹ ಉತ್ತರಗಳನ್ನು ಬರೆದು, ಹೆಚ್ಚು ಪ್ರಯೋಗಶೀಲವಾದಂತಹ ಉತ್ತರಗಳನ್ನು ಬರೀತಾ ಇದ್ರಿಂದ ಇವರು ಪೇಪರ್ನ ಅಲ್ಲೇ ಶಾಲೆಯಲ್ಲಿ ಎಲ್ಲರೂ ಟೀಚರ್ಸ್ ಅದನ್ನು ಓದಿ ಬೇರೆ ಮಕ್ಕಳಿಗೆ ಹೇಳ್ತಾ ಇದ್ದಿದ್ದು ಉಂಟು. ಇದಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ಅವರು ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದಂತಹ ಕೀರ್ತಿಯೂ ಸಹ ಇದೆ.
ಅವರು ಅದನ್ನ ಬಹಳ ನಗ್ನಗ್ತಾ ಹೇಳ್ತಾ ಇರೋರು. ಆಗ ಅವರು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಸಂದರ್ಭದಲ್ಲಿ ಅವರೇ ಭಾರತೀಯರ ಸಿಂಹಗಾಥೆ ಅಂತೆಲ್ಲ ಕೆಲವು ಕೆಲವು ಪ್ಯಾಂಪ್ಲೆಟ್ಸ್ ನ ಬರೆದು ಹಂಚಿ ಅನೇಕ ಜನರ ಕೆಂಗಣಿಗೆ ಗುರಿಯಾದದ್ದು ಉಂಟು. ಬ್ರಿಟಿಷರು ನರಿಗಳು, ನಾವೆಲ್ಲರೂ ಸಿಂಹಗಳು, ಹೀಗೆಲ್ಲ ಊಹೆ ಮಾಡಿಕೊಂಡು ಬರಿತಾ ಇದ್ದಂತಹ ಒಂದು ಆವೇಶಪೂರ್ಣವಾದಂತಹ ಕಾಲವೂ ನಂದು ಆಗಿತ್ತು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಮುಂದೆಂದೂ ಅವರ ಬರಹಗಳಲ್ಲಿ ಯಾವುದೇ ಆವೇಶ ಕಂಡು ಬರೋದಿಲ್ಲ. ಅದರ ಬದಲಾಗಿ ತರ್ಕಬದ್ಧವಾದಂತಹ, ಸುಸಂಬದ್ಧವಾದಂತಹ, ಆಲೋಚನಾಪೂರ್ಣವಾದಂತಹ ಬರಹಗಳನ್ನೇ ಅವರು ಬರಿತಾ ಬಂದದ್ದು. ಇನ್ನೊಂದು ಅವರ ಚಿಕ್ಕ ವಯಸ್ಸಿನ ಒಂದೆರಡು ಘಟನೆಯನ್ನ ಹೇಳ್ತೀನಿ. ಇದು ಈ ಸಂದರ್ಭ ಅವರ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳುವಂಥದ್ದು, ಉದಾತ್ತರ ಚರಿತ್ರೆಗಳನ್ನ ತಿಳ್ಕೊಂಡ್ರೆ ಅದು ಒಂದು ದೊಡ್ಡ ಇತಿಹಾಸ, ಅದು ಸಹ ದೊಡ್ಡ ಪಾಠವಾದೀತು ಅನ್ನುವಂತ ಭಾವನೆಯಿಂದ ಅವರ ಜೀವನ ಚರಿತ್ರೆಯನ್ನು ಒಂದಷ್ಟು ತಕ್ಕಮಟ್ಟಿಗೆ ವಿಳಂಬಿಸಿ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಅವರ ಎಲ್ಲ ಶ್ರೇಯಸ್ಸುಗಳಿಗೆ ಕಾರಣರಾದಂತಹ ಅವರು ಅವರ ತಾಯಿಯವರಾದಂತಹ ವರಲಕ್ಷ್ಮಣ್ಣನವರು. ನಾಲ್ಕು ಜನ ಮಕ್ಕಳನ್ನ ಎಲ್ಲ ನಮ್ಮ ಸಂಗೀತ ರಂಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದ್ಸಲ ಉಯ್ಯಾಲೆಯಲ್ಲಿ ಆಟ ಆಡ್ತಾ ಕೆಳಗಡೆ ಬಿದ್ದು ಅವ್ರ ಹಲ್ಲಿಗೆ ಏಟು ಬಿದ್ದು ಆ ಹಲ್ಲು ಸ್ವಲ್ಪ ವಿಕೃತಿಗೊಂಡಿತ್ತಂತೆ. ಅಂತ ಸಂದರ್ಭವನ್ನು ಅವರು ಬಹಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಕೆಲವು ನಾಟಕಗಳನ್ನ ಆಡುವಾಗ ವಿದೂಷಕನ ಪಾತ್ರಗಳನ್ನ ಆರಿಸಿಕೊಂಡು ನಾಟಕಗಳನ್ನು ಮಾಡಿ ಅದರಲ್ಲೂ ಒಂದು ಕ್ರಿಯೇಟಿವಿಟಿಯನ್ನು ತೋರಿಸ್ತಾ ಇದ್ದಂತಹ ವ್ಯಕ್ತಿತ್ವ ಅವರದ್ದು. ಕಾಲೇಜಿನಲ್ಲೇ ಅವರೇ ಹೇಳುವಂತೆ ನನಗೆ ಈ ಭಾಷಣದ ಜಾಡ್ಯ ಬೆಳೆಯಿತು ಅಂತ ಹೇಳ್ತಾ ಹೋಗ್ತಾರೆ. ಅದು ನಮ್ಮ ಪಾಲ್ಗೆ ಅದು ಪಾಕ್ಶಕ್ತಿಯ ಸ್ರೋತ. ಅವರು ಇಂಟರ್ಮಿಡಿಯೇಟ್ ನಂತರ ಮನೆಯವರಿಗೆಲ್ರಿಗೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸೇರಿಸ್ಬೇಕು ಅಂತ ಆಸೆ ಇದ್ರು. ಮೆಡಿಕಲ್ ನಲ್ಲಿ ಹೆಣ ಕೊಯ್ಬೇಕು ಅನ್ನುವಂಥ ಕಾರಣದಿಂದ ಅದನ್ನ ನಿರಾಕರಿಸ್ಕೊಂಡ್ರು. ಇಂಜಿನಿಯರಿಂಗ್ ವಿಚಾರದಲ್ಲಿ ಅವರು ಅಪ್ಲಿಕೇಶನ್ ತುಂಬುವಂತಹ ಸಂದರ್ಭದಲ್ಲಿ ಆದಂತಹ ಒಂದು ಗೊಂದಲದಿಂದ ಅವರು ಬಿ ಎಸ್ ಸಿಗೆ ಸೇರ್ಬೇಕಾಯ್ತು. ಸೇಂಟ್ ಫಿಲೋಮಿನಾಸ್ ಕಾಲೇಜ್ನಲ್ಲಿ ಬಿ ಎಸ್ ಸಿಗೆ ಸೇರಿದ್ರು. ಅಲ್ಲಿ ಒಂದು ಪ್ರಸಂಗ ನಡೆಯುತ್ತೆ, ಅದು ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅವತ್ತು ಒಂದು ಸಂದರ್ಭದಲ್ಲಿ ಪ್ರೊಫೆಸರ್ ಶೇಷಾದ್ರಿ ಅಂತ ಅವರ ಮುಂದೆ ಹಿಸ್ಟ್ರಿ ಆಫ್ ರಿಲೇಟಿವಿಟಿ ಮತ್ತೆ ಅಕೌಸ್ಟಿಕ್ಸ್ ಬಗ್ಗೆ ಅವರು ಒಂದು ಲೆಕ್ಚರ್ಗಳನ್ನ ಕೊಟ್ರಂತೆ. ಆ ಸಂದರ್ಭದಲ್ಲಿ ಶೇಷಾದ್ರಿ ಅವರು ಸುರಿಸಿದಂತಹ ಪ್ರಶ್ನೆಗಳ ಸುರಿಮಳೆ, ಅವರು ಬೇಕಂತಲೇ ಶಿಷ್ಯನನ್ನ ಅವರು ಎಷ್ಟು ಹಣ್ಣಾಗಿದ್ದಾರೆ ಅಂತ ಹೇಳುವಂತಹ ಪರೀಕ್ಷೆಯ ರೀತಿಯಲ್ಲಿ ಅವರು ಮಾಡ್ತಾ ಬಂದಿರುತ್ತೆ. ಆದ್ರಿಂದ ಪದೇ ಪದೇ ಕೇಳಿದಂತಹ ಪ್ರಶ್ನೆಗಳಿಗೆ ಎಷ್ಟೋ ಮಟ್ಟಿಗೆ ಉತ್ತರಗಳನ್ನು ಕೊಟ್ಟಾಗ್ಲೂ ಇವ್ರಿಗೆ ಅನಿಸಿದ್ದು, ಇನ್ನು ಮುಂದೆ ನಾನು ಯಾವುದೇ ಸಬ್ಜೆಕ್ಟ್ ಆಗಲಿ ಅದನ್ನ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಬೇಕು ಅನ್ನುವಂತ ಅಪೇಕ್ಷೆಯನ್ನ ಅವರು ಭಾವಿಸ್ಕೊಂಡ್ರು. ಹೀಗಾಗಿ ಅವರೇ ಹೇಳ್ತಾ ಇದ್ರು, ಈ ತಲಸ್ಪರ್ಶಿಯ ಅಧ್ಯಯನ ನನ್ನಲ್ಲಿ ಕಂಡು ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಒಬ್ಬ ಬರಹಗಾರನಿಗೆ ಇರಬೇಕಾದಂತಹ ಅತ್ಯಂತ ಕನಿಷ್ಠತಮವಾದಂತಹ ಒಂದು ಅಂಶ ಅದು. ಇದು ಒಬ್ಬ ಯಾವುದೇ ವಿಷಯದಲ್ಲಿ ಬರವಣಿಗೆ ಮಾಡಬೇಕಾದ್ರೂ ಅದು ಅನಿವಾರ್ಯವಾದಂತಹ ಅಂಶ ಅಲ್ವೇ ಅಂತ ಹೇಳಿ ಅವರು ಅದನ್ನ ಬಹಳ ಹಗುರವಾಗಿ ಎಷ್ಟೋ ಸಲ ನಗ್ನಗ್ತ ಅದನ್ನ ಹೇಳ್ತಾ ಇದ್ದಿದ್ದು ಉಂಟು. ಮತ್ತೆ ಮುಂದೆ ನಾಲ್ಕು ಜನ ಅಂತ ಬಂದರು ಸಂಗೀತ ಲೋಕದಲ್ಲಿ ದೊಡ್ಡ ಹೆಸರನ್ನು ಪಡೆದರು. ಆಗ ತಮ್ಮ ಮನೆಯಲ್ಲೇ ನಡೀತಾ ಇದ್ದಂತಹ ಉತ್ಸವಗಳಿಗೆ ಮೈಸೂರು ವಾಸುದೇವಾಚಾರ್ಯರು, ವೆಂಕಟಗಿರಿಯಪ್ಪನವರು ಮುಂತಾದವರೆಲ್ಲರೂ ಸಹ ಬಂದು ಪಾಲ್ಗೊಳ್ತಾ ಇದ್ರು. ಮುಂದೆ ಟೈಗರ್ ವರದಾಚಾರ್ಯರು, ಬೂದಲೂರು ಕೃಷ್ಣಮೂರ್ತಿ ಶಾಸ್ತ್ರಿಗಳು ಇಂತಹ ಎಲ್ಲ ಮಹಾನ್ ಭಾವರುಗಳು ಬಂದು ಅವರೊಡನೆ ಬರೆಯುವಂತಹ, ಅವರೊಡನೆ ಮಾತನಾಡ್ತಕ್ಕಂತಹ, ಅವರೊಡನೆ ಚರ್ಚಿಸ್ತಕ್ಕಂತಹ, ವಾಗ್ವಾದಕ್ಕಿಳಿತಕ್ಕಂತಹ ಅನೇಕ ಸಂದರ್ಭಗಳು ಅವರಿಗೆ ಸೇರಿ ಬಂತು. ಆ ಕಾಲದಲ್ಲಿ ತಮ್ಮ ಮನೆ ಹೇಗಿರ್ತಾ ಇತ್ತು ಅಂತ ಹೇಳಿ ಅವರು ವಿವರಣೆ ಕೊಡ್ತಾರೆ. ಎಲ್ಲರೂ ನಾವು ಸೇರಿಬಿಟ್ಟು ಊಟ ಮಾಡಕ್ ಕೂತಾಗಲು ಇಂಥ ವಿಚಾರಗಳಿಗೆ ನಾವು ಪ್ರಾರಂಭ ಮಾಡಿಕೊಂಡು ಮನೆಗೆ ಊಟ ಸಾಗದೆ ಕೈಯೆಲ್ಲ ಒಣಗಿ ಹೆಂಗಸರಿಗೆ ಊಟಕ್ಕೆ ಬಡಿಸೋದಲ್ದಿರ ನಮ್ಮನ್ನು ಎಚ್ಚರಿಸೋದು ಒಂದು ಅವರಿಗೆ ಪ್ರತಿನಿತ್ಯದ ಕೆಲಸಗಳಲ್ಲಿ ಒಂದಾಗಿತ್ತು ಅಂತ ಗುರುಗಳೇ ಹೇಳ್ಕೊಳ್ತಾ ಇದ್ದಂಥದ್ದು ಉಂಟು. ನಾಲ್ಕು ಜನ ಅಣ್ಣ ತಮ್ಮಂದಿರುಗಳು ಒಂದು ಕಾರಲ್ಲಿ ಕುಳಿತು ತಮ್ಮ ತಾಯಿಯವರನ್ನು ಕೂಡಿಸ್ಕೊಂಡು ಕರ್ಕೊಂಡು
ಹೋಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಮಕ್ಕಳ ಒಂದು ಶ್ರೇಯಸ್ಸನ್ನು ನೋಡಿ ಸಂತೋಷ ಪಡಿಸುವಂತಹ ಭಾಗ್ಯವನ್ನು ತಾಯಿಯವರಿಗೆ ಎಲ್ಲ ಮಕ್ಕಳುಗಳು ಸೇರಿ ಒದಗಿಸಿದ್ರು ಅನ್ನುವಂಥದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಇದ್ದಂತೆ ಇವರು ಅಭೇದ್ಯರು, ಅಭೇದ್ಯರು ಈ ನಾಲ್ಕು ಜನರನ್ನ ನಮ್ಮ ಮೈಸೂರಿನ ಸಹೋದರರು ಬಹಳ ಅಭೇದ್ಯರಾದಂಥವ್ರು ಅಂತ ಹೇಳ್ತಾ ಇದ್ದಿದ್ದು ಉಂಟು. ಜೊತೆಗೆ ಎಲ್ಲರೂ ಮನೆಯಲ್ಲಿ ಪ್ರಯೋಕ್ತೃಗಳು. ಡಾಕ್ಟರ್ ಆಸ ಅವರು ಹೊಸದಾದಂತಹ ಮಾರ್ಗವನ್ನು ಕಂಡುಕೊಳ್ಳೋದ್ರಲ್ಲಿ ನಿಪುಣರಾಗಿದ್ದರು. ಏನು ಲಕ್ಷಣದ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು, ಇಲ್ಲದೆ ಇದ್ರೆ ಯಾವುದು ಪರಿಪೂರ್ಣವಾಗುವುದಿಲ್ಲ ವಿದ್ಯೆ ಅನ್ನುವಂಥದ್ದು ಅವರ ದೃಢವಾದಂತಹ ನಿಲುವಾಗಿತ್ತು. ಲಕ್ಷ್ಯ ಲಕ್ಷಣದ ಸಮನ್ವಯ ಅತ್ಯಂತ ಅವಶ್ಯಕ ಅಂತ ಹೇಳಿ ದೃಢವಾಗಿ ನಂಬಿದ್ದಂಥವರು ಡಾಕ್ಟರ್ ರಾಸ್ ಅವರು. ಆದ್ರಿಂದಲೇ ಅವರು ಲಕ್ಷಣದ ಕಡೆಗೆ, ಇವರೆಲ್ಲರೂ ಲಕ್ಷ್ಯದ ಕಡೆಗೆ ಪ್ರಯೋಗದ ಕಡೆಗೆ ಸಂಗೀತದ ಪ್ರಯೋಗದ ಕಡೆಗೆ ಗಮನ ಕೊಡ್ತಾ ಇರೋದ್ರಿಂದ ತಾವು ಲಕ್ಷಣವನ್ನ ಹೆಚ್ಚು ಗಟ್ಟಿ ಮಾಡಬೇಕು ಅಂತ ಹೇಳಿ ಅಪೇಕ್ಷೆಯನ್ನ ಪಟ್ಟಂಥವರು. ಅವರ ಡಾಕ್ಟರ್ ರಾಸ ಅವರ ಮಕ್ಕಳು ಡಾಕ್ಟರ್ ನಂದಕುಮಾರ್ ಅವರು ಎಷ್ಟೋ ಸಲ ನನ್ನ ಹತ್ರ ಹೇಳ್ಕೊಟ್ಟಿರುವಂಥದ್ದು ಉಂಟು. ವೀಣಾ ಬಾಲಚಂದರ್ ಅವರ ಜೊತೆಯಲ್ಲಿ ಇವರ ಒಂದು ಆತ್ಮೀಯತೆ ಬಹಳ ನಿಕಟವಾಗಿ ಇತ್ತು. ತಮ್ಮ ನಾಲ್ಕು ಜನ ಸಹೋದರರಲ್ಲದೆ ಬಾಲಚಂದರ್ ಅವರನ್ನು ಸಹ ಐದನೆಯ ಸಹೋದರ ಅಂತ ಭಾವಿಸ್ತಾ ಇದ್ದಿದ್ದು, ತಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ತಟ್ಟೆಯನ್ನೇ ಬೇರೆ ಅವರಿಗೆ ಮಾಡಿಸಿಟ್ಟಿದ್ದ ಒಂದು ಘಟನೆ ಸಹ ಹೇಳ್ತಾ ಇದ್ರು. ಪ್ರತಿನಿತ್ಯ ಅವರು ಬಂದಾಗಲೂ ಅನೇಕ ಚರ್ಚೆಗಳು ಅವರ ಜೊತೆಯಲ್ಲಿ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಅವರ ಕೌಟುಂಬಿಕವಾದಂತಹ ವಿಸ್ತೃತಿ, ಮತ್ತೆ ನಂತರ ಒಂದು ಅವಿಭಕ್ತ ಕುಟುಂಬಗಳು ಮುಂದೆ ವಿಭಕ್ತವಾದರೂ ಸಹ ಅವರು ಹೇಳ್ತಾ ಇದ್ದಂಥ ಒಂದು ಮಾತು ನನಗೆ ಸಾಂಗತ್ಯ ಎಲ್ಲರದ್ದು ಇದ್ರೂ ನನ್ನ ಅತ್ಯಂತ ಪ್ರೀತಿಯ ಸಂಗಾತಿ ಅಂತ ಹೇಳಿದ್ರೆ ಅಂತ ಎಷ್ಟೋ ಸಲ ಅವರ ಪತ್ನಿಯ ಮುಖವನ್ನು ನೋಡಿ ನಗ್ತಾ ನನಗೆ ಪುಸ್ತಕ ಅತ್ಯಂತ ಆತ್ಮೀಯವಾದಂತಹ ಸಂಗಾತಿ, ನನಗೆ ಯಾರಾದರೂ ಏನಾದರೂ ಒಂದು ಹಿಂಸೆಯನ್ನು ಕೊಡಬೇಕು ಅಂತಿದ್ರೆ ಪುಸ್ತಕದಿಂದ ನನ್ನನ್ನು ಬೇರೆ ಮಾಡಿದಾಗ ಮಾತ್ರ ನನ್ನ ನಿಜವಾದ ಹಿಂಸೆ ಏನು ಅನ್ನೋದು ಅರ್ಥವಾಗುತ್ತೆ ಅಂತ ಹೇಳಿದ್ದು ಉಂಟು. ಜೊತೆಗೆ ಮುಂದೆ ಅಧ್ಯಾಪನ ವೃತ್ತಿಯನ್ನ ಅವರು ಮಾಡಿದ್ರು. ಅದು ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನಲ್ಲಿ 1945 ವಿಜ್ಞಾನ ವಿಭಾಗದ ಉಪನ್ಯಾಸಕರಾಗಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನ ತೆಗೆದುಕೊಂಡು, ಅದರಲ್ಲೂ ನಾನು ಕೇಳಿದ್ದುಂಟು ಇದನ್ನ ಯಾಕೆ ಆರಿಸ್ಕೊಂಡ್ರಿ ಅಂದ್ರೆ, ನೋಡಪ್ಪ 10 ಜನ ಹೆಚ್ಚಿಗೆ ತುಳಿದೇ ಇರುವಂತಹ ಅಂಶಗಳೇನಿದೆ ಅದನ್ನು ಲೋಕಕ್ಕೆ ತರಬೇಕು ಅನ್ನುವಂತಹದ್ದು ಮೊದಲಿಂದಲೂ ನನಗೆ ಇದ್ದಂತಹ ಅಪೇಕ್ಷೆ. ಹೀಗಾದ್ರಿಂದ ಇದನ್ನು ನಾನು ಆರಿಸ್ಕೊಂಡಿದ್ರಲ್ಲಿ ಈ ಒಂದು ಹಿನ್ನೆಲೆಯನ್ನು ಕೆಲಸ ಮಾಡಿದೆ ಅಂತ ಹೇಳೋರು. ಮುಂದೆ ಕೆಲಕಾಲ ಅವರು ಯುವರಾಜ ಕಾಲೇಜ್ನಲ್ಲೂ ಸಹ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದುಂಟು. ಅವರ ವಿದ್ಯಾರ್ಥಿಗಳು ಇಂದಿಗೂ ಅವರ ಒಂದು ಬೋಧನೆಯ ಸವಿಯನ್ನ ಅವರು ಮೆಲುಕು ಹಾಕೋದು ಉಂಟು. ಅದೇನಂತಂದ್ರೆ ಅತ್ಯಂತ ಶಿಸ್ತು ಸಂಯಮ, ಜೊತೆಗೆ ಸೂಟು ಬೂಟುಗಳು, ನೀಟಾದಂತಹ ನಿಲುವು, ಪಠ್ಯದ ಪರಿವಿಡಿದು ಪ್ರತಿಯೊಂದನ್ನು ಒಂದು ಪಾಯಿಂಟ್ಸ್ ಹಾಕೊಂಡು ಬಂದು ಅವರು ಅದಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಂತಹ ಅಡಿ ಟಿಪ್ಪಣಿಗಳು, ಇಂಡೆಕ್ಸ್ಗಳು, ಜೊತೆಗೆ ಅದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ಲಾಸು ಅಥವಾ ಇಂಗ್ಲಿಷ್ ಕ್ಲಾಸು ಅನ್ನುವಂತಹ ಬೆರಗು ಹುಟ್ಟಿಸುವಂತಹ ಇಂಗ್ಲಿಷ್ನಲ್ಲಿರ್ತಕ್ಕಂಥ ಅವರ ಪ್ರೌಢಿಮೆ, ಇದೆಲ್ಲವನ್ನ ಸಹ ಅವರ ಕಾಲದಲ್ಲಿ ಅವರ ಶಿಶುವೃತ್ತಿಯನ್ನು ಮಾಡಿದಂತಹ ಅನೇಕ ಜನ ಈಗಲೂ ಸಹ ನೆನಪಿಸ್ಕೊಳ್ಳುವಂಥದ್ದು ಉಂಟು. ಇದೇ ಸಂದರ್ಭದಲ್ಲಿ ಶ್ರೀವಿದ್ಯೆಯ ಶಕ್ತಿ ಲೋಕವು ಅವರಿಗೆ ತೆಗೆದುಕೊಳ್ತು, ಅವರಿಗೆ ಅದು ದ್ವಾರವನ್ನು ತೆಗೆಯಿತು. ಅವರ ಜೀವನದ ದಿಕ್ಕು ಇನ್ನಷ್ಟು ವಿಸ್ತೃತಿಯನ್ನ ಪಡೆಯಿತು. ಅದೇನಂತಂದ್ರೆ ಇದಕ್ಕೊಂದು ಹಿನ್ನೆಲೆಯೂ ಸಹ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ಅವರ ದೂರದ ಬಂಧುಗಳಾದಂತಹ ಶ್ರೀವಿದ್ಯಾ ಉಪಾಸಕರು, ಮಹಾನ್ ತಪಸ್ವಿಗಳು ಆಗಿದ್ದಂತಹ ಬ್ರಹ್ಮ ವಿದ್ಯಾನಂದನಾಥರು ಅಂತ ಹೇಳಿ ಅವರು ಚಿತ್ತೂರಿನವರು, ಅವರು ತಮ್ಮ ನಗರಂನ ಆಶ್ರಮಕ್ಕೆ ಸನ್ಯಾಸಿಯಾಗಿ ಸತ್ಯನಾರಾಯಣರವ್ರನ್ನ ಕೊಡಿ ಅಂತ ವರಲಕ್ಷ್ಮಮ್ಮನವ್ರನ್ನ ಕೇಳಿದ್ರುಂಟಂತೆ. ಆದರೆ ಅವರು ಕೊಡಲಿಲ್ಲ. ಆದರೆ ಬ್ರಹ್ಮ ವಿದ್ಯಾನಂದನಾಥರು ಇವರನ್ನು ಗುಟ್ಟಾಗಿ ಕರೆದು ಸನ್ಯಾಸಿಗಳು ಉಪಾಸನೆ ಮಾಡತಕ್ಕಂಥ ಗಾಯತ್ರಿಯನ್ನ ಮೇಲೆಗೆ ಇವರಿಗೆ ಉಪದೇಶ ಮಾಡಿದ್ದು ಉಂಟಂತೆ. ಜೊತೆಗೆ ಇವರ ತಾತನವರಾದಂತಹ ಶೇಷಗಿರಯ್ಯನವರು ಸಹ ದೊಡ್ಡ ಶ್ರೀವಿದ್ಯೋಪಾಸಕರು.
ಜೊತೆಗೆ ವರಲಕ್ಷ್ಮಮ್ಮನ ಅವರಿಗೆ ಸಾಕ್ಷಾತ್ ಚಂದ್ರಶೇಖರ ಭಾರತಿಗಳಿಂದಲೇ ನೇರವಾಗಿ ಶ್ರೀವಿದ್ಯಾ ಉಪದೇಶ ಆಗಿತ್ತು, ಬಾಲವಂತದ ಉಪದೇಶ ಆಗಿತ್ತು. ಮುಂದೆ ಮಲ್ಲಾಡಿಹಳ್ಳಿಯಲ್ಲಿ ರಾಘವೇಂದ್ರ ಗುರುಜಿಗಳ ಆಶ್ರಮದಲ್ಲಿ ಶ್ರೀಯುತ ಸೂರದಾಸ್ ಜಿಯವರ ಒಂದು ಆತ್ಮೀಯತೆಯ ಮೂಲಕವಾಗಿ ಯಜ್ಞನಾರಾಯಣ ಸ್ವಾಮಿಯಾಜಿಗಳು ಅಂತ ಹೇಳಿ ಪುಂಡರೀಕಾಕ್ಷಾನಂದನಾಥರು ಅಂತ ಅವರ ಪರಿಚಯವಾಗಿ ಸ್ವಾಮಿಯಾಜಿಗಳ ಒಂದು ಆಜ್ಞೆ ಮೇರೆಗೆ ಅವರ ಅಪೇಕ್ಷೆಯ ಮೇರೆಗೆ ಅಕಾಸರವರು ಶ್ರೀವಿದ್ಯಾ ಅಭಿಷಿಕ್ತರಾಗಿ ಸತ್ಯಾನಂದನಾಥ ಅನ್ನುವಂಥ ದೀಕ್ಷಾ ನಾಮವನ್ನು ಪಡೆದುಕೊಂಡು ಶ್ರೀವಿದ್ಯಾ ಉಪದಿಷ್ಟರಾದರು. ಮುಂದೆ ಅವರು ತಮ್ಮ ಗುರುಗಳನ್ನ ಅವರ ಗುರುಗಳ ಬಗ್ಗೆ ವಿಚಾರಿಸಿದಾಗ ಪುಂಡರೀಕಾಕ್ಷಾನಂದನಾಥರ ಗುರುಗಳು ಬ್ರಹ್ಮವಿದ್ಯಾನಂದನಾಥರ ಅಂತ ತಿಳಿದು ಬಂದು ಮತ್ತಷ್ಟು ಆಶ್ಚರ್ಯ ಅವ್ರಿಗೆ ಉಂಟಾಯಿತು. ಇದು ಚಿಕ್ಕ ವಯಸ್ಸಿನಿಂದಲೂ ನಡೆದು ಬಂದಂತಹ ಲೀಲೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಿದ್ದು ಉಂಟು. ನಾನು ಅವರ ವಿಶೇಷವಾದ ಕೊಡುಗೆಗಳನ್ನು ಹೇಳುವುದಕ್ಕೆ ಮುಂಚೆ ಬೇರೆ ವಿಚಾರಗಳನ್ನೆಲ್ಲ ಹೇಳ್ತಾ ಬಂದು ನಂತರದಲ್ಲಿ ಇದನ್ನ ಪ್ರಮುಖವಾಗಿ ಇಟ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಈ ಕಾರಣದಿಂದಾಗಿ ಎಲ್ಲ ಹಿನ್ನೆಲೆಯ ಮೂಲಕವಾಗಿ ಅವರಿಗೆ ಭಾರತೀಯ ತತ್ವ, ಪುರಾತತ್ವ, ಹಾಗೆಯೇ ವೇದ ಉಪನಿಷತ್ತುಗಳು, ಪುರಾಣಗಳು, ಆಗಮಗಳು, ಈ ಎಲ್ಲದರ ಪರಿಚಯ, ಅದರಲ್ಲಿ ಆಳವಾದ ಅಧ್ಯಯನ ಸಾಗ್ತಾ ಹೋಯಿತು. ಜೊತೆಗೆ ಡಾಕ್ಟರ್ ಆಸಾರ್ ಅವರು ವೃತ್ತಿಯಿಂದ ಉಪನ್ಯಾಸಕರು, ಅಧ್ಯಾಪಕರು, ಸಂಗೀತ ಶಾಸ್ತ್ರಜ್ಞರು ಆಗಿದ್ದು ಅಲ್ಲದೆ ಅವರು ಒಳ್ಳೆಯ ಹೋಮಿಯೋಪತಿ ವೈದ್ಯರು ಸಹ, ಆಯುರ್ವೇದದ ವೈದ್ಯರು ಸಹ. ನನಗೆ ಒಂದ್ಸಲ ಅವರು ಒಂದು ರೀತಿಯ ವಿಶೇಷವಾದಂತಹ ಔಷಧವನ್ನ ನನಗೆ ಮಾಡಿಟ್ಟು ಜಾಂಡೀಸ್ಗೆ ಕಳಿಸ್ಕೊಟ್ಟಿದ್ದಂತಹ ಔಷಧಿ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ. ಮತ್ತೆ ಹೋಮಿಯೋಪತಿ ಅವರ ಒಂದು ಪೆಟ್ಟಿಗೆ ಒಳಗೆ ಅದಕ್ಕೆ ಆದಂತಹ ಪ್ರತ್ಯೇಕವಾದ ಚೀಲ ಇರ್ತಾ ಇತ್ತು. ಅದರಲ್ಲಿ ಎಲ್ಲ ರೀತಿಯ ಮದ್ದುಗಳು ಇರ್ತಾ ಇತ್ತು. ಅದಕ್ಕೆ ಯಾರ್ಯಾರು ಯಾವ್ಯಾವ ಸಂದರ್ಭಕ್ಕೆ ಏನ್ ಬೇಕೋ ಅದನ್ನ ಅವರು ಆ ಸಂದರ್ಭದಲ್ಲಿ ತಾವು ತಗೊಳ್ಳೋದಲ್ಲದೆ ಬೇರೆಯವ್ರಿಗೂ ಅದನ್ನು ಕೊಟ್ಟು ಎಷ್ಟೋ ಜನರಿಗೆ ಅದರ ಉಚಿತವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಕೊಟ್ಟು ಅವರನ್ನ ಒಂದು ಯಾವ ತೊಂದರೆ ಇದೆಯೋ ಅದರಿಂದ ಅವರನ್ನ ಮೇಲೆತ್ತಾ ಇದ್ದಂತಹದ್ದು ಉಂಟು. ಜೊತೆಗೆ ಅವರು ಸಂಗೀತ ಶಾಸ್ತ್ರ, ನೃತ್ಯಶಾಸ್ತ್ರ, ನಮ್ಮ ಭಾರತೀಯ ಸಂಸ್ಕೃತಿ ಇತ್ಯಾದಿಗಳಲ್ಲದೆ ಶ್ರೀವಿದ್ಯೆ ಇವೆಲ್ಲದರ ಬಗ್ಗೆ ಅಲ್ಲದೆ ಯೋಗಾಸನ, ಪ್ರಾಣಾಯಾಮ, ಷಟ್ಕರ್ಮ ವಿಧಿ ಇವುಗಳೆಲ್ಲದರ ಬಗ್ಗೆಯೂ ಸಹ ಅನೇಕ ಗ್ರಂಥಗಳ ಸಂಪಾದಕರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಉಂಟು. ಮತ್ತೆ ಅವರ ವ್ಯಕ್ತಿತ್ವ ಅನ್ನುವಂಥದ್ದು ಅತ್ಯಂತ ಸರಳ ಜೀವಿ. ಮುಗ್ಧತೆ ಅನ್ನೋದು ಮುಖದಲ್ಲಿ ಕಾಣಿಸಿದ್ರುನುವೆ, ಮುಖದಲ್ಲಿ ಆ ಮುಗ್ಧತೆಯ ಜೊತೆಗೆ ಅಪಾರವಾದಂತಹ ವೈದುಷ್ಯ, ಪಾಂಡಿತ್ಯ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಕ್ಕಂಥದ್ದು ಆಗಿತ್ತು. ಎಂಥವರೇ ಆದರೂ ಅವರ ಮೋಹಕವಾದಂತಹ ಮಾತುಗಳ ಬಲೆಯಲ್ಲಿ ಸಿಕ್ಕಿ ಅದರ ಆನಂದ ಅಮೃತವನ್ನು ಸವಿಯುವಂತಹದ್ದು ಎಲ್ರಿಗೂ ಅದು ಸಹಜವಾದಂತಹ ಅವರ ಸನಿಹಕ್ಕೆ ಬಂದ ಪ್ರತಿಯೊಬ್ಬರಿಗೂ ಆಗಿರ್ತಕ್ಕಂತಹ ಅನುಭವ. ಮತ್ತೆ ಅವರ ವಾಂಗ್ಮಯವನ್ನ ನೋಡ್ತಾ ಹೋದ್ರೆ ನಮಗೆ ಆಗುವಂತಹದ್ದು ಇಷ್ಟೇ, ದೊಡ್ಡ ಬೆರಗು, ಒಂದು ಶಬ್ದದ ಸೋಲು, ಅಥವಾ ಅವರ ವಾಂಗ್ಮಯದ ಮುಂದೆ ಮೂಕನಾಗಿ ನಿಲ್ತಕ್ಕಂತಹ ಭಾವ. ಮತ್ತೆ ಯಾವುದೇ ವಿಚಾರ ತಗೊಂಡ್ರು ಅದನ್ನ ನಖಶಿಖ ಅಂತ ಅಧ್ಯಯನ ಮಾಡಿ ಅದಕ್ಕೆ ಕೊಡಬೇಕಾದಂತಹ ಎಲ್ಲ ವಿವರಣೆಗಳನ್ನು ಕೊಟ್ಟು ಇನ್ನೇನು ಬೇರೆಯವರಿಗೆ ವಿವರಣೆಗಳು ಇಲ್ಲ ಎನ್ನುವ ರೀತಿಯಲ್ಲಿ ಮಾಡತಕ್ಕಂಥದ್ದು ಅಷ್ಟು ಮಟ್ಟಿಗೆ ತಲಸ್ಪರ್ಶಿಯಾದಂತಹ ಅಧ್ಯಯನ. ಜೊತೆಗೆ ಅದ್ರ ಹಿಂದೆ ಅವರಿಗೆ ಒಂದು ಗ್ರಂಥದ ಹಿಂದೆ ಅವರು ನಡೆಸ್ತಕ್ಕಂಥ ಅವರಿಗಿದ್ದಂತ ಹಿಂದಿನ ಅದು ಒಂದು ಸಾಗರೋಪಮವಾದಂತಹ ಒಂದು ವ್ಯುತ್ಪತ್ತಿ. ಮತ್ತೆ ಯಾವುದೇ ವಿಚಾರವನ್ನ ಅವರು ಹಿಗ್ಗಿಸಲು ಬಲ್ಲರು, ಕುಗ್ಗಿಸಿಯೂ ಅದರ ಅಂಶವನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳಬಲ್ಲರು. ಹೀಗೆ ಒಂದ್ ರೀತಿ ನನಗೆ ಯಾವಾಗ್ಲೂ ಅನ್ಸುತ್ತೆ ಇದೊಂಥರ ಮಯಸಭೆಯ ಒಂದು ಬೇರೆಗೆ ಏನಿದೆಯೋ ಆ ತರಹ ನನಗೆ ಎಷ್ಟೋ ಸಲ ಅನ್ಸ್ಬಿಡುವಂತಹದ್ದು ಉಂಟು. ಒಂದು ಗಾದೆ ಮಾತೆ ವಿದ್ವತ್ ವಲಯದಲ್ಲಿ ಸೃಷ್ಟಿಯಾಗಿದೆ, ಅದೇನಂತಂದ್ರೆ ಡಾಕ್ಟರ್ ಆಸಾರ್ ಅವರ ಗ್ರಂಥ ಅಂತಂದ್ರೆ ಅದು ಗ್ರಂಥದ ಅಂಶಕ್ಕೆ ಮುಂಚೆ
ಇಂಡೆಕ್ಸ್ಗಳು ರೆಡಿಯಾಗಿರುತ್ತೆ, ಗ್ರಂಥಸೂಚಿಗಳು ರೆಡಿಯಾಗಿರುತ್ತೆ, ಪರಾಮರ್ಶನ ಗ್ರಂಥಗಳು ರೆಡಿ ಇರುತ್ತೆ ಅಂತ ಹೇಳಿ. ಅಷ್ಟು ಮಟ್ಟಿಗೆ ಹೆಚ್ಚು ವೈಜ್ಞಾನಿಕವಾದಂತಹ ಅಧ್ಯಯನವನ್ನ ನಮ್ಮ ಶಾಸ್ತ್ರ ಲೋಕಕ್ಕೆ ತೆರೆದುಕೊಟ್ಟಂತಹ ಮಹಾನುಭಾವರು. ಮತ್ತೆ ಯಾವುದೇ ದಾಖಲೆಗಳನ್ನ ಅವ್ರು ಮಾಡ್ತಾ ಇದ್ದಂತಹ ವರ್ಗೀಕರಣ, ಅನುಕ್ರಮಣಿ, ದತ್ತ ಸಂಗ್ರಹ, ಮತ್ತೆ ಆಯಾ ಕಾಲಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಇರ್ತಕ್ಕಂಥ ಯಾವ ವಿಧಿ ವಿಧಾನ ಇದೆಯೋ ಅದನ್ನ ಬಹಳ ಚೆನ್ನಾಗಿ ಅನುಸರಿಸೋದಲ್ದಿರ ತಮ್ಮದೇ ಆದಂತಹ ಒಂದು ಹೊಸ ವಿಧಾನವನ್ನ ಸೃಷ್ಟಿ ಮಾಡಿರತಕ್ಕಂತಹ ಖ್ಯಾತಿಯು ಸಹ ಡಾಕ್ಟರ್ ರಾಸರ್ ಅವರಿಗೆ ಉಂಟು. ಮತ್ತೆ ಒಂದೊಂದು ಗ್ರಂಥಗಳನ್ನು ಓದಿದಾಗಲೂ ಒಂದೊಂದು ರೀತಿಯಲ್ಲಿ ಅವು ವಿಧಾನದಲ್ಲೂ ಭಿನ್ನವಾಗಿರುತ್ತವೆ, ವೈದುಷ್ಯದಲ್ಲೂ ಭಿನ್ನವಾಗಿರುತ್ತವೆ, ಆಲೋಚನಾ ಕ್ರಮದಲ್ಲೂ ಸಹ ಭಿನ್ನವಾಗಿ ಇರುತ್ತವೆ. ಅವರೇ ಹೇಳಿದಂತಹ ಮಾತುಗಳೇನಂತಂದ್ರೆ, ನಾನು ಯಾವಾಗ ಬರೆಯಕ್ಕೆ ಹೊರಟರು ಬರೀಬೇಕು ಅನ್ನುವಂತಹ ಕೇವಲ ಉದ್ದೇಶದಿಂದ ನಾನು ಬರೆಯಕ್ಕೆ ಹೊರಟವನಲ್ಲ, ಮತ್ತೆ ನಾನು ಎಂದು ನನ್ನ ಚರ್ಚೆಗಳು ಸಾಗುವಂತಹದ್ದು ಆ ಭರತ ಮತಂಗಾದಿ ಶಾಸ್ತ್ರಜ್ಞರ ಜೊತೆಯಲ್ಲಿ, ನಮ್ಮ ಪುರಾಣದ ಕಾಲದ ವೇದಗಳ ಕಾಲದ ಋಷಿಗಳ ಜೊತೆಯಲ್ಲಿ ನನ್ನ ಸಂವಾದ ಸಾಗ್ತಾ ಇರುತ್ತೆ ಅಂತ ಹೇಳುವಂತಹದ್ದು. ಅದನ್ನ ಕೇಳಿದಾಗ ನಮಗೆ ಸ್ವಲ್ಪ ಗಾಬರಿಯೂ ರೋಮಾಂಚನವೂ ಎರಡೂ ಆಗೋದು. ಆದರೆ ಎಷ್ಟೋ ಪ್ರಶ್ನೆಗಳಿಗೆ, ಶಾಸ್ತ್ರದಲ್ಲಿ ಎದ್ದು ಬಂದಂತಹ ಪ್ರಶ್ನೆಗಳಿಗೆ ಅವರು ಕಂಡುಕೊಂಡ ಉತ್ತರಗಳು ಈ ಮಾತುಗಳನ್ನು ಸತ್ಯವಾಗಿಸಿದೆ ಅಂತ ನಾನು ಭಾವಿಸ್ತೀನಿ. ಆದ್ರಿಂದ ಅವರು ಯಾವುದೇ ಕ್ಲಿಷ್ಟತೆ ಇದ್ದಾಗಲೂ ಅದನ್ನ ಬಹಳ ಚೆನ್ನಾಗಿ ಬಿಡಿಸ್ಕೊಂಡು ಓರಣ ಮಾಡಿದಾಗ ಅವ್ರಿಗೆ ಇಡೀ ಪುಸ್ತಕದ ಒಂದು ಕಲ್ಪನೆ ತಮ್ಮ ಕಣ್ಮುಂದೆ ಬಂದ್ಬಿಟ್ಟಿರುತ್ತೆ. ಅದನ್ನು ಬರೆಯೋದಷ್ಟೇ ಬಾಕಿ ಉಳಿದಿರುತ್ತೆ. ಇಡೀ ಗ್ರಂಥ ಹೀಗಿರ್ಬೇಕು ಅನ್ನುವಂಥದ್ದು ಎಲ್ಲ ರೀತಿಯಿಂದಲೂ ಅದು ಮೈವೆತ್ತು ಬಂದ್ಬಿಟ್ಟಿರುತ್ತೆ ಅಂತ ಅವರೇ ಅವರ ಮಾತುಗಳಲ್ಲಿ ಅದನ್ನ ಹೇಳಿಕೊಂಡಿರುವಂಥದ್ದು ಉಂಟು. ಮತ್ತೆ ಶಾಸ್ತ್ರವನ್ನ ಅವರ ಪ್ರಮುಖವಾಗಿ ಶಾಸ್ತ್ರಗಳನ್ನ ಬರೆಯಕ್ಕೆ ಹೊರಟಿದ್ದು ಒಂದು ನಮ್ಮ ಭಾರತೀಯ ಕಲಾಶಾಸ್ತ್ರಕ್ಕೆ ಒಂದು ಸರಿಯಾದಂತಹ ಸ್ವರೂಪ ವಿಧಾನ ನಿರ್ಮಾಣ ಆಗಬೇಕು ಅನ್ನುವಂತಹ ಕಾರಣದಿಂದಾಗಿ. ಮತ್ತೆ ಇದನ್ನೆಲ್ಲ ನಾವು ನಮ್ಮ ಇತಿಹಾಸವನ್ನು ನಾವು ಅರಿಯದೆ ಹೋದರೆ ನಾವು ನಮ್ಮ ಭವಿಷ್ಯವನ್ನು ಸಹ ನಾವು ಬೆಳೆಸ್ಕೊಳ್ಳಾರವು ಅನ್ನುವಂತಹದ್ದು ಒಂದು ಇತಿಹಾಸಜ್ಞರಿಗೆ ಇರಬೇಕಾದಂತಹ ಒಂದು ಪ್ರಮುಖವಾದಂತಹ ಅಂಶ ಅವರಲ್ಲಿ ಗಟ್ಟಿಯಾಗಿತ್ತು. ಅದನ್ನು ನಾವು ಅವರ ಎಲ್ಲ ಗ್ರಂಥಗಳನ್ನು ನಾವು ಅದನ್ನು ನೋಡ್ತಾ ಬರ್ತೀವಿ. ಒಂದೊಂದೇ ಕೆಲವು ಗ್ರಂಥಗಳನ್ನ ಕುರಿತು ಮಾತಾಡ್ತಾ ಹೋದ್ರೆ, ಇವಾಗ ಅಭಿನವ ಭರತಸಾರ ಸಂಗ್ರಹ 1960 ಅದು ಪ್ರಕಟ ಆಗಿತ್ತು. ಮುಂಬಡಿ ಚಿಕ್ಕಭೂಪಾಲ ಅಂತ ಹೇಳಿ ಅವನು ವೆಂಕಟಮಖಿಯ ಸಮಕಾಲೀನ, ಚತುರ್ದಂಡಿ ಪ್ರಕಾಶಿಕ ತಂಜಾವೂರಿನ ಕಾಲದ ಸಂಗೀತವನ್ನ ಎತ್ತಿಕೊಟ್ರೆ ಇಲ್ಲಿ ಮುಂಬಡಿ ಚಿಕ್ಕಭೂಪಾಲ ಅವನ ಇಲ್ಲಿ ನಮ್ಮ ನಮ್ಮ ಕರ್ನಾಟಕ ದೇಶದ ಒಂದು ಸಂಗೀತದ ಸ್ವರೂಪವನ್ನ ಎತ್ತಿ ತೋರಿಸುವಂತಹದ್ದಾಗಿದೆ. ಡಾಕ್ಟರ್ ಆಸಾರ್ ಅವರು ಈ ಗ್ರಂಥದ ರಚನೆಗೆ ಏನು ಹಿನ್ನೆಲೆ ಅನ್ನೋದನ್ನು ಕುರಿತು ಸಹ ವಿವೇಚನೆ ಮಾಡಿದ್ದಾರೆ. ಒಬ್ಬ ಶಾಸ್ತ್ರಜ್ಞ ಆ ಶಾಸ್ತ್ರವನ್ನ ಬರೆಯಕ್ಕೆ ಹೊರಟಂತಹ ಹಿನ್ನೆಲೆ ಏನು ಅನ್ನೋದನ್ನು ಸಹ ಕುರಿತು ಚರ್ಚೆ ಮಾಡ್ತಾ, ಚಿಕ್ಕಭೂಪಾಲನಿಗೆ ಪ್ರೇರಣೆ ಇತ್ತಂತಹ ಹಿಂದಿನ ಶಾಸ್ತ್ರಜ್ಞರಾದಂತಹ ಭರತ ಮತಂಗಾದಿಗಳನ್ನ ಅವರ ಎಲ್ಲರ ಪ್ರೇರಣೆಗಳನ್ನ ದಾಖಲಿಸ್ತಾ, ಜೊತೆಗೆ ಒಬ್ಬ ನೈಜ ಇತಿಹಾಸಜ್ಞರಾಗಿ ಇತಿಹಾಸ ತಜ್ಞರಾಗಿ ಅವರು ಮಧುಗಿರಿ ಪರಿಪಾಲನೆ ಮಾಡಿದಂತಹ ಚಿಕ್ಕಭೂಪಾಲನ ವಂಶದ ವಿವರಗಳು, ಅವನ ಆಳ್ವಿಕೆ ಇತ್ಯಾದಿಗಳೆಲ್ಲವನ್ನೂ ಸಹ ಅವರು ಕೊಡ್ತಾ ಹೋಗ್ತಾರೆ. ಎಷ್ಟೋ ಸಲ ಡಾಕ್ಟರ್ ರಾಸ ಸಂಗೀತ ಶಾಸ್ತ್ರಜ್ಞರೂ ಹೌದು, ಇತಿಹಾಸ ತಜ್ಞರೂ ಹೌದು, ಮತ್ತೆ ಲಕ್ಷ್ಯ ಲಕ್ಷಣಗಳ ಎರಡರ ಸೇತು ಬಂಧವನ್ನ ಮಾಡಿದಂಥವರು ಹೌದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಈ ಚಿಕ್ಕಭೂಪಾಲನ ಗ್ರಂಥ ವಾದ್ಯಾಧ್ಯಾಯ ಗೀತಾಧ್ಯಾಯ ಇದು ಎರಡು ರೀತಿಯಲ್ಲಿ ವಿಂಗಡಿತವಾಗಿರ್ತಕ್ಕಂಥದ್ದು. ಭರತ ಮತಂಗ ದತ್ತಿಲ ಕೋಹಲ ನಾರದ ಹರಿಪಾಲ ದೇವ ಶಾಂಗದೇವ ಸುಧಾ ಕಲಶ ರಾಮ ಮಾತ್ಯ ಇವರುಗಳೆಲ್ಲರ ಒಂದು ಪ್ರೇರಣೆ ಚಿಕ್ಕಭೂಪಾಲನಿಗಾಗಿರೋದನ್ನ ಅವರು ಚಿಕ್ಕಭೂಪಾಲ ಇವರನ್ನೆಲ್ಲರನ್ನು ಅವಲಂಬಿಸಿರೋದನ್ನ ಅಲ್ಲಿ ಸ್ಪಷ್ಟೀಕರಣ
ಕೊಡ್ತಾ ಈ ಗ್ರಂಥವನ್ನ ಸಂಪಾದನೆ ಮಾಡಿದ್ದಾರೆ. ಇಡೀ ಆ ಟೆಕ್ಸ್ಟ್ ಅನ್ನ ಗ್ರಂಥ ಇದನ್ನ ಸಂಪಾದನೆ ಮಾಡಿ ಅದು ಪ್ರಕಟಿಸಿರುವಂತಹ ರೀತಿಯು ಸಹ ಅತ್ಯಂತ ವೈಜ್ಞಾನಿಕವಾದಂತಹ. ಹಾಗೆಯೇ ಇನ್ನೊಂದು ಪುಸ್ತಕವನ್ನು ನೋಡೋದಾದ್ರೆ ಕುಡುಮಿಯಾಮಲೈ ಇನ್ಸ್ಕ್ರಿಪ್ಷನ್ ಆನ್ ಮ್ಯೂಸಿಕ್ ಎನ್ನುವಂತಹ 1957 ಗ್ರಂಥವನ್ನು ನೋಡೋದಾದ್ರೆ ಕುಡುಮಿಯಾಮಲೈ ಸಂಗೀತ ಶಾಸನ ನಮ್ಮ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಒಂದು ದೊಡ್ಡ ದಾಖಲೆ. ಈ ತರಹದ ದಾಖಲೆಗಳು ಸಂಗೀತ ಶಾಸ್ತ್ರಗಳು ಎರಡೂ ಅಂತ ಇದುವರೆಗೂ ನಂಬಿಕೆ ಇತ್ತು. ಒಂದೇನಂತಂದ್ರೆ ಕುಡುಮಿಯಾಮಲೈ ಸಂಗೀತ ಶಾಸನ ಸಂಗೀತವನ್ನೇ ಕುರಿತು ಬರೆದಿರ್ತಕ್ಕಂಥದ್ದು, ಸಂಗೀತಜ್ಞ ಸಂಗೀತಗಾರರ ಉಲ್ಲೇಖಗಳಿರ್ತಕ್ಕಂಥದ್ದು, ಅಥವಾ ನಗರ ಯಾವ್ದ ಇಂಥ ನಗರ ಇದರಲ್ಲಿ ವೀಣಾ ಇಂಥದ್ದ ಇವ್ರನ್ನ ನುಡಿಸ್ತಾ ಇರ್ತಕ್ಕಂಥವ್ರು ಗಾಯಕರು ಎಲ್ಲ ಇದ್ದಾರೆ ಅನ್ನುವಂಥದ್ದು ಶಾಸ್ತ್ರಗಳು ಬೇಕಾದ್ರೂ ಸಿಗುತ್ತೆ. ಸಂಗೀತಕ್ಕೆ ಸಂಬಂಧಿತವಾದಂತಹ ಶಾಸ್ತ್ರಗಳು ಅಂತ ಹೇಳಿ ಕುಡುಮಿಯಾಮಲೆಯ ಸಂಗೀತ ಶಾಸ್ತ್ರವನ್ನ ಕರೆಯೋದು ಉಂಟು. ನಂತರ ತಿರುಮಲ ಮ್ಯೂಸಿಕ್ ಇನ್ಸ್ಕ್ರಿಪ್ಷನ್ಸ್ ಇದರ ಎಡಿಟ್ ಮಾಡಿದಂತಹ ಒಂದು ಟೀಮ್ ನಲ್ಲಿ ಸಹ ಡಾಕ್ಟರ್ ಆರ್ ಸಾರ್ ಅವರು ಇದ್ರು. ಮೂರನೇದಾಗಿ ಇನ್ನೊಂದು ವಿಚಾರ ಹೇಳಬೇಕಾಗಿರೋದು ಅಂತಂದ್ರೆ, ಕೆಳದಿಯ ರಾಮೇಶ್ವರ ದೇವಸ್ಥಾನದಲ್ಲಿ ತಾಳ ಪ್ರಸಾರದ ಬಗ್ಗೆ ಒಂದು ಶಾಸನ ಇದೆ. ಅದನ್ನ ನಾನೇ ಒಂದು ಸಲ ಕೆಳದಿಯ ಒಂದು ಇದಕ್ಕೆ ಒಂದು ಒಂದು ವಿಚಾರ ಸಂಕಿರಣಕ್ಕೆ ಹೋದಾಗ ಅದನ್ನ ಅದ್ರ ಬಗ್ಗೆ ದಾಖಲೆ ಮಾಡಿ ಪತ್ರಿಕೆಗಳೆಲ್ಲ ಪ್ರಕಟಿಸಿದ್ದು ಉಂಟು. ಅದ್ರ ಬಗ್ಗೆ ಆ ಒಬ್ಬ ತಾಳ ಪ್ರಸ್ತಾರವನ್ನ ಅಧ್ಯಯನ ಮಾಡಿದವನಾಗಿ ಇದ್ರ ಬಗ್ಗೆ ಮುಂದೆ ಕೆಲಸ ಹೆಚ್ಚೆಚ್ಚಿಗೆ ಈಗಾಗಲೇ ಸ್ವಲ್ಪ ಬರೆದಿದ್ದೇನೆ ಅದ್ರ ಬಗ್ಗೆ, ಇನ್ನ ಪೂರ್ತಿ ಮಾಡಬೇಕಾಗಿದೆ ಆ ಗ್ರಂಥವನ್ನ. ಇದಕ್ಕೂ ಸಹ ಡಾಕ್ಟರ್ ಆರ್ ಸತ್ಯನಾರಾಯಣ ಅವರ ಪ್ರೇರಣೆಯೇ ನನಗೆ ಇದಕ್ಕೆ ಆಧಾರವಾಗಿದೆ ಅಂತ ಹೇಳಕ್ ಬಯಸ್ತಾ ಮತ್ತೆ ಕುಡುಮಿಯಾಮಲೆ ಶಾಸನಕ್ಕೆ ಹಿಂತಿರುಗೋದಾದ್ರೆ, ಅದರಲ್ಲಿರ್ತಕ್ಕಂಥ ಶಾಸನದಲ್ಲಿರ್ತಕ್ಕಂಥ ಸ್ವರಗಳು, ಅದರ ನಾಲ್ಕು ಭಾಗಗಳು, ಮತ್ತೆ ಸ್ವರಗಳ ಮೇಲಿನ ಚುಕ್ಕೆಗಳು, ಒಂದೊಂದು ಸ್ವರಕ್ಕೂ ಇರುವಂತಹ ಆ ಇ ಉ ಎ ಮುಂತಾದಂತಹ ಸ್ತೋಭಾಕ್ಷರಗಳು, ಮತ್ತೆ ಒಂದೊಂದು ಆವರ್ತನಕ್ಕೂ ಅವರು ಅಲ್ಲಿ ಶಾಸನದಲ್ಲಿ ನೀಡಿರ್ತಕ್ಕಂಥ ಚಿಹ್ನೆಗಳು ಎಲ್ಲವನ್ನು ಬಹಳ ಚೆನ್ನಾಗಿ ಸಂಶೋಧಿಸಿ ಪ್ರಕಟಿಸಿದ್ದಾರೆ. ಮತ್ತೆ ನಮ್ಮ ಪ್ರಾಚೀನರ ಸಂಗೀತ ಹೇಗಿದೆ ಅಂತ ಹೇಗಿತ್ತು ಅಂತ ತಿಳಿಯೋದಕ್ಕೆ ಇದು ಅತ್ಯಂತ ಬಹಳ ಸಹಕಾರಿಯಾಗಿದೆ. ಆ ಕಾಲದಲ್ಲಿ ಜನಕರಾಗದಂತೆ, ಈಗಿನ ಜನಕರಾಗ ಅಂದ್ರೆ ಅದನ್ನ ಹೋಲಿಸಬಾರದು ಹಾಗೆ, ಆ ರೀತಿಯಾದಂತಹ ರಾಗಗಳು, 7 ಪ್ರಮುಖವಾದಂತಹ ರಾಗಗಳು, ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಇಡೀ ಶಾಸನವನ್ನ ರೋಮನ್ ಡಯಾಕ್ರಿಟಿಕಲ್ ಸ್ಕ್ರಿಪ್ಟ್ ಜೊತೆಗೆ ಡಾಕ್ಟರ್ ಆಸಾರ್ ಅವರು ನೀಡಿರುವಂತಹದ್ದು. ಇದು ಸಂಗೀತ ಶಾಸನಗಳನ್ನ ಈ ತರಹದ ಹಿನ್ನೆಲೆಯಲ್ಲಿ ಎಡಿಟ್ ಮಾಡಿರ್ತಕ್ಕಂಥದ್ದು, ಪ್ರಕಟಣೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಗೀತ ಇತಿಹಾಸದಲ್ಲೇ ಇದು ಮೊದಲನೆಯ ಕೆಲಸ ಅಂತ ಹೇಳಕ್ಕೆ ಬಯಸ್ತೀನಿ. ಇದು ಒಂದು ದೊಡ್ಡ ಪರಾಮರ್ಶನ ಗ್ರಂಥವಾಗಿ ಈಗಲೂ ಸಹ ನಮ್ಮಲ್ಲಿ ಬಳಕೆಯಲ್ಲಿದೆ. 1968 ಬಂದಂತಹ ಸಂಗೀತ ರತ್ನಾಕರ, ಸಂಗೀತ ರತ್ನಾಕರವನ್ನ ಅವರು ಬರೆದಂತಹ ಉದ್ದೇಶವನ್ನ ಒಂದ್ಸಲ ಕೇಳಿದೆ. ಅದಕ್ಕೆ ಅವರು ಕೊಟ್ಟಂತಹ ಉತ್ತರ ಬಹಳ ಚೆನ್ನಾಗಿತ್ತು. ಕನ್ನಡದಲ್ಲಿ ಶಾಸ್ತ್ರ ನಿರ್ಮಿತಿಯನ್ನ ಮಾಡುವುದು ನನ್ನ ಉದ್ದೇಶ ಆಗಿತ್ತು. ಅಂದ್ರೆ ಈ ಉದ್ದೇಶ ಏನು ಅಂತಂದ್ರೆ, ಇಡೀ ಶಾರಂಗದೇವನ ಸಂಗೀತ ರತ್ನಾಕರವನ್ನು ಸಂಪೂರ್ಣವಾಗಿ ನಾನು ಪ್ರಕಟಿಸಬೇಕು ಅನ್ನುವಂತಹ ಅಪೇಕ್ಷೆ ಏನು ನನಗಿರಲಿಲ್ಲ. ಪ್ರಕಟಿಸಿದ್ರೂ ಪ್ರಕಟಿಸಬಹುದಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ವೈಜ್ಞಾನಿಕ ವಿಧಾನವನ್ನ ಜೊತೆಗೆ ಪ್ರಾಚೀನರ ಮತ್ತು ಆಧುನಿಕರ ಎರಡೂ ರೀತಿಯ ಒಂದು ಮೇಳೈಸುವಿಕೆ ಇಲ್ಲಿರಬೇಕು ಅಂತ ಹೇಳಿ ಅದಕ್ಕೆ ನಿಶಂಕ ಹೃದಯ ಅನ್ನುವಂಥ ಒಂದು ವ್ಯಾಖ್ಯಾನದ ಜೊತೆಯಲ್ಲಿ ಅದನ್ನು ಕೊಡ್ತಾ ಬರಬೇಕು ಅಂತ ಹೇಳಿ, ಒಂದು ಕಡೆ ವ್ಯಾಖ್ಯಾನ ಪರಂಪರೆ ನಮ್ಮ ಉಪನಿಷತ್ತುಗಳಲ್ಲಿ ಇರ್ತಕ್ಕಂತಹ ರೀತಿಯನ್ನ ಬಳಸ್ಕೊಳ್ಬೇಕು, ಮತ್ತೆ ಆಧುನಿಕವಾದಂತಹ ವಿಧಾನವನ್ನು ಸಹ ಬಳಸ್ಕೊಂಡು ಟೆಕ್ಸ್ಚುಯಲ್ ಕ್ರಿಟಿಸಿಸಂ ಏನಿದೆ, ಒಂದು ಗ್ರಂಥ ಸಂಪಾದನಾ ಶಾಸ್ತ್ರ ನಮ್ಮ ಸಂಗೀತ ಶಾಸ್ತ್ರಕ್ಕೆ ಅಳವಡಬೇಕು, ಇದು ನನ್ನ ಪ್ರಮುಖವಾದಂತಹ ಉದ್ದೇಶ ಆಗಿತ್ತು ಅಂತ ಹೇಳಿ ಅವರು ನನ್ನ ಹತ್ರ ಹೇಳ್ಕೊಂಡಿರುವಂತಹದ್ದು ಉಂಟು. ಜೊತೆಗೆ ಅವ್ರಿಗೆ ಇಂಗ್ಲಿಷ್ನಲ್ಲೇ ಅವರು ಪ್ರೌಢವಾಗಿ ಬರೆಯಬಲ್ಲಂಥವರು, ಆದ್ರೆ ಅದನ್ನ ಕನ್ನಡದಲ್ಲಿ ಬರೀಬೇಕು ಅನ್ನುವಂಥದ್ದು ಅವರ ಪ್ರಮುಖವಾದಂತಹ ಉದ್ದೇಶ. ಯಾಕಂದ್ರೆ ಕನ್ನಡದಲ್ಲಿ ಶಾಸ್ತ್ರ ನಿರ್ಮಿತಿ ಆಗಬೇಕು ಅನ್ನುವಂಥದ್ದು, ಹಾಗೆ ಕನ್ನಡವನ್ನು ಬೆಳೆಸಬೇಕು ಅನ್ನುವಂತಹ ದೃಷ್ಟಿಯಿಂದ ಡಾಕ್ಟರ್ ಆಸಾರ್ ಅವರು ಒಬ್ಬ ವೀರ ಕನ್ನಡಿಗರು ಹೌದು. ಕನ್ನಡದ ಬಗ್ಗೆ ಇದ್ದಂತಹ ವಾಂಛೆ, ಪ್ರೀತಿ, ವಾತ್ಸಲ್ಯಗಳು ಸಹ ಅವರು ಅದೇ ರೀತಿಯಾದಂತಹದ್ದು. ಜೊತೆಗೆ ಶಾರಂಗದೇವ ಕನ್ನಡಿಗ,
ಶಿವಣ್ಣರ ಆಸ್ಥಾನಿಕ. ಅವನ ಗ್ರಂಥ ಮೂಲದಲ್ಲಿ ಶಿವನ ಸ್ತುತಿಯಿಂದ ಪ್ರಾರಂಭ ಆಗಿ ಸುಮಾರು 7 ಅಧ್ಯಾಯಗಳಲ್ಲಿ ಬೆಳಗ್ತಾ ಹೋಗುತ್ತಾ ಅವನು ಅವನ ವಂಶವೃತ್ತ ಅಂತ, ಅವನ ಶಕ್ತಿ, ಗ್ರಂಥ ರಚನೆಯ ಕಾರಣ, ಪೂರ್ವಾಚಾರ ಸ್ತುತಿ, ನಾದೋತ್ಪತ್ತಿ ಮೊದಲಾದಂತ ಅನೇಕ ಅಂಶಗಳನ್ನು ಹೇಳಿ ಅವನು ಮುಂದೆ ರಾಗ ವಿವೇಕದಲ್ಲಿ ಗ್ರಾಮ ಭಾಷಾ ವಿಭಾಷಾ ರಾಗಾಂಗ ಉಪಾಂಗ ಮುಂತಾದ ಅಂಗಾಂಗ ಅಂಗಾಂಗಿ ವರ್ಗೀಕರಣ ಅಂತ ಕರೀತಾರೆ ಸಂಗೀತ ಶಾಸ್ತ್ರದಲ್ಲಿ, ಅದೆಲ್ಲವನ್ನು ಮಾಡಿ ಪ್ರಕೀರ್ಣಕ ಅಧ್ಯಾಯದಲ್ಲಿ ಅನೇಕ ವಾಗ್ಯೇಕರ್ತೃತ್ವ ಅಂದ್ರೇನು, ವಾಗ್ಯೇಕರರ ಗುಣದೋಷಗಳೇನು, ಗಮಕ ಆಲಾಪ ಪ್ರಬಂಧ, ಮತ್ತೆ ನಂತರ ತಾಳಗಳು ವಾದ್ಯಗಳು ಇದೆಲ್ಲವನ್ನು ತನ್ನದೇ ಆದಂತಹ ಕೆಲವು ತಾಳಗಳ ಸೃಷ್ಟಿ, ಈ ರೀತಿಯಾಗಿ ಸಂಗೀತ ರತ್ನಾಕರ ಅನ್ನುವಂತಹದ್ದು ನಿಜವಾಗ್ಲೂ ರತ್ನಾಕರವೇ, ಸಮುದ್ರವೇ ಹೌದು. ಆ ಸಮುದ್ರನ ಕೈಯಲ್ಲಿ ಒಂದು ಅಥವಾ ಒಂದು ಕರಿಯನ್ನು ಕನ್ನಡಿಯಲ್ಲಿ ತೋರಿದಂತೆ ಅಂತ ಹೇಳೋ ಹಾಗೆ ಡಾಕ್ಟರ್ ಆಸಾರ್ ಅವರು ಮೊದಲ 3 ಪ್ರಕರಣಗಳನ್ನು ತೆಗೆದುಕೊಂಡು ಆಕ್ಚುಲ್ ಆಗಿ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಅದ್ರ ಸುಮಾರು 500 ಚಿಲ್ಲರೆ ಇರ್ತಕ್ಕಂಥ 580 ಶ್ಲೋಕಗಳಿರ್ತಕ್ಕಂತಹ ಒಂದು ಭಾಗಗಳನ್ನ ಅದರಲ್ಲಿ ಸುಮಾರು ಒಂದು 276 ಶ್ಲೋಕಗಳಿಗೆ ವ್ಯಾಖ್ಯಾನ ನೀಡಿ ಕನ್ನಡದಲ್ಲಿ ಶಾಸ್ತ್ರ ನಿರ್ಮಿತಿ ಶಾಸ್ತ್ರ ವ್ಯಾಖ್ಯಾನ ಹೇಗಿರಬೇಕು ಅನ್ನುವಂತಹ ಒಂದು ಹಾದಿಯನ್ನ ಪಥವನ್ನ ನಿರ್ಮಿಸಿಕೊಟ್ಟಂತಹ ಒಂದು ಶ್ರೇಷ್ಠತೆ ಈ ಗ್ರಂಥಕ್ಕೆ ಸಲ್ಲುತ್ತೆ. ಮತ್ತೆ 1970 ಸ್ಟಡೀಸ್ ಇನ್ ಇಂಡಿಯನ್ ಡ್ಯಾನ್ಸ್ ಅನ್ನುವಂತಹ ಒಂದು ಪುಸ್ತಕ, ಡಾಕ್ಟರ್ ಆಸಾರ್ ಅವರ ಸಂಶೋಧನಾ ಲೇಖನಗಳ ಒಂದು ಸಂಗ್ರಹ, ದಿ ಸೋಲ್ ಆಫ್ ಇಂಡಿಯನ್ ಡ್ಯಾನ್ಸ್ ಅನ್ನುವಂಥದ್ದು ಒಂದು ಆರ್ಟಿಕಲ್, ಡ್ಯಾನ್ಸ್ ಟ್ರೆಡಿಷನ್ ಆಫ್ ಕರ್ನಾಟಕ, ಇದರಲ್ಲಿ ನಮ್ಮ ನಮ್ಮ ಕರ್ನಾಟಕದ ಡ್ಯಾನ್ಸ್ ಟ್ರೆಡಿಷನ್ ಎಂಥ ಶ್ರೇಷ್ಠವಾದಂತಹದ್ದು ಅಂತ ಹೇಳಿ ಕೇವಲ ಈಗಿನ ಕಾಲದ್ದು ಅಥವಾ ಒಂದು 100-200 ವರ್ಷಗಳ ಹಿಂದಿನದನ್ನ ಅವರು ಹೇಳೋದಷ್ಟೇ ಅಲ್ಲ, ನಮ್ಮ ಕನ್ನಡದ ಕವಿಗಳ ಕಾಲದಲ್ಲಿ ನೃತ್ಯ ಹೇಗಿತ್ತು, ಆ ಕಾಲದಲ್ಲಿ ಇದ್ದಂತಹ ನೃತ್ಯ ನಿರ್ಮಾಣ ಹೇಗಿತ್ತು, ನೃತ್ಯ ಪದ್ಧತಿ ಹೇಗಿತ್ತು, ಅದೆಲ್ಲವನ್ನು ಸಹ ಉಲ್ಲೇಖ ಮಾಡ್ತಾ ಪಂಪ ರನ್ನ ಪೊನ್ನ ಅಗ್ಗಳ ಮುಂತಾದ ಅನೇಕ ಕವಿಗಳ ದಾಖಲೆಗಳನ್ನ ಅವರು ಅದಕ್ಕೆ ಒದಗಿಸ್ತಾ ಅದನ್ನ ಇಂಗ್ಲಿಷ್ನಲ್ಲಿ ಬರೆದು ಹೇಗೆ ಕನ್ನಡದ ಹಳಗನ್ನಡದ ವಿಚಾರವನ್ನ ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಐತಿಹಾಸಿಕ ಅಂಶಗಳನ್ನು ತೆಗೆದುಕೊಂಡು ಅದರಲ್ಲಿ ಇಂಗ್ಲಿಷ್ನಲ್ಲಿ ಬರೆದು ತೋರಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ನೃತ್ಯ ಪದ್ಧತಿಯನ್ನ ಎತ್ತಿ ಹಿಡಿಯುವಂತಹ ಕೆಲಸ ಮಾಡಿದಂತಹ ಮೊಟ್ಟ ಮೊದಲನೇ ಲೇಖನ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಮತ್ತೆ ದಿ ಕನ್ನೋಟೇಷನ್ ಆಫ್ ದಿ ಟರ್ಮ್ಸ್ ತಾಂಡವ ಅಂಡ್ ಲಾಸ್ಯ ಇನ್ ಇಂಡಿಯನ್ ಡ್ಯಾನ್ಸ್ ಅನ್ನುವಂಥದ್ದು, ಅಥೆಂಟಿಸಿಟಿ ಆಫ್ ನಂದಿಕೇಶ್ವರ ಅಭಿನಯ ಇದು ಭರತಾರಣಮ ಇದೆಲ್ಲವನ್ನು ಮುಂತಾದ ಲೇಖನಗಳನ್ನು ಅವರು ಬರೆದಿದ್ದಾರೆ. ಜೊತೆಗೆ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಇನ್ನೊಂದು ಬಹಳ ದೊಡ್ಡ ಲೇಖನ ಅಂತಂದ್ರೆ ಗಾತ್ರದಿಂದ ಅಷ್ಟೇ ಅಲ್ಲ ಅದರ ಕಂಟೆಂಟ್ ದೃಷ್ಟಿಯಿಂದ ಅಲ್ಲೇ ರೀಕನ್ಸ್ಟ್ರಕ್ಷನ್ ಆಫ್ ಗೌಂಡಲಿ ಅನ್ನುವಂಥದ್ದು. ಗೌಂಡಲಿ ಅನ್ನುವಂತಹ ಒಂದು ನೃತ್ಯ ಪ್ರಕಾರವನ್ನ ಅದನ್ನ ಮತ್ತೆ ಪುನರುತ್ಥಾನ ಮಾಡಿದಂತಹ ಪುನರುಜ್ಜೀವನಗೊಳಿಸಿದಂತಹ ಖ್ಯಾತಿ ಡಾಕ್ಟರ್ ಆರ್ ಸತ್ಯನಾರಾಯಣ ಅವರಿಗೆ ಸಲ್ಲುತ್ತೆ. ಹೀಗೆ ಎಷ್ಟೋ ನಶಿಸಿರ್ತಕ್ಕಂತಹ ಅಂಶಗಳನ್ನು ಇದೇ ಸಂದರ್ಭ ನಾನು ಹೇಳಕ್ಕೆ ಬಯಸುವಂತಹದ್ದು ಈ ಪುಸ್ತಕದ ಬಗ್ಗೆ ಅಂತಾನೆ ಅಲ್ಲ, ಎಷ್ಟೋ ನಶಿಸಿರ್ತಕ್ಕಂತಹ ಪ್ರಕಾರಗಳನ್ನ ಮತ್ತೆ ಪುನರುಜ್ಜೀವನ ಮಾಡಿದಂತಹ ಖ್ಯಾತಿ ಡಾಕ್ಟರ್ ಆಸಾರ್ ಅವರಿಗೆ ಸಲ್ಲುತ್ತೆ. ಎಷ್ಟೋ ಸಾಲಗಸೂಡ ಪ್ರಬಂಧಗಳು, ಏಳೆಗಳು, ಆ ಏಳೆಗಳಲ್ಲಿರ್ತಕ್ಕಂಥ ಅನೇಕ ವೈವಿಧ್ಯಗಳು, ಮತ್ತೆ ಎಷ್ಟೋ ಕೈವಾರ ಪ್ರಬಂಧಗಳು, ಇದೆಲ್ಲವನ್ನು ತಮ್ಮ ಮಗನ ಕೈಯಲ್ಲೇ ಇದನ್ನೆಲ್ಲವನ್ನು ಹಾಡಿಸಿದಂತಹ ಕೀರ್ತಿಯು ಸಹ ಡಾಕ್ಟರ್ ಆಸಾರ್ ಅವರಿಗೆ ಸಲ್ಲುವಂಥದ್ದು. ಅದನ್ನ ಪುನರುತ್ಥಾನ ಮಾಡಿ ಅದಕ್ಕೆ ಪುನರುಜ್ಜೀವನಗೊಳಿಸಿ ಅದು ಯಾವ್ದಾವ್ದು ಭಾಗಗಳು ಎಲ್ಲೆಲ್ಲಿ ಬರಬೇಕು ಅನ್ನುವಂಥದ್ರ ಶಾಸ್ತ್ರ ನಿರ್ದೇಶನ ಮಾಡಿ ಹಾಡಿಸಿರುವಂತಹದ್ದು ಉಂಟು. ಅವರೇ ಹೇಳೋ ಹಾಗೆ ಈಗ ಎಷ್ಟೋ ಪ್ರಕಾರಗಳು ಕರ್ನಾಟಕ ಸಂಗೀತದಲ್ಲಿ ನಾವೀಗ ಕೃತಿ ಪದ ಜಾವಳಿ ತಿಲ್ಲಾನ ಒಂದಷ್ಟು ಪ್ರಕಾರಗಳಿವೆ ನೋಡಪ್ಪ. ನಾನೇ ಲೆಕ್ಕ ಹಾಕಿದಾಗೆ ನಾವು ಕಳ್ಕೊಂಡಿರುವಂತಹ ಪ್ರಕಾರಗಳು ಸುಮಾರು 2800 ಹೆಚ್ಚಿನ ಪ್ರಕಾರಗಳನ್ನು ನಾವು ಕಳ್ಕೊಂಡ್ಬಿಟ್ಟಿದೀವಿ. ಇವತ್ತು ಬರೀ ಕೇವಲ ಬೆರಳೆಣಿಕೆಯಷ್ಟು ಪ್ರಕಾರಗಳು ಮಾತ್ರ ಇವತ್ತು ಸಂಗೀತದ ಉಳಿದುಕೊಂಡಿವೆ. ನಾವು ಕಳ್ಕೊಂಡಿರೋದು ಎಷ್ಟು ಅನ್ನೋದ್ರ ಯೋಚನೆಯನ್ನು ಮಾಡಿದಾಗ ನನಗೆ ಅತ್ಯಂತ ಖೇದ ಆಗ್ತಾ ಬರುತ್ತೆ. ಇದನ್ನ ಏನಾದ್ರೂ ಮಾಡಿ ಯಾವ ರೀತಿಯಲ್ಲಿ ಪಡಿಬಹುದು ಅನ್ನೋದ್ರ ಕಡೆಗೆ ನನ್ನ ಪ್ರಯತ್ನ ಯಾವತ್ತೂ ಇರುತ್ತೆ ಅಂತ ಅವರು ಹೇಳ್ಕೊಂಡಿರುವಂತಹದ್ದು ಉಂಟು. ಹೀಗೆ 1972 ಅವರ ವೀಣಾ ಲಕ್ಷಣ ವಿಮರ್ಶೆ, ಇದು ಅವರ ಡಿಲಿಟ್ ಗ್ರಂಥ,
ಪರಮೇಶ್ವರ ಅನ್ನುವಂತಹ ಒಬ್ಬ ಕೇರಳ ಮೂಲದ ಶಾಸ್ತ್ರಜ್ಞ, ಅವನ ವೀಣಾ ಲಕ್ಷಣ ಅನ್ನುವಂತಹ ಒಂದು ಆರು ಉಲ್ಲಾಸಗಳುಳ್ಳಂತಹ ಒಂದು ಪುಟ್ಟ ಶಾಸ್ತ್ರ ಗ್ರಂಥ. ಅದರಲ್ಲಿ ಆರು ಉಲ್ಲಾಸಗಳಲ್ಲಿ ಸ್ವರಸ್ಥಾನ ಕಥನ, ಸ್ವರವಿಶೇಷ ಕಥನ, ತಾಳ ನಿರ್ಣಯ, ಅಂಗುಲಿ ಪ್ರಹರಣ ಚಮತ್ಕಾರ, ಮೇಳಕರ್ತೃತ್ವ ಕಥನ, ರಾಗ ಕಥನ, ಇವೆಲ್ಲವೂ ಸೇರಿ ಆ ಟೆಕ್ಸ್ಟ್ ಅಲ್ಲಿ ವೀಣಾ ಲಕ್ಷಣದಲ್ಲೇ ವೀಣಾ ಲಕ್ಷಣ ವಿಮರ್ಶೆ ಅಂತ ಏನು ಡಾಕ್ಟರ್ ಆಸ ಅವರು ಬರೆದಿದ್ದಾರೆ, ಅದರಲ್ಲಿ ಕಂಪ್ಲೀಟ್ ಆಗಿ ಆ ಟೆಕ್ಸ್ಟ್ ಅನ್ನು ಪ್ರಿಂಟ್ ಮಾಡಿದಾಗ ಕೊನೆಯಲ್ಲಿ ಅದನ್ನು ಕೊಟ್ಟಿದ್ದಾರೆ ಕೇವಲ 9 ಪುಟಗಳ ಮಾತ್ರ. ಆ 9 ಪುಟಗಳ ಒಂದು ಸಂಗೀತ ಶಾಸ್ತ್ರಕ್ಕೆ ಡಾಕ್ಟರ್ ರಾಸ ಅವರು ಕೊಟ್ಟಿರ್ತಕ್ಕಂತಹ ಒಂದು ಅಮೋಘವಾದಂತಹ ವಿಸ್ತೃತಿ ಇದೆಯಲ್ಲ, ಅದು ಬೆರಗುಗೊಳಿಸುವಂತಹದ್ದು. ಮತ್ತೆ ಅದರ ಅನುವಾದವನ್ನು ಮೊದಲೇ ಕೊಟ್ಟುಬಿಡ್ತಾರೆ ಅವರು, ಯಾಕಂದ್ರೆ ವಾಚಕರಿಗೆ ಕಷ್ಟ ಆಗಬಾರ್ದು ಅಂತ. ಮೊದಲು ಶಾಸ್ತ್ರವನ್ನ ನೋಡಿದ್ರೆ, ಸಂಸ್ಕೃತ ಶ್ಲೋಕಗಳನ್ನು ನೋಡಿದ್ರೆ ಗಾಬರಿ ಪಡೋದ್ರ ಬದಲು ಮೊದಲು ಅದರ ಅನುವಾದವನ್ನು ಕೊಟ್ಟುಬಿಡೋದು ಅವರ ಇನ್ನೊಂದು ಜಾಣತನ. ಅದನ್ನು ಓದಿ ಒರಿಜಿನಲ್ ಟೆಕ್ಸ್ಟ್ಗೆ ಅವ್ರು ಬೇಕಾದ್ರೂ ಹೋಗ್ಲಿ ಅನ್ನುವಂಥದ್ದು. ಮತ್ತೆ ಪ್ರತಿಯೊಂದು ವಿಷಯಕ್ಕೂ ಅದರ ಪ್ರಾರಂಭದಿಂದ ಹಿಡಿದು ಎಲ್ಲಿ ತನಕ ಬಗಿಬಹುದು ಅಲ್ಲಿನ ಪ್ರಾರಂಭದಿಂದ ಹಿಡಿದು ಇಂದಿನ ಕಾಲದ ತನಕ ಅದರ ಪ್ರಯಾಣವನ್ನು ಮಾಡಿಸ್ಕೊಂಡ್ಬರೋದು ಡಾಕ್ಟರ್ ಆಸಾರ್ ಅವರ ಮತ್ತೊಂದು ಅವರ ಬರವಣಿಗೆ ಒಂದು ವಿಶೇಷ. ಯಾವುದೇ ವಿಚಾರ ತಗೊಳ್ಳಿ, ಒಂದು ಹುಸೇನಿ ರಾಗ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ, ಅದು ಹುಸೇನಿ, ಉಷಾನಿ ಇವು ಇತ್ಯಾದಿ ಅದರ ನಾಮ ಪ್ರಭೇದಗಳಿರ್ಬಹುದು, ಅದರ ಮೂಲ ಸ್ವರೂಪಗಳಿರ್ಬೋದು, ಅದರ ಅನೇಕ ರಾಗಗಳ ಮೇಳ ಒಂದು ಬದಲಾವಣೆಗಳಾಗಿರ್ಬಹುದು, ಮೇಳ ಪ್ರತಾರಣ ಅಂತಾನೆ ಅದಕ್ಕೆ ಒಂದು ಪರಿಭಾಷೆಯನ್ನು ಸೃಷ್ಟಿ ಮಾಡ್ತಾರೆ. ಮೇಳ ಪ್ರತಾರಣವನ್ನು ಕಾಲದಿಂದ ಕಾಲಕ್ಕೆ ಅದು ಹೇಗೆ ಮಾಡ್ಕೊಂಬಂತು, ನಂತರ ಆ ಕಾಲದಲ್ಲಿ ಇದ್ದಂತ ಲಕ್ಷಣ ಏನು, ಈ ಕಾಲಕ್ಕೆ ಅದು ಬರ್ತಾ ಬರ್ತಾ ಅದು ಹೇಗೆ ಬದಲಾವಣೆ ಹಾಕೊಂಡ್ ಬಂತು, ಆ ಕಾಲದಲ್ಲಿ ಅದಕ್ಕಿದ್ದ ಹೆಸರೇನು, ಲಕ್ಷಣ ಏನು, ನಾಮ ಸಾಮೀಪ್ಯ ಮಾತ್ರ ಉಳಿದಿದೆಯೇ ಅಥವಾ ಲಕ್ಷಣ ಹಾಗೆ ಉಳಿದಿದೆಯಾ, ಅಥವಾ ಲಕ್ಷಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು, ಮತ್ತು ಈ ಕಾಲದಲ್ಲಿ ವಾಗ್ಗೇಯಕಾರರು ತ್ಯಾಗರಾಜಾದಿಗಳು ತ್ಯಾಗರಾಜ ಪೂರ್ವದಲ್ಲಿ ತ್ಯಾಗರಾಜಾದಿಗಳ ನಂತರದಲ್ಲಿ ವಾಗ್ಗೇಯಕಾರರು ಈ ರಾಗಗಳನ್ನು ಹೇಗೆ ಬಳಸ್ಕೊಂಡಿದ್ದಾರೆ, ಅದರಲ್ಲಿ ಯಾವ್ಯಾವ ವಾಗ್ಗೇಯಕಾರರು ಏನೇನು ಕೃತಿಗಳನ್ನು ಬರೆದಿದ್ದಾರೆ, ಮತ್ತು ಈ ಕಾಲದಲ್ಲಿ ಅದನ್ನು ಯಾರ್ಯಾರು ಅದನ್ನು ಹೇಗೆ ನಿರೂಪಿಸ್ತಾರೆ, ಇಷ್ಟು ಒಂದು ರಾಗ ತಗೊಂಡ್ರೆ ಅದಕ್ಕೆ ಇಷ್ಟು ವಿಸ್ತೃತವಾದಂತಹ ಹಿನ್ನೆಲೆಯನ್ನು ಕೊಡ್ತಾ ಬರ್ತಾರೆ. ಹೀಗೆ ಜೊತೆಗೆ ಈ ಪುಸ್ತಕದ ಇನ್ನೊಂದು ವಿಶೇಷ ಅಂತಂದ್ರೆ ಇದನ್ನ ಅವರ ಭ್ರಾತೃ ಸಮಾರರಾದಂತಹ ಬಾಲಚಂದ್ರ ಅವರಿಗೆ ಅಂಕಿತ ಮಾಡಿದ್ದಾರೆ ಈ ಪುಸ್ತಕವನ್ನು. ವೀಣಾ ಲಕ್ಷಣ ವಿಮರ್ಶೆಯಲ್ಲಿ ನಾನು ಒಬ್ಬ ಸಂಗೀತಗಾರನಾಗಿ ನನಗೆ ತುಂಬಾ ಸಂತೋಷ ಆಗುವಂತ ಇನ್ನೊಂದು ವಿಚಾರ ಅಂತಂದ್ರೆ, ಪ್ರಪಂಚದ ಯಾವುದೇ ವಾಗ್ಗೇಯಕಾರನಿಗೆ ಹೊಳೆಯದ ಒಂದು ವಿಚಾರ ಅಂತಂದ್ರೆ ಒಂದು ವಾದ್ಯದ ಮೇಲೆ ಕೃತಿಯನ್ನು ರಚನೆ ಮಾಡುವಂಥದ್ದು. ಆ ವಾದ್ಯ ಅವರ ಪಾಲಿಗೆ ಕೇವಲ ವೀಣೆ ಅಷ್ಟೇ ಅಲ್ಲ, ಅದು ಶ್ರೀ ವೀಣೆ. ಆ ಮಹಾತಾಯಿಯ ಸ್ವರೂಪವೇ ಅವರಿಗೆ, ತಮ್ಮ ಆರಾಧ್ಯ ದೇವತೆ ಲಲಿತಾ ಭಗವತಿಯ ಸ್ವರೂಪವೇ ಅವರಿಗಾಗಿದೆ. ಶ್ರೀ ವೀಣೆ ನಮಸ್ತೆ ತ್ರಿವರ್ಗ ಮೋಕ್ಷ ಪ್ರದಾಯಿನಿ ಅನ್ನುವಂತಹ ಒಂದು ಕೀರ್ತನೆಯನ್ನ ಕೃತಿಯನ್ನ ರಚಿಸಿ ಆ ಕೃತಿಯ ಅನುಬಂಧ, ಆ ವೀಣಾ ಲಕ್ಷಣ ವಿಮರ್ಶೆಯ ಅನುಬಂಧದಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ಶ್ರೀ ವೀಣೆ ನಮಸ್ತೆ, ಇವತ್ತಿಗೂ ಒಂದು ವಾದ್ಯವನ್ನ ಕುರಿತಾದಂತಹ ಒಬ್ಬ ಶಾಸ್ತ್ರಜ್ಞನ ನೋಟ, ಒಬ್ಬ ಭಕ್ತನ ನೋಟ, ಒಬ್ಬ ಪ್ರಯೋಕ್ತೃವಿನ ನೋಟ ಅಷ್ಟೇ ಅಲ್ಲದೆ ಒಬ್ಬ ಐತಿಹಾಸಿಕ ದಾಖಲೆಗಳನ್ನ ಯಾರ್ಯಾರ ಕಾಲದಲ್ಲಿ ಯಾರ್ಯಾರ ಕೈಗಳಲ್ಲಿ, ಗಣೇಶನ ಕೈಯಲ್ಲಿದ್ದದ್ದು, ದಕ್ಷಿಣಾಮೂರ್ತಿ ಕೈಯಲ್ಲಿದ್ದದ್ದು, ವಾಣಿ ದಕ್ಷಿಣಾಮೂರ್ತಿ ಗಣೇಶಾದಿ ಕರಭೂಷಣಿ ಅಂತ ಹೇಳೋದ್ರಲ್ಲಿ ಆ ಎಲ್ಲ ಶಿಲ್ಪಶಾಸ್ತ್ರಗಳಲ್ಲಿ ವೀಣೆಯನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನುವಂತಹದ್ದು, ಮತ್ತೆ ದೇಹವನ್ನೇ ವೀಣೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ನಮ್ಮ ನಾಡಿಗಳಲ್ಲಿ ಹೇಗೆ ಅದರ ನಾದ ಪ್ರಬೋಧನವಾಗುತ್ತೆ, ಇದೆಲ್ಲವನ್ನು ಯೋಗಶಾಸ್ತ್ರವನ್ನು ಸೇರಿಸ್ಬಿಟ್ಟು ಬರೆದಿರ್ತಕ್ಕಂತಹ ಕೀರ್ತನೆ ಶ್ರೀ ವೀಣೆ ನಮಸ್ತೆ ಅಂದ್ರೆ ಅದಕ್ಕೆ ಆ ನಮಸ್ತೆಯೊಂದೇ ನಮ್ಮ ಪಾಲಿಗೆ ನಾವು ಮಾಡ್ತಕ್ಕಂತಹ ಒಂದು ನಮಸ್ಕಾರವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಕೊಳ್ತೀನಿ. ನಂತರ ಹಾಗೆ ನೋಡೋದಾದ್ರೆ 1967ರಲ್ಲಿ ಚಿಕ್ಕದೇವರಾಯ ಸಪ್ತಪದಿ ಮತ್ತೆ ಗೀತ ಗೋಪಾಲದಲ್ಲಿ ಸಂಗೀತ ಅನ್ನುವಂಥದ್ದು, ಅದು ಒಂದು ಪುಸ್ತಕಕ್ಕೆ ಅನುಬಂಧದ ರೂಪದಲ್ಲಿ ಅಂತ ಇಟ್ಕೊಂಡ್ರು. ಆ ಪುಸ್ತಕದ ಜೀವ ಏನಿದೆಯೋ ಅದಕ್ಕೆ ಇದು ಅಷ್ಟೇ ರೀತಿಯಲ್ಲಿ ಸಂವಾದಿಯಾಗಿ ಇದು ಪಂಚಪ್ರಾಣಿಗಳಲ್ಲಿ ಪ್ರಮುಖವಾದ ಪ್ರಾಣವಾಗಿ ಇದ್ಬಿಟ್ಟಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಶಾರದಾ ವಿಲಾಸ್ ಕಾಲೇಜಿನ ಅತ್ಯಂತ ಆತ್ಮೀಯರ ನಿಕಟ ಒಡನಾಡಿಗಳಾಗಿದ್ದಂತಹ ಶಂಕರನಾರಾಯಣ ರಾಯರು, ಅವರ ಸುಪುತ್ರರು
ಮಾಡದಂತಹ ಈ ಪ್ರಕಟಣೆ ಮಾಡಿದಂತಹ ಸಂಪಾದನೆ ಮಾಡಿದಂತಹ ಈ ಪುಸ್ತಕ ಚಿಕ್ಕದೇವರಾಜ ಒಡೆಯರ್ ನಮ್ಮ ಮೈಸೂರಿನ ಆಳದಂತಹ ರಾಜ ಜಗದೇವ ಅನ್ನುವಂತಹ ಬಿರುದನ್ನೇ ಪಡೆದಂತಹವರು ಔರಂಗಜೇಬನಿಂದಲೇ ಹೊಗಳಿಸ್ಕೊಂಡಂತಹ ವೀರರು ಮತ್ತೆ ಚಿಕ್ಕದೇವರಾಯ ಒಡೆಯರು ಒಳ್ಳೆಯ ವಾಗ್ಗೇಯಕಾರರು ಹೌದು ಅವನ ಆಸ್ಥಾನಿಕರಾದಂತಹ ತಿರುಮಲಾರ್ಯ ಮುಂತಾದವರು ದೊಡ್ಡ ವಾಗ್ಗೇಯಕಾರರು ಅವ್ರು ಮಾಡಿರ್ತಕ್ಕಂಥ ರಚನೆಗಳನ್ನು ನಮ್ಮ ಕರ್ನಾಟಕ ಸಂಗೀತಗಾರರು ಯಾಕೋ ಇಂದಿನವರೆಗೂ ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ ಅದೊಂದು ದೊಡ್ಡ ಖೇದನ ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಇದೇ ಖೇದ ನನ್ನ ಗುರುಗಳಿಗೂ ಇತ್ತು ಅವರು ಸಪ್ತಪದಿ ಅನ್ನೋದಕ್ಕೆ ಮುಂಚೆ ಅಷ್ಟಪದಿಯ ಕಲ್ಪನೆಯನ್ನ ಹೇಳ್ತಾ ಜೊತೆಗೆ ಗೀತ ಗೋಪಾಲ ಮತ್ತು ಚಿಕ್ಕದೇವರಾಯ ಸಪ್ತಪದಿಗಳಿರತಕ್ಕಂಥ ವಿಶೇಷಗಳು ಅದರ ನಾಯಕ ನಾಯಕ ನಾಯಿಕ ಭೇದಗಳು ಇತ್ಯಾದಿಗಳೆಲ್ಲವನ್ನು ವಿವರಣೆಯನ್ನ ಕೊಡ್ತಾ ಬರ್ತಾರೆ ನಮ್ಮ ಮೈಸೂರಿನ ಒಂದು ಕೊಡುಗೆ ನಮ್ಮ ಕರ್ನಾಟಕ ಸಂಗೀತಕ್ಕೆ ಎಷ್ಟು ದೊಡ್ಡದಾಗಿತ್ತು ಆ ಕಾಲದಲ್ಲೇ ಎಂಥ ವಾಗ್ಗೀಯ ಶಕ್ತಿ ನಮ್ಮ ಮೈಸೂರಿನ ಮಹಾರಾಜರುಗಳಿಗೆ ಅವರ ಆಸ್ಥಾನಿಕರಿಗೆ ಇತ್ತು ಅನ್ನೋದು ಗೊತ್ತಾಗುತ್ತೆ ನಾವು ಕಚೇರಿಗಳಲ್ಲಿ ಒಂದನ್ನಾದ್ರೂ ಬಳಸ್ತೀವಿ ಇವತ್ತು ಗೀತಗೋಪಾಲವನ್ನ ಅಥವಾ ಸಪ್ತಪದಿಯನ್ನ ರಾಜೀಪನು ಕೃಷ್ಣ ದೇವ ರಾಜ ಸಂಭ್ರಮದಿ ತೇಜದಿಂ ಕರ್ನಾಟ ಸಿಂಹಾಸನ ಬಡರಿ ಇಂಥವೆಲ್ಲ ಎಷ್ಟು ರಚನೆಗಳು ಇವೆ ಇದೆಲ್ಲವನ್ನು ನಾವು ಇವತ್ತು ಸಂಗೀತದಲ್ಲಿ ಬಳಸ್ತಾ ಇಲ್ಲ ಇದೆಲ್ಲವನ್ನು ಬಳಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಸಂಗೀತಗಾರರು ಮಾಡಬೇಕಾಗಿರ್ತಕ್ಕಂತ ಕೆಲಸಗಳೇ ಇದೆ ಯಾರೋ ಹಿರಿಯರು ಹಾಕೊಟ್ಟಂತಹ ಅಥವಾ ಅಜ್ಜನ ಆಲದ ಮರಕ್ಕೆ ನಾವು ಜೋತು ಬೀಳೋದ್ರ ಬದಲು ಅದನ್ನು ಉಳಿಸ್ಕೊಂಡು ಇವತ್ತಿದ್ರು ಆಲ ಅರಳಿ ಮರಗಳು ನಮ್ಮ ಪರಂಪರೆಯ ಸಂಕೇತಗಳೇ ಅದ್ರ ಜೊತೆಗೆ ನಮ್ಮ ಇಂತ ನಮ್ಮ ಈ ಪರಂಪರೆಯ ಸಂಕೇತಗಳನ್ನು ನಾವು ಉಳಿಸ್ಕೋಬೇಕಾದ ಪ್ರಮುಖವಾದ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ ಹಾಗೆ ಸುಳಾರಿ ಸಣ್ಣ ಉಗಾಭೋಗಾಸಿನ ಕರ್ನಾಟಕ ಮ್ಯೂಸಿಕ್ ಅಂತ 1968 ಮತ್ತೆ ಇದು ಕರ್ನಾಟಿಕ್ ಮ್ಯೂಸಿಕ್ ಅಲ್ಲ ಕರ್ನಾಟಕ ಮ್ಯೂಸಿಕ್ ಇಲ್ಲಿ ಅಂಶ ಏನಂತಂದ್ರೆ ಡಾಕ್ಟರ್ ರಾ ಸಾರ್ ಅವರು ಅತ್ಯಂತ ನಿಖರವಾಗಿ ನಿರ್ದಿಷ್ಟವಾಗಿ ನಿರ್ದುಷ್ಟವಾಗಿ ಹೇಳಿದಂತ ಮಾತು ಈ ಸಂಗೀತ ಕರ್ನಾಟಿಕ್ ಸಂಗೀತ ಅಲ್ಲ ಕರ್ನಾಟಕ ಸಂಗೀತ ವೆಂಕಟಾದೊರೆ ಏನೋ ಕರ್ಣಯೋಹ ಹಾಟತಿ ಇದೀ ಕರ್ನಾಟಕ ಹಾಕಿ ಕಿವಿ ಮೇಲೆ ಇಂಪಾಗಿ ಯಾವ್ದು ಬೀಳುತ್ತೋ ಅದನ್ನು ಕರ್ನಾಟಕ ಅನ್ನುವಂತಹ ಒಂದು ಬೇರಿಯರ್ಸ್ ಒಂದು ವ್ಯಾಖ್ಯೆಯನ್ನು ಕೊಟ್ಟಿರ್ಬೋದು ಅವನು ಆದ್ರೆ ಕನ್ನಡ ಅನ್ನುವುದರ ಸಂಸ್ಕೃತ ಸಂಸ್ಕೃತೀಕರಣವಾದಾಗ ಅದು ಕರ್ನಾಟ ಆಗಿದೆ ಅನ್ನುವಂಥದ್ದು ಅದೆಲ್ಲ ದಾಖಲೆಗಳು ಇತಿಹಾಸದಲ್ಲಿ ಇದ್ದೇ ಇವೆ ಇಡೀ ದಕ್ಷಿಣ ಭಾರತವನ್ನ ಒಂದು ಕಾಲದಲ್ಲಿ ಕರ್ನಾಟಕ ಪ್ರತಿನಿಧಿಸ್ತಾ ಇದ್ದಾಗ ವಿಜಯನಗರದ ಕಾಲದಲ್ಲಿ ಈ ಸಂಗೀತ ಅದು ಮತ್ತೆ ಒಂದು ಊರ್ಜತ್ವಕ್ಕೆ ಬಂದಂತಹ ಕಾರಣದಿಂದ ಕರ್ನಾಟಕ ಸಿಂಹಾಸನಾಧೀಶ್ವರರಾದಂತಹ ವಿಜಯನಗರದ ಪ್ರಭುಗಳು ಉದ್ಧರಿತವಾದಂತಹ ಸಂಗೀತ ಅದು ಉದ್ಧಾರವಾದಂತಹ ಸಂಗೀತ ಅದು ಕರ್ನಾಟಕ ಸಂಗೀತವಲ್ಲದೆ ಇನ್ಯಾವ ಸಂಗೀತ ಆಗಕ್ಕೆ ಸಾಧ್ಯ ಕರ್ನಾಟಿಕ್ ಅನ್ನೋದು ಅಥವಾ ಕ್ಯಾನ್ರೀಸ್ ಅನ್ನೋದು ಬ್ರಿಟಿಷರು ಬಾಯಿ ತಿರುಗಿದೆ ಅವರೇನೋ ತಪ್ಪಾಗಿ ಮಾಡಿದ್ರು ಅದನ್ನೇ ಉಳಿಸ್ಕೊಂಡು ಕರ್ನಾಟಕಕ್ಕೂ ಈ ಸಂಗೀತಕ್ಕೂ ಸಂಬಂಧವನ್ನು ತಪ್ಪಿಸುವಂತದ್ದು ಒಂದು ದೊಡ್ಡ ಹುನ್ನಾರ ಇಂತಹ ಹುನ್ನಾರದ ವಿರುದ್ಧ ನಾವು ಸುಮ್ಮನೆ ಸೆಟ್ಟದೆ ಹೇಳೋದು ಅಥವಾ ಆವೇಶಪೂರ್ಣವಾದ ಮಾತಾಡೋದಲ್ಲ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಕೊಟ್ಟು ಈ ಸಂಗೀತ ಕರ್ನಾಟಕ ಸಂಗೀತವೇ ಅಂತ ಹೇಳಿ ಸ್ಥಾಪನೆ ಮಾಡೋದು ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಒಂದ್ ಕಡೆ ಬರೆದಿದ್ದಾರೆ ಕರ್ನಾಟಕ ಸಂಗೀತ ವಾಹಿನಿಯಲ್ಲಿ ಈ ಸಂಗೀತವನ್ನ ಕರ್ನಾಟಕ ಸಂಗೀತವನ್ನ ಕರ್ನಾಟಕದಲ್ಲಿ ಪುರಂದರದಾಸರು ಸೃಷ್ಟಿ ಮಾಡಿದ್ರು ಅಂತ ಹೇಳಿದವರು ತಮಿಳಿಗರು ಅಂತ ಅದನ್ನ ಇದನ್ನ ಹೇಗೆ ಅಂತಂದ್ರೆ ಇದು ನಮ್ಮ ನಮ್ಮ ಬೆರಳನ್ನ ನಮ್ಮ ಕಣ್ಣಿಗೆ ಹೆಟ್ಟಿಸೋದು ಅಂತ ಹೇಳ್ತಾರೆ ಹಾಗೆ ಅದನ್ನ ಸಾಧಾರಣವಾಗಿ ತೋರಿಸ್ತಾರೆ ಇದನ್ನ ಡಾಕ್ಟರ್ ರಾಘವನ್ ಮುಂತಾದವರು ಹೇಳಿರ್ತಕ್ಕಂಥ ಅಭಿಪ್ರಾಯಗಳನ್ನು ಅಲ್ಲಿ ಕೊಡ್ತಾ ಹೋಗ್ತಾರೆ ಅದರಿಂದ ಇದನ್ನ ಹೇಳಿದವರೇ ತಮಿಳಿಗರೇ ಇದರಲ್ಲಿ ಮೊದಲಿಗರು ಈ ಮಾತನ್ನು ಹೇಳದಂಥವರಲ್ಲಿ ಅಂತ ಅವರೇ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೇಳಿರುವಂತಹದ್ರಲ್ಲಿ ಇನ್ನು ಅದರಲ್ಲಿ ನಾವು ವಾದ ವಿವಾದ ಮಾಡುವಂತ ಅಗತ್ಯ ಏನಿದೆ ಅನ್ನುವಂಥದ್ದು ಅವರ ಸ್ಪಷ್ಟವಾದ ಒಂದು ಅಭಿಪ್ರಾಯ ಜೊತೆಗೆ ಈ ಪುಸ್ತಕದಲ್ಲಿ ನಮ್ಮ ಕನ್ನಡದ ರಚನೆಗಳಾದಂತಹ ಸುಳಾದಿಗಳು ಉಗಾಭೋಗಗಳು ಇವುಗಳನ್ನು ಕುರಿತು ಇಂಗ್ಲಿಷ್ನಲ್ಲಿ ಬರವಣಿಗೆ ಮಾಡ್ತಾ ಹೋಗ್ತಾರೆ ಯಾವುದನ್ನ ಕನ್ನಡಕ್ಕೆ ಕೊಡಬೇಕು ಕನ್ನಡದಲ್ಲಿ ಇಲ್ಲದನ್ನ ಕನ್ನಡಕ್ಕೆ ಕೊಡೋದು ಕನ್ನಡದ ವಿಚಾರಗಳು ಜಗತ್ತಿಗೆ ಗೊತ್ತಾಗಬೇಕು ಅಂದಾಗ ಅದನ್ನ ಇಂಗ್ಲಿಷ್ನಲ್ಲಿ ಬರೆಯೋದು ಇವೆಲ್ಲವೂ ಸಹ ಒಬ್ಬ ಶ್ರೇಷ್ಠವಾದಂತಹ ಲಾಕ್ಷಣಿಕನಿಗೆ ಒಬ್ಬ ಬರಹಗಾರನಿಗೆ ಇರುವಂತಹ ಒಂದು ದೊಡ್ಡ ಒಂದು ಬಹಳ ದೊಡ್ಡ ಆಲೋಚನೆ ಈ
ಗ್ರಂಥದಲ್ಲಿ ಕಲಿನಾಥ, ವೆಂಕಟಮುಖಿಯರ ಅನೇಕ ಪ್ರಬಂಧಗಳನ್ನ, ಪುಂಡರೀಕ ವಿಠಲ, ಸೋಮನಾರ್ಯ ಮುಂತಾದವರು ಸುಳಾದಿಗಳು ಅನ್ನೋ ಸುಳಾದಿ ಅಂತ ಶಬ್ದವನ್ನ ಮೊದಲು ಹೇಳಿದ್ರು ಅಂತ ಹೇಳಿ ಹೇಳ್ತಾ, ಜೊತೆಗೆ ನಮ್ಮ ಕನ್ನಡ ಕವಿಗಳಾದಂತಹ ಅಗ್ಗಳ, ಅವನ ಚಂದ್ರಪ್ರಭಾ ಪುರಾಣ, ಮತ್ತೆ ಕಮಲಭವ, ಶಾಂತೀಶ್ವರ ಪುರಾಣ, ಅಷ್ಟಭಾಷಾ ಕವಿ ಚಂದ್ರಶೇಖರನ ಅನೇಕ, ಅವನ ಪಂಪಾಸ್ಥಾನ ವರ್ಣನ ಮುಂತಾದ ಅನೇಕ ಕನ್ನಡದ ಹಳಗನ್ನಡದ ನಡುಗನ್ನಡದ ಗ್ರಂಥಗಳನ್ನು ಅವಲೋಕನ ಮಾಡಿ ಈ ಸುಳಾದಿಗಳ ಒಂದು ನಿಷ್ಪತ್ತಿಯನ್ನ ಕೊಡ್ತಾ ಹೋಗ್ತಾರೆ, ಅದರ ಉದ್ಧತಿಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಮುಂದೆ ಅದು ಹರಿದಾಸ ಪೂರ್ವದಲ್ಲಿಯೇ ಇದು ಕನ್ನಡದಲ್ಲಿ ಇತ್ತು ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಅದು ಹರಿದಾಸರ ಕಾಲದಲ್ಲಿ ಅದು ಹೇಗೆ ಅದು ಹೆಚ್ಚಿಗೆ ಬೆಳೆದು ಬಂತು, ಅದು ಸಾಗಿ ಬಂದ ಬಗೆ ಹೇಗೆ, ಸುಳಾದಿಗಳ ಖಂಡಗಳೇನು, ಯಾವ್ಯಾವದ್ರಲ್ಲಿ ಯಾವ್ಯಾವ ಅವಯವಗಳು ಬರಬೇಕು ಅನ್ನುವಂತ ವಿಚಾರಗಳನ್ನು ಹೇಳ್ತಾ ಇಲ್ಲಿ ಹಿಂದೆ ಕೆಲವು ತಪ್ಪು ನಂಬಿಕೆಗಳಿದ್ವು. ಸುಳಾದಿ ಅಂದ್ರೆ ಭಗವಂತನೆಡೆಗೆ ಸುಳಿಯುವ ಹಾದಿ ಅಂತಲೋ, ಅಥವಾ ಇತರ ಕೆಲವು ತಮ್ಮದೇ ಆದಂತಹ ಕಲ್ಪನೆಗಳಿಂದ ಕೂಡಿದಂತಹ ವ್ಯಾಖ್ಯಾನಗಳನ್ನು ಕೊಟ್ಟಂತಹ ದುಂಟು, ಅವೆಲ್ಲವನ್ನು ಖಂಡಿಸ್ತಾ ಹೋಗ್ತಾರೆ. ಅದಲ್ಲ ಇದು ಸೂಡ ಪ್ರಬಂಧಗಳು, ಇದನ್ನ ಛಾಯಾಲಗ ಸೂಡ ಅಥವಾ ಸಾಳಗ ಸೂಡ ಇದೇನಿದೆ ಅದನ್ನ ಅವರು ಈ ಸುಳಾದಿ ಅಂತ ಹೇಗೆ ಕರೆಯೋದು ಅನ್ನೋದ್ರ ಬಗ್ಗೆ, ಸೂಡ ಅನ್ನೋದರ ಹತ್ರ ದೇಶೀಯವಾಗಿ ಶಬ್ದ ಅಂತ ಹೇಳಿರೋ ಅದನ್ನ ದಾಖಲೆ ತೋರಿಸ್ತಾ ಹೋಗ್ತಾರೆ. ಸುಳಾದಿ ಸೂಡ ಡಳೆಯೋರ ವೇದಹದಿಂದ ಡಾಳ ಎರಡು ಏಕಸ್ಥಾನಿಗಳಾಗಿ ಬಳಕೆಗೆ ಬಂತು ಅನ್ನೋದನ್ನ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ. ಮತ್ತೆ ತಾವು ಆಚಾರದ ಹುಟ್ಟಿನಿಂದ ಒಬ್ಬ ಅದ್ವೈತಿ, ಆಚರಣೆಯಿಂದ ಒಬ್ಬ ಶಾಕ್ತ, ಆದ್ರೆ ಮಧ್ವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಎಷ್ಟೋ ಸುಳಾದಿಗಳಿವೆ. ಆದ್ರಿಂದ ಆದ್ರೆ ಅದ್ರ ಬಗ್ಗೆ ಅವರು ಯಾವುದೇ ತರಹದ ಒಂದು ಒಂದು ಏನ್ ಹೇಳ್ಬೋದು ಪೂರ್ವ ಒಂದು ಉದ್ದೇಶಗಳನ್ನ ಇಟ್ಟುಕೊಳ್ಳದೆ, ಅದನ್ನ ಅವರು ಯಾವುದೇ ಪೂರ್ವಾಗ್ರಹಗಳನ್ನ ಇಟ್ಟುಕೊಳ್ಳದೆ ಅವರು ಸತ್ಯವನ್ನ ನೀಡ್ತಾ ಹೋಗೋದು ಇದೆಯಲ್ಲ, ಅದು ಅವರ ಉದಾರತೆಗೆ ಇರುವಂತ ಇನ್ನೊಂದು ಸಾಕ್ಷಿ ಅಂತ ನಾನು ಅನ್ಕೊಳ್ತೀನಿ. ಒಂದು ಕಡೆ ತಮ್ಮ ಮತವನ್ನ ಅನ್ಕೊಳ್ಳದ್ರೆ, ಇನ್ನೊಂದು ಕಡೆಯಲ್ಲಿ ಪುಸ್ತಕದಲ್ಲಿ ಅವರು ಎಲ್ಲ ಧರ್ಮಗಳನ್ನು ಕುರಿತು ಚರ್ಚೆ ಮಾಡುವಂಥದ್ದುಂಟು. ಮುಂದೆ ಅದನ್ನ ಹೇಳಕ್ಕೆ ಹೇಳ್ತೀನಿ. ಮುಂದೆ ಮ್ಯೂಸಿಕ್ ಆಫ್ ಮಧ್ವ ಮಾನ್ಸ್ ಅನ್ನುವಂಥದ್ದು 1988 ಪ್ರಕಟವಾದಂತಹದ್ದು. ಇದು ಇಂಗ್ಲಿಷ್ನಲ್ಲಿ ಬರೀತಾರೆ ಅವರು. ನಮ್ಮ ಕನ್ನಡದ ಮಾಧ್ವ ಯತಿಗಳು, ಅದು ಮಾಧ್ವ ಯತಿಗಳು, ಅದ್ವೈತಿಗಳಾಗಿ ಮಾಧ್ವ ಯತಿಗಳ ಬಗ್ಗೆ ಬರೀತಾರೆ. ಮತ್ತೆ ಮೊದಲನೆಯದಾಗಿ ಅಂತ ಅವರ ಸಂಗೀತದ ಕೊಡುಗೆಗಳನ್ನು ಮೊಟ್ಟ ಮೊದಲಿಗೆ ದಾಖಲಿಸಿದಂತಹ ಪುಸ್ತಕ ಇದು. ನಮ್ಮ ಶ್ರೀಪಾದರಾಯರು, ವ್ಯಾಸರಾಯರು, ವಾದಿರಾಜರು, ರಾಘವೇಂದ್ರ ತೀರ್ಥರು, ವಿಜಯೇಂದ್ರರು ಇವರೆಲ್ಲರ ಸಂಗೀತದ ಕೊಡುಗೆಗಳನ್ನ, ಜೊತೆಗೆ ಈ ಕೀರ್ತನ ಸಾಹಿತ್ಯದಲ್ಲಿ ಇರ್ತ ಕೀರ್ತನ ಸಾಹಿತ್ಯ, ಪಾದ ಪದ್ಯ, ಸುಳಾದಿ, ಉಗಾಭೋಗ, ವೃತ್ತನಾಮ, ದಂಡಕ, ಭ್ರಮರಗೀತ, ರಾಗ ಕದಂಬ, ಗುಂಡಕ್ರಿಯ, ವೈಕುಂಠ ವರ್ಣನ, ಸ್ವಪ್ನ ಗದ್ಯ, ಲಕ್ಷ್ಮೀ ಸೋಭಾನೆ, ನಾರದ ಕುರುವಂಜಿ ಮುಂತಾದ ಎಷ್ಟೋ ಪ್ರಕಾರಗಳನ್ನ ಅವರು ಅಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ಹೀಗೆ ಕರ್ನಾಟಕದ ಸಂಗೀತವೇ 15ನೇ ಶತಮಾನದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಇತ್ತು. ಕುಂಭಕೋಣಕ್ಕೆ ಹೋದ್ರೆ ಅಲ್ಲೂ ಕರ್ನಾಟಕದ ಸಂಗೀತವೇ ಪ್ರಚಾರದಲ್ಲಿತ್ತು. ಅದು ತುಳಜಿನಿಂದಲೇ ಗೊತ್ತಾಗುತ್ತೆ. ಪುರಂದ್ರ ವಿಠಲನ, ಪುರಂದ್ರದಾಸರ ಹಸುಗಳ ಕರೆಯುವ ಧ್ವನಿ ತಂಜಾವೂರಿನಲ್ಲಿ ಹಾಡ್ತಾ ಇದ್ದಿದ್ದನ್ನ ತುಳಜನೇ ಅದನ್ನ ಬರೀತಾ ಹೋಗ್ತಾನೆ. ಆದ್ರಿಂದ ದಕ್ಷಿಣ ಭಾರತಾದ್ಯಂತ ನಮ್ಮ ಕರ್ನಾಟಕದ ಸಂಗೀತವೇ ವಾಡಿಕೆಯಲ್ಲಿ ಇದ್ದದ್ದು ಅಂತ ಹೇಳೋದಕ್ಕೆ ಹೆಚ್ಚು ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಅವರ ಕರ್ನಾಟಕ ಸಂಗೀತ ವಾಹಿನಿ, ಅದು 1980 ಮೊದಲ ಪ್ರಕಟಣೆ, ನಂತರ ಅದು 2001 ಅದು ಮರುಪ ಮುದ್ರಣವನ್ನ ಪಡ್ಕೊಳ್ತು. ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಅದೊಂದು ವಿಶ್ವಕೋಶವೇ ಹೌದು, ಅದ್ರ ಬಗ್ಗೆ ಎಷ್ಟು ಮಾತನಾಡಿದ್ರು ಕಡಿಮೆಯೇ. ಇದರಲ್ಲಿ ಕರ್ನಾಟಕ ಸಂಗೀತ ವಾಹಿನಿ ನಮ್ಮ ಕರ್ನಾಟಕ ಸಂಗೀತದ ಎಲ್ಲ ಅಂಶಗಳನ್ನ, ಎಲ್ಲ ಅಂಶಗಳ ದಿಗ್ದರ್ಶನವನ್ನು ಮಾಡಿಸ್ತಕ್ಕಂತಹ ಒಂದು ಕೃತಿ. ಒಂದೇ ಮಾತಿನಲ್ಲಿ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ವಿಚಾರ ಇಲ್ಲ ಅಂತಿಲ್ಲ ಅದರಲ್ಲಿ. ಇದನ್ನ ಬೆಳೆಸಿದಂತಹ ಶಾಸ್ತ್ರಜ್ಞರು, ಆ ಶಾಸ್ತ್ರ ನಿಮ್ಗೆ ಅಲ್ಲಿ ಆ ಗದ್ಯವು ಅತ್ಯಂತ ಹೃದ್ಯವಾದಂತಹ ಗದ್ಯ. ಹೇಗೆ ಒಬ್ಬ ಶಾಸ್ತ್ರಜ್ಞ ಸಂಗೀತ ಒಂದು ಆಸ್ಥಾನವನ್ನು ಪ್ರವೇಶ ಮಾಡ್ತಾನೆ, ವೆಂಕಟಮಖಿಯನ್ನ ಹೇಗೆ ಎಲ್ಲರೂ ಉಗೆ ಉಗೆ ಅಂತ ಹೇಳಿ ಅವನನ್ನು ಬರಮಾಡಿಕೊಳ್ತಾರೆ,
ಅವನಿಗೆ ಯಾವ ರೀತಿ ಆದೇಶ ಸಿಗುತ್ತೆ, ಯಾವುದನ್ನ ಶಾಸ್ತ್ರವನ್ನ ಬರಿಬೇಕು ಅಂತ ಹೇಳಿ ವಿದ್ಯಾರಣ್ಯ ಕಾಲದ ಆ ಒಂದು ಪರಿಸರ ಇದೆಲ್ಲವನ್ನು ತಮ್ಮ ಕಲ್ಪನೆಯ ಮೂಲಕ, ಯಾಕಂದ್ರೆ ಅವರು ನಡೆಸ್ತಕ್ಕಂಥ ಸಂವಾದಗಳೆಲ್ಲವೂ ಅವರ ಜೊತೆಯಲ್ಲೇ, ಆದ್ರಿಂದ ಅಂತ ಒಂದು ಅದನ್ನ ಓದ್ತಾ ಹೋದಾಗ ನಾವು ಈ ಕಾಲದಲ್ಲಿ ಇರೋದೇ ಇಲ್ಲ, ನಮ್ಮ ಪ್ರಯಾಣ ಹಿಂದಿನ ಕಾಲಕ್ಕೆ ಹೋಗುತ್ತೆ, ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿ ಆ ಪ್ರಯಾಣ ಮಾಡಿಸ್ಕೊಂಡು ಈ ಕಾಲಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ಸಾಂಸ್ಥಿಕ ಸಂಗೀತ ಶಿಕ್ಷಣವನ್ನು ಕುರಿತು ಹೇಳಿ, ಸಂಗೀತ ಮತ್ತು ಸೈಕಾಲಜಿ ಕುರಿತದ್ದಾಗಬಹುದು, ಸಂಗೀತದಲ್ಲಿ ಇರ್ತಕ್ಕಂತಹ ಒಂದು ಚಿಕಿತ್ಸಾ ಕ್ರಮ, ಪವಾಡ ಚಿಕಿತ್ಸೆಗಳು, ಹೀಗೆ ಒಂದ ಎರಡ ವಿಚಾರಗಳು ಇದರಲ್ಲಿ ಇರ್ತಕ್ಕಂಥದ್ದು. ಇದು ವಿಶ್ವಕೋಶ, ವಿಶ್ವಕೋಶವನ್ನ ಪರಿಚಯ ಮಾಡಿಸೋದು ಅನ್ನುವಂಥದ್ದು ಸಾಧಾರಣವಾದಂತಹ ಮಾತಾಗೋದಿಲ್ಲ. ಇಲ್ಲಿ ಒಂದೇ ಒಂದು ನನ್ನ ಪುಣ್ಯಕರವಾದಂತಹ ಭಾಗ್ಯ ಅಂತಂದ್ರೆ 2001 ಈ ಪುಸ್ತಕವನ್ನ ಅನನ್ಯದ ಒಂದು ಆಶ್ರಯದಲ್ಲಿ ರಾಜಾಜಿನಗರದ ವಾಣಿ ಸ್ಕೂಲ್ನಲ್ಲಿ ಅಥವಾ ಒಂದು ಶಾಲೆಯಲ್ಲಿ ವಿದ್ಯಾವರ್ಧಕ ಸಂಘದ ಹಾಲ್ನಲ್ಲಿ ಇದರ ಬಿಡುಗಡೆಯನ್ನ ಮಾಡಲಾಯಿತು. ಅದಕ್ಕೆ ಆ ಕಾರ್ಯಕ್ರಮದ ಆಯೋಜಕರಲ್ಲಿ ನಾನು ಒಬ್ಬನಾಗಿದ್ದು, ಜೊತೆಗೆ ಆ ದಿನ ಒಂದೊಂದು ಈ ಇಡೀ ಪುಸ್ತಕದ ಒಂದೊಂದು ಅಧ್ಯಾಯಗಳನ್ನು ಒಬ್ಬೊಬ್ಬರು ಕುರಿತು ಮಾತನಾಡಿದ್ದು, ಅದರ ಎಲ್ಲದರ ಕಾಂಪೇರಿಂಗ್ ಮಾಡುವಂತಹ ಭಾಗ್ಯ ನನಗೆ ಇದ್ದದ್ದು. ಎಸ್ ಕೆ ರಾಮಚಂದ್ರಯ್ಯರು ಮತ್ತೆ ಪ್ರಧಾನಿ ಗಣೇಶ್ ಅವರು, ಹೀಗೆ ಅನೇಕ ಮಹಾಮಹಿಮರುಗಳು ಇದನ್ನ ಕುರಿತು ಒಂದೊಂದೇ ಅಧ್ಯಾಯಗಳನ್ನು ಕುರಿತು ಮಾತನಾಡ್ತಾ ಹೋದ್ರು. ಆಯಾ ರಂಗಗಳಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ತಕ್ಕಂಥ ಪರಿಣತಿಯನ್ನು ಪಡೆದಿರ್ತಕ್ಕಂಥವ್ರು ಅದನ್ನು ಮಾತಾಡ್ತಾ ಹೋಗಿದ್ದು, ಅದರೆಲ್ಲರ ದಾಖಲೆಯನ್ನು ನಾನು ಇಟ್ಕೊಂಡಿದ್ದೇನೆ, ಅದರ ಆಡಿಯೋ ಸಹ ದಾಖಲೆ ಇದೆ. ಅದೊಂದು ದೊಡ್ಡ ನನಗೆ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಧಾರ್ಮಿಕ ಸಂಸ್ಕಾರಗಳಲ್ಲಿ ಸಂಗೀತ ಅನ್ನುವಂಥದ್ದು, ಅದು ಅದರ ಇನಾಗ್ರೇಷನ್ನಲ್ಲೂ ಸಹ ನಂದೇ ಕಾಂಪೇರಿಂಗು ನಮ್ಮ ಇದರಲ್ಲಿ ಬಿಡುಗಡೆ ಆಯಿತು. ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಅದು ಬಿಡುಗಡೆ ಆಯಿತು ಬಸವನಗುಡಿನಲ್ಲಿ. ಅವತ್ತಿನ ದಿನ ಆ ವಿಷಯ ನೋಡಿದ್ರೆ ಜಗತ್ತಿನ ಎಲ್ಲ ಧರ್ಮಗಳಲ್ಲಿರ್ತಕ್ಕಂತಹ ಎಲ್ಲ ಧರ್ಮಗಳ ಸಂಸ್ಕಾರಗಳಲ್ಲಿರ್ತಕ್ಕಂತಹ ಸಂಗೀತವನ್ನು ಕುರಿತು ಬರೆದಿರ್ತಕ್ಕಂತಹ ಪುಸ್ತಕ. ಅಂತಹ ಪುಸ್ತಕಕ್ಕೆ ಗುರುಗಳು ಸರ್ವಧರ್ಮ ಸಭೆಯೊಂದನ್ನೇ ಏರ್ಪಾಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರಕಾಶಕರಿಗೆ ಹೇಳಿದ್ರು. ಆ ಹಿನ್ನೆಲೆ ಒಳಗೆ ಆ ದಿನ ಬಂದಂತಹ ಮಹನೀಯರುಗಳು ಆಯಾ ಧರ್ಮಗಳಲ್ಲಿರ್ತಕ್ಕಂತಹ ಸಂಗೀತದ ವಿಶೇಷತೆಯನ್ನ ಪ್ರಕಟಪಡಿಸಿದಾಗ ಅಲ್ಲಿ ನಮಗಾದಂತಹ ರೋಮಾಂಚನ ಅನ್ನುವಂಥದ್ದು ಅದು ಇಂದಿಗೂ ಎಂದೆಂದಿಗೂ ಅದು ಹಸಿರಾಗಿ ಉಳಿಯುತ್ತೆ. ಈ ದೊಡ್ಡ ಅಂಶ ಅಂತಂದ್ರೆ ನಾನು ದ್ವೈತಾದ್ವೈತಗಳ ಪರಿಕಲ್ಪನೆಯನ್ನೇ ದೊಡ್ಡದು ಅಂತ ನಾವು ಹೇಳ್ಕೊಳ್ಳೋದಾದ್ರೆ, ಇಲ್ಲಿ ಅವರೊಬ್ಬ ವಿಶ್ವ ಸಂಸ್ಕೃತಿಯನ್ನ ಕುರಿತು ಚಿಂತನೆ ಮಾಡ್ತಕ್ಕಂಥ ಒಬ್ಬ ಮಹಾಮಾನವರಾಗ್ತಾರೆ. ಯಾಕೆಂದ್ರೆ ತನ್ನ ಧರ್ಮ ತನ್ನ ಸಂಸ್ಕೃತಿಯನ್ನ ಎತ್ತಿಹಿಡಿಬೇಕಾದ್ದು ಒಬ್ಬರ ಕರ್ತವ್ಯ ಆಗ್ಬಿಟ್ಟಿರುತ್ತೆ ಎಷ್ಟೋ ಸಲ, ಆದ್ರೆ ಹಾಗಲ್ಲ. ಇದು ಎಲ್ಲ ಕಡೆಯಲ್ಲಿರ್ತಕ್ಕಂಥ ಸಂಗೀತವು ಸಂಗೀತವೇ, ಆ ಸಂಗೀತಕ್ಕೆ ನಮ್ಮ ಗೌರವ ಇದ್ದೇ ಇದೆ. ಎಲ್ಲ ಧರ್ಮಗಳಲ್ಲಿರ್ತಕ್ಕಂಥದ್ದನ್ನು ಯಾವುದೇ ತಾರತಮ್ಯವಿಲ್ಲದೆ ಅದನ್ನ ಅದರಲ್ಲಿರ್ತಕ್ಕಂಥ ಗುಣಾತ್ಮಕವಾದ ಅಂಶಗಳನ್ನ ಕೊಡ್ತಾ ಹೋಗೋದೀಗೆಲ್ಲ ಅದು ಒಬ್ಬ ಉದಾತ್ತ ವ್ಯಕ್ತಿತ್ವಕ್ಕೆ ಮಾತ್ರ ಮಾಡುವಂತ ಬರಬಹುದಂತ ಆಲೋಚನೆ ಅಂತ ಭಾವಿಸ್ಕೊಳ್ತೀನಿ. ಮತ್ತೆ ಹಾಗೆ ಮಾತಾಡ್ತಾ ನಾನು ಮರ್ತದ್ದು 1986 ಪ್ರಕಟಣೆ ಆದಂತಹ ಭಾರತೀಯ ಸಂಗೀತದಲ್ಲಿ ಪರಿಭಾಷಾ ಪ್ರಯೋಗ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಕಟಿತವಾದಂತಹದ್ದು. ಒಂದೊಂದು ಪರಿಭಾಷೆಗೂ ಅದರ ಮೂಲ ಉದ್ಧೃತಿಗಳಿಂದ ಹಿಡಿದು ಮೂಲ ಹೋಗ್ತಾರೆ. ಈ ತರ ಕೆಲಸವನ್ನು ಮಾಡಿದಂತ ಅವರು ನಮ್ಮ ಸಂಗೀತ ಶಾಸ್ತ್ರದಲ್ಲಿ ಪಂಡಿತ ರಾಮಕೃಷ್ಣ ಕವಿಗಳು ಭರತಕೋಶವನ್ನು ಅವರು ಹಾಗೆ ಅದನ್ನ ಕೊಟ್ಟು ಹೋಗಿದ್ದಾರೆ, ಒಂದು ದೊಡ್ಡ ಕಾಣಿಕೆ. ಹಾಗೆ ಅದೇ ತರಹ ಇನ್ನೂ ಹೆಚ್ಚು ವಿಸ್ತೃತವಾಗಿ ಒಂದು ಗಾಂಧರ್ವ ಅಂತನೋ, ಒಂದು ಶಿಲ್ಪ ಅಂತನೋ, ಅಥವಾ ನೃತ್ಯ, ಯಾವುದೋ ಒಂದು ಪರಿಭಾಷೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ರಾಮಾಯಣ, ಮಹಾಭಾರತ, ಅಷ್ಟಾದಶ ಪುರಾಣಗಳು, ಮತ್ತೆ ಪಾಣಿನಿ, ಕುಲ್ಲೂಕ ಭಟ್ಟ, ಕೌಟಿಲ್ಯ, ಅಮರಸಿಂಹ, ಇವರೆಲ್ಲರ ಉದ್ಧೃತಿಗಳನ್ನ ಆಯಾ ಶಬ್ದಗಳಿಗೆ ಪರಿಭಾಷೆಗಳಿಗೆ ಏನೇನಿದೆ, ಆಯಾ ಕಾಲದಿಂದ ಕಾಲಕ್ಕಾದಂತಹ ಬದಲಾವಣೆಗಳೇನು, ಇವೆಲ್ಲವನ್ನ ನಿರೂಪಿಸಿದ್ದಾರೆ. ನನ್ನ ಅಧ್ಯಯನವನ್ನ ನಾನು PhD ಅಧ್ಯಯನ ಮಾಡೋದಕ್ಕೆ ಮುಂಚೆ ಈ ಪುಸ್ತಕವನ್ನು ಓದು, ಇದನ್ನ ಆಧಾರವಾಗಿ ಇಟ್ಕೊಂಡು ಕನ್ನಡದ
ಸಂಗೀತದ ಪರಿಭಾಷಾ ಪ್ರಯೋಗವನ್ನ ಈ ನಿಟ್ಟಿನಲ್ಲಿ ಬೆಳೆಸಬೇಕಾದಂತಹದ್ದು ನನ್ನ ಜವಾಬ್ದಾರಿ ಅಂತ ಹೇಳಿ ಆ ಪುಸ್ತಕವನ್ನು ನನಗೆ ಕೊಟ್ಟಿದ್ದು ನನಗೆ ಜ್ಞಾಪಕವಿದೆ. ಅದೊಂದು ಆ ಮಾದರಿಯಲ್ಲಿ ನೀನು ಇದನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ನಾನು ಸಂಸ್ಕೃತದ ಕೆಲವು ಪರಿಭಾಷೆಗಳಿಗೆ ಇಂಥ ಪ್ರಯೋಗವನ್ನು ಮಾಡಿದ್ದೇನೆ, ಕನ್ನಡದ ಪ್ರಯೋಗಕ್ಕೆ ಕನ್ನಡದ ಪರಿಭಾಷೆಗಳಿಗೆ ನೀನು ಇಂತಹ ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ಹೇಳಿದಂತಹದ್ದು ಉಂಟು. ಮತ್ತೆ ಪುಂಡರೀಕ ಮಾಲ ಕನ್ನಡದಲ್ಲಿ ಬಂದಂತಹ ಮೇರು ಕೃತಿಗಳಲ್ಲಿ ಮೇರು ಶಾಸ್ತ್ರ ಕೃತಿಗಳಲ್ಲಿ ಒಂದು. ಪಂಡರಿ ವಿಠಲ ಅಥವಾ ಪುಂಡರೀಕ ವಿಠಲನ ಸದ್ರಾಗ ಚಂದ್ರೋದಯ ರಾಗಮಂಜರಿ ನರ್ತನ ನಿರ್ಣಯ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಅದರ ಅನುವಾದ ಅದರ ಮೂಲದಲ್ಲಿರ್ತಕ್ಕ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಅಡಿಟಿಪ್ಪಣಿಗಳು ಅದಕ್ಕೆ ಅವರು ಮಾಡಿರ್ತಕ್ಕಂಥ ಗ್ರಂಥಾವಲೋಕನ ಗ್ರಂಥ ಸೂಚಿಗಳು ಪರಿಭಾಷಾ ಸೂಚಿಗಳು ಆಕರ ಗ್ರಂಥ ಸೂಚಿಗಳು ಇವೆಲ್ಲವೂ ಒಂದು ರೀತಿ ಸುಮ್ಮನೆ ದಂಗು ಬಡಿಸ್ಬಿಡುತ್ತೆ ನಮ್ಮನೆಲ್ಲೂ. ಅವರು ನಾನು ಕೇಳಿದೆ ಗುರುಗಳೇ ಈ ಪುಸ್ತಕವನ್ನು ಬರೆಯೋದಕ್ಕೆ ಎಷ್ಟು ವರ್ಷಗಳಾಯಿತು ಅಂತ. ಆಗ ಅವರು ನಿನ್ನ ಹತ್ರ ನಾನು ಹೇಳಬೇಕಾದ ಸತ್ಯ ಅಂದ್ರೆ ಅದನ್ನು ನಾನು ಬರೆದದ್ದು 1.5 ತಿಂಗಳಲ್ಲಿ ಕಣಯ್ಯ ಅಂತ ಹೇಳಿದಾಗ ನನಗೆ ಇದು ಒಂದು ದೊಡ್ಡ ಆಶ್ಚರ್ಯ ಅನ್ನುವಂಥದ್ದು ತುಂಬಾ ಚಿಕ್ಕ ಶಬ್ದ ಆಗ್ಬಿಡುತ್ತೆ ಅಂತ ನಾನು ಕೊಡ್ತೀನಿ. ಇದೇ ತರಹ ನರ್ತನ ನಿರ್ಣಯನ ಇಂಗ್ಲಿಷ್ ನಲ್ಲಿ ಅವರ ಐಜಿಎನ್ಸಿಯ ಪ್ರಕಟಣೆಯು ಸಹ ಇಷ್ಟೇ ಅದ್ಭುತವಾಗಿ ಅವರ ಪ್ರಕಟಣೆ ಅವರು ಅದನ್ನ ಬರೆದಿದ್ದಾರೆ. ಹಾಗೆ ಬೃಹದ್ದೇಶಿ 1998 ಬಂದಂತ ಮತ್ತೊಂದು ಮಹತ್ ಗ್ರಂಥ ವಿದ್ಯಾರಣ್ಯರ ಸಂಗೀತ ಸಾರ ಇವೆಲ್ಲವೂ ಸೇರಿದಂತೆ ಮತಂಗನ ಬೃಹದ್ದೇಶಿಯ ಒಂದು ಹೊಸ ರೀತಿಯ ಒಂದು ಪ್ರತಿಯನ್ನ ತಯಾರು ಮಾಡ್ಕೊಳ್ತಾರೆ. ಇದು ಇದು ಬಹಳ ದೊಡ್ಡ ವಿಶೇಷ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾರು ಪ್ರಪಂಚದಲ್ಲಿ ಇಂಥ ಕೆಲಸ ಮಾಡಿದವರು ಇಲ್ಲ ಅಂತಾನೆ ನನ್ನ ಭಾವನೆ, ಅಥವಾ ಇದ್ರು ಎಲ್ಲೋ ಇಲ್ಲೋ ತುಂಬಾ ಅಪರೂಪವಾಗಿರಬಹುದು ಅಂತ. ಅದೇನಂದ್ರೆ ಲುಪ್ತವಾಗಿ ಹೋಗಿರ್ತಕ್ಕಂತ ಭಾಗಗಳನ್ನ ಬೇರೆ ಶಾಸ್ತ್ರಜ್ಞರು ಮುಂದಿನ ಕಾಲದಲ್ಲಿ ಬಂದಂತಹವರ ಶಾಸ್ತ್ರಜ್ಞರ ಉದ್ಧೃತಿಗಳ ಆಧಾರದ ಮೇಲೆ ಅದರಿಂದ ಎಡಿಟ್ ಮಾಡಿಕೊಂಡು ಈ ಲುಪ್ತವಾದ ಭಾಗವನ್ನು ಮತ್ತೆ ರಿಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಜವಾಗ್ಲು ಎನ್ರಾನಾಥನ್ ಅವರು ಅಂತ ಹೇಳ್ತಾ ಇದ್ರು. ಬೃಹದೇಶಿ ಇನ್ನೊಂದು ಪ್ರತಿ ಡಾಕ್ಟರ್ ರಾಸ ಅವರ ಹತ್ರ ಇದೆ ಅಂತ ನಾವು ಕೇಳಿ ಬಲ್ಲವು. ಆದ್ರೆ ಈ ತರದ ಚಮತ್ಕಾರದಿಂದ ಅದ ಆಪತ್ತಿ ಸೃಷ್ಟಿಯಾಗಿರುತ್ತೆ ಅಂತ ನಾವೆಲ್ಲೋ ಎಲ್ಲೋ ಒಂದು ತಾಳೆಗರಿ ಗ್ರಂಥ ಸಿಕ್ಕಿರಬೇಕು, ಇವ್ರಿಗೊಂದು ಹೊಸ ಮೂಲ ಸಿಕ್ಕಿರಬೇಕು ಅಂತ ಅನ್ಕೊಂಡಿದ್ವು. ಆದ್ರೆ ಈ ರೀತಿಯಾಗಿ ಅವರು ಆ ಪ್ರತಿ ಸೃಷ್ಟಿ ಮಾಡ್ಕೋತಾರೆ ಅಂತಂದ್ರೆ ಇದು ಬಹಳ ಆಶ್ಚರ್ಯಕರವಾದಂತಹ ವಿಚಾರ ಅಂತ ಹೇಳಿ. ಅದರಲ್ಲಿ ಇದು ಸಂಶೋಧನೆಗೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಭಾರತೀಯ ಇತಿಹಾಸದಲ್ಲಿ ಇದು ದೊಡ್ಡ ಮೈಲಿಗಲ್ಲು ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ದೇಶೀಯತೆ ಅಂದ್ರೆ ಏನು, ಮತಂಗ ಆ ಮತಂಗನ ಪೂರ್ವ ಸೂರಿಗಳು ಯಾರ್ಯಾರು ಅವರುಗಳ ಬಗ್ಗೆ ಕೊಟ್ಟಿರುವಂತಹದ್ದಾಗ್ಲಿ, ಮತಂಗನ ಬಗ್ಗೆ ಅವರು ನೀಡಿರ್ತಕ್ಕಂತ ಅನ್ಯಾದೃಶವಾದಂತಹ ಅಧ್ಯಯನ, ಮತಂಗನ ಎಲ್ಲ ರೀತಿಯಲ್ಲೂ ಬೌದ್ಧ ಧರ್ಮ ಮತಂಗಿ ವಿದ್ಯೆ ಇರ್ಬೋದು, ಇನ್ನಿತರ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವ ರೀತಿಯ ಮತಂಗ ತತ್ವಗಳಿದೆಯೋ ಎಲ್ಲವನ್ನು ಕುರಿತು ಅವರು ವಿವರಣೆ ಕೊಟ್ಟಿರಂತ ಕೊಡ್ತಕ್ಕಂಥದ್ದಿದೆಯಲ್ಲ, ಇದು ಇನ್ನೆಲ್ಲೋ ಇಂಥದ್ದನ್ನ ಮಾಡಿರುವಂತಹದ್ದು ಕಾಣೆ, ಇದು ಈ ತರದ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಈ ದೃಷ್ಟಿಯಿಂದ ಡಾಕ್ಟರ್ ರಾಸ್ ಅವರಿಗೆ ಏನ್ ಕೊಟ್ಟರು ತಾನೇ ಕಡಿಮೆ ಆಗುತ್ತೆ. ಪದ್ಮಶ್ರೀ ಅವರಿಗೆ ಬಂದಾಗ ಒಂದು ಮಾತನ್ನ ನನ್ನ ಮತ್ತೋರ್ವ ಗುರುಗಳಾದಂತಹ ಅಖಿಳ ಮಲ್ಲಿಕಾರ್ಜುನ ಶರ್ಮರವ್ರು ಹೇಳಿದ್ರು, ಒಂದು ದೊಡ್ಡ ಆನೆಗೆ ಪುಟಾಣಿದೊಂದು ಪಪ್ಪರ್ಮೆಂಟ್ ಕೊಟ್ಟ ಹಾಗಾಯ್ತು. ಎಷ್ಟು ಸತ್ಯ ಅಲ್ವೇ ಅದು. ಹೀಗೆ ಮತ್ತೆ ಅದೇ ಸಂದರ್ಭದಲ್ಲಿ ನಾನು ನನ್ನ ಪೂರ್ವ ಸದಾಶಿವ ಪುಸ್ತಕವನ್ನು ನಾನು ಬರೆದಿದ್ದೆ. ಬೃಹದೇಶಿಯ ಎಡಿಷನ್ ನಡೀತಾ ಇದ್ದಂತಹ ಸಂದರ್ಭ ಅವರದ್ದು. ಆ ಸಂದರ್ಭದಲ್ಲಿ ಅವರು ಅದರ ಬಿಡುಗಡೆಗೂ ಬಂದಿದ್ರು. ಬಿಡುಗಡೆಗೆ ಮುಂಚೆನು ಅದು ಬಿಡುಗಡೆ ಆದ್ಮೇಲೂ ಅವ್ರು ಕೂತು ಅದ್ರ ಬಗ್ಗೆನೆ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಇಂಡೆಕ್ಸ್ ಗಳನ್ನ ತಯಾರು ಮಾಡಿಕೊಟ್ಟಂತಹ ಒಂದು ಪುಟ್ಟ ಕೆಲಸವನ್ನು ಮಾಡಿದಂತಹ ತೃಪ್ತಿಯೂ ಸಹ ನನಗೆ ಇದೆ. ಅದಕ್ಕೆ ಅವರೇ ಹೇಳ್ಕೊಟ್ಟಂತ ಒಂದು ಮೆಥಡ್ ಅದೇನಂತಂದ್ರೆ, ಶ್ಲೋಕಗಳನ್ನ ಭಿನ್ನ ಭಿನ್ನವಾದ ಕಲರ್ಸ್ ಕಾರ್ಡ್ಗಳಲ್ಲಿ ಬರ್ಕೊಟ್ಬಿಡು ಅಂತ ಹೇಳಿ, ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಕಲರ್ನ ಇಟ್ಕೋ, ಶ್ಲೋಕದ ಮೊದಲನೇ ಸಾಲುಗಳನ್ನ ಬರೆದು ಕೊಟ್ಬಿಡು ನನಗೆ, ಅದನ್ನ ಮುಂದೆ ಇಂಡೆಕ್ಸ್ ಮಾಡ್ಕೊಳಕ್ಕೆ ನನಗೆ ಹೇಗೆ ಬೇಕೋ ಆಕಾರಾದಿಯಾಗೂ ಜೋಡಿಸ್ಕೋತೀನಿ, ಅಧ್ಯಾಯದ ರೀತಿಯಲ್ಲೂ ಜೋಡಿಸ್ಕೋತೀನಿ, ನನಗೆ ಹೇಗೆ ಬೇಕೋ ಹಾಗೆ ಜೋಡಿಸ್ಕೋತೀನಿ. ಹೀಗೆ ಜೋಡಿಸ್ಕೊಳಕ್ಕೆ ಬಹಳ ಈಸಿ ಆದಂತಹದ್ದು ಏನಂತಂದ್ರೆ, ಕಲರ್ ಕಾರ್ಡ್ಗಳಲ್ಲಿ ನೀನು ಆ ಇಂಡೆಕ್ಸ್ ಅನ್ನ ಮಾಡ್ಕೊಟ್ಬಿಡು ಅಂತ ಹೇಳಿದ್ರು. ಅದನ್ನ ಮಾಡಿ ತಲುಪಿಸಿದೆ. ಅದರಲ್ಲಿ ಒಂದು ಕೊನೆಯಲ್ಲಿ ಒಂದು ರೀತಿ ಗರಗಸದಂತಹ ಕತ್ತರಿಯಲ್ಲಿ ಕಟ್ ಮಾಡಿದ್ದೆ, ಅದೊಂದು ಸ್ವಲ್ಪ ಡಿಸೈನ್ ಆಗಿ ಇತ್ತು. ಈ ಡಿಸೈನ್ಗೆಲ್ಲ ಇಷ್ಟೊಂದು ಶ್ರಮ ಪಡ್ತಿದ್ಯಾ ನೀನು
ನೀವು ಡಿಸೈನ್ ಮಾಡ್ಕೊಡ್ದಿರ ಕೊಟ್ಟಿದ್ರು ನನಗೆ ಬಹಳ ಸಂತೋಷವೇ ಆಗಿರ್ತಾ ಇತ್ತು, ಯಾಕಂದ್ರೆ ಈ ಕೆಲಸ ಕಂಪ್ಲೀಟ್ ಆಯ್ತಲ್ಲ ಅದೇ ಹೆಚ್ಚಿನ ಸಂತೋಷ ನನಗೆ. ಆದ್ರೆ ಇದೇ ಶ್ರಮವನ್ನು ನಿಮ್ಗೆ ಇನ್ಯಾವುದಕ್ಕಾದ್ರೂ ಹಾಕ್ಬೋದಿತ್ತು ಅಂತಂದ್ರು, ಇಲ್ಲ ಗುರುಗಳೇ ಆ ಕತ್ರಿಯ ಹಾಗಿದೆ, ಮಾಮೂಲಿ ಕಟ್ ಮಾಡಿದ್ರು ಅದು ಹಾಗೆ ಎಷ್ಟು ಸಮಯ ತಗೊಳುತ್ತೋ, ಈ ಕತ್ರಿಗಳು ಕಟ್ ಮಾಡಿದ್ರು ಅಷ್ಟೇ ಸಮಯ ತಗೊಳ್ಳೋದು, ನೋಡೋಕ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಅಂತ ಹೇಳಿದ್ರೆ, ಹಾಗಾದ್ರೆ ನಾನು ಒಪ್ಕೊಳ್ತೀನಿ. ಅದರಲ್ಲಿ ಒಂದೇನೋ ಒಂದು ನಿನ್ನ ಜಾಣ್ಮೆಯನ್ನು ತೋರಿಸಿದ್ಯಲ್ಲ, ಸಂತೋಷ ಆಯ್ತು ಹೇಳಿತು ಉಂಟು. ಮತ್ತೆ ಅವರ ಮೆಥಡಾಲಜಿ ಆಫ್ ಇನ್ಸ್ಟಿಟ್ಯೂಷನಲೈಸ್ಡ್ ಟೀಚಿಂಗ್ ಆಫ್ ಮ್ಯೂಸಿಕ್ ಅನ್ನುವಂಥದ್ದು ಸಂಗೀತ ಸಾಂಸ್ಥಿಕ ಶಿಕ್ಷಣ ಕ್ರಮಕ್ಕೆ ಅವ್ರು ಕೊಟ್ಟಿರತಕ್ಕಂಥ ದೊಡ್ಡ ಕೊಡುಗೆ. ನಮ್ಮ ಸರ್ಕಾರಗಳು ಇದನ್ನ ಅನುಸರಣೆ ಮಾಡಿಬಿಟ್ರೆ ನಿಜವಾಗ್ಲೂ ನಮ್ಮ ಸಂಗೀತದ ಉದ್ಧಾರ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಮತ್ತೆ ಕರ್ನಾಟಕ ಮ್ಯೂಸಿಕ್ ಆಸ್ ಎಸ್ಥೆಟಿಕ್ ಫಾರ್ಮ್ ಅನ್ನುವಂಥದ್ದು 1987 ಅಲ್ಲಿ ಅವರು ಬರೆದಂತಹದ್ದು. ಇದು ಅವರ ಇತಿಹಾಸ, ಅವರು ದೊಡ್ಡ ಇತಿಹಾಸಜ್ಞರು ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಪ್ರೂಫ್ ಅಂತ ನಾನು ಅನ್ಕೊಳ್ತೀನಿ. ಇದರಲ್ಲಿ ರಸ ಸಿದ್ಧಾಂತ, ಸಂಗೀತದ ಸ್ವರೂಪ, ಅಲಂಕಾರ, ಸ್ವರ, ವರ್ಣಾಲಂಕಾರ, ಸ್ಥಾಯ, ರಾಗ, ತಾಳ, ಅದರಲ್ಲಿ ರಸಪ್ರಜ್ಞೆ, ಕಚೇರಿಗಳಲ್ಲಿ ಇರಬೇಕಾದಂತಹ ರಸಾನುಭೂತಿ, ಧ್ವನಿಯ ಗಾತ್ರ, ಗುಣವಿಶೇಷಣಗಳು, ರಾಗತಾಳ ಪ್ರಬಂಧ ವಾದ್ಯಗಳಲ್ಲಿ ಇರಬೇಕಾದಂತಹ ಸಮಷ್ಟಿ ರಸಪ್ರಜ್ಞೆ, ಸಂಗೀತ, ನಮ್ಮ ಸಂಗೀತದ ಶೈಲಿ, ರುಚಿ, ಹೀಗೆ ಒಂದೇ ಎರಡೇ ಎಲ್ಲದರ ದಿಗ್ದರ್ಶನವನ್ನು ಅವರು ಮಾಡಿಸ್ಬಿಡ್ತಾರೆ. ಮ್ಯೂಸಿಕ್ ಕ್ರಿಟಿಸಿಸಮ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಅನ್ನುವಂಥದ್ದು 2005 ಬರೆದಂತಹ ಒಂದು ಪುಸ್ತಕ ಇದು. ಅವರು ಇದಕ್ಕೆ ಸಹ ಒಂದು ಪುಟಾಣಿ ಕೆಲಸ ಮಾಡಿಕೊಟ್ಟಂತಹ ತೃಪ್ತಿ ಇದೆ. ಅದಕ್ಕೆ ಬೇಕಾದಂತಹ ಕೆಲವು ಕ್ರಿಟಿಸಿಸಮ್ ಅಂತ ಸಂಗೀತದಲ್ಲಿ ಬಂದಂತಹ ಕೆಲವು ಪೇಪರ್ ಕಟ್ಟಿಂಗ್ಸ್ ನ ನಾನು ಅವರಿಗೆ ತಲುಪಿಸುವಂತ ಕೆಲಸ ಮಾಡಿದ್ದೆ. ಇದು ಸಂಗೀತ ವಿಮರ್ಶೆ ಅಂದ್ರೆ ಹೇಗಿರಬೇಕು, ಈಗ ಹೇಗಿದೆ, ಹೇಗಿರಬೇಕು, ಒಂದು ಆದರ್ಶ ಸಂಗೀತ ವಿಮರ್ಶಕನ ದೃಷ್ಟಿಕೋನ ಎಂಥದ್ದಾಗಿರಬೇಕು, ಅವನಿಗಿರ್ಬೇಕಾದಂತ ಒಂದು ಸಮೀಚೀನ ದೃಷ್ಟಿ ಎಂಥದ್ದು, ಮತ್ತೆ ಅದಕ್ಕೆ ಬೇಕಾದಂತ ಪರಿಭಾಷೆಗಳೇನು, ಯಾವ ರೀತಿ ಅವನು ಬರೀಬೇಕು, ಯಾವ ರೀತಿ ಅವನು ಆ ಸಂಗೀತವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು, ಆ ಸಂಗೀತವನ್ನು ಅವನು ಹೇಗೆ ಉದ್ಧಾರ ಮಾಡಬೇಕು, ಮತ್ತೆ ವಿಮರ್ಶಕ್ಕೆ ಇರಬೇಕಾದಂತ ಸಾಮಾಜಿಕವಾದಂತ ಜವಾಬ್ದಾರಿಗಳೇನು, ವಿಮರ್ಶೆ ಅಂದ್ರೆ ಏನು, ಹೇಗೆ ವಿಮರ್ಶಿಸ್ತಾ ಹೋಗ್ಬೇಕು. ನಮ್ಮ ಟೆಕ್ಸ್ಟುವಲ್ ಕ್ರಿಟಿಸಿಸಮ್ ಇದೆ, ಲಿಟ್ರರಿ ಕ್ರಿಟಿಸಿಸಮ್ ಇದೆ, ನಮ್ಮಲ್ಲಿ ಕಾವ್ಯ ಮೀಮಾಂಸ ಇದೆ. ಸಂಗೀತಕ್ಕೆ ಒಂದು ವಿಮರ್ಶೆ ಮೀಮಾಂಸೆ ಇಲ್ಲ, ವಿಮರ್ಶೆ ಮೀಮಾಂಸೆಯನ್ನ ಕಟ್ಕೊಡ್ಬೇಕು ಅನ್ನುವಂತಹ ಪ್ರಯತ್ನ. ಅದರಿಂದ ಇದು ಯಾರೋ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಅಥವಾ ಒಬ್ಬ ಆರ್ಟ್ ಕ್ರಿಟಿಕ್ಗೆ ಅಷ್ಟನೇ ಇದು ಸೀಮಿತವಾದಂತಹದ್ದಲ್ಲ. ಎಲ್ಲರೂ ಸಂಗೀತವನ್ನ ವಿಮರ್ಶಾತ್ಮಕವಾಗಿ ನೋಡ್ಬೇಕಾದ ನೋಟ ಹೇಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಅವರು ಹೇಳ್ತಾ ಅದಕ್ಕೆ ಅನುಬಂಧದಲ್ಲಿ ಅವರೊಂದು ಕೆಲಸ ಮಾಡಿದ್ದಾರೆ. ಅವರ ತಾಯಿಯವರು ವೀಣಾ ಕ್ಷಮಿಸಿ ಸುಂದರಶಾಸ್ತ್ರಿಗಳ ವೀಣಾ ಸುಂದರಶಾಸ್ತ್ರಿಗಳ ಶಿಷ್ಯರು. ಅವರ ಪರಂಪರೆಯಲ್ಲಿ ಬಂದಂತಹ ಶ್ರೀ ಸುಬ್ರಹ್ಮಣ್ಯ ನಮಸ್ತೆ ಅದರ ನೋಟೇಶನ್, ಯಟ್ಟಿಯಾಪುರಂ ಸುಬ್ರಹ್ಮ ದೀಕ್ಷಿತರ ಸಂಪ್ರದಾಯ ಪ್ರದರ್ಶಿನಿಯ ನೋಟೇಶನ್, ಇವೆರಡನ್ನ ತುಲನೆ ಮಾಡಿ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ. ಹಾಗೆ ಒಂದು ಕಂಠಸ್ಥ ಪರಂಪರೆ, ಇನ್ನೊಂದು ಗ್ರಂಥಸ್ಥ ಪರಂಪರೆ. ಹೀಗೆ ಗ್ರಂಥಸ್ಥ ಕಂಠಸ್ಥಗಳಲ್ಲಿ ಪರಂಪರೆಗಳನ್ನೇ ಹೇಗೆ ನಾವು ನೋಡ್ತಾ ಹೋಗ್ಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ. ಇದೇ ನಿಟ್ಟಿನಲ್ಲಿ ಅವರು ಕೇಂದ್ರ ಸಂಸ್ಕೃತಿ ಇಲಾಖೆಗೆ ಅವರು ಮಾಡಿದಂತಹ ಪಂಚರತ್ನ ಕೃತಿಗಳನ್ನ ಕುರಿತಾದಂತಹ ಪರಾಮರ್ಶೆಯು ಸಹ ಈ ನಿಟ್ಟಿನಲ್ಲಿ ನಾವು ಹೆಸರಿಸಬೇಕಾದಂತಹದ್ದು. ಮತ್ತೆ ಹಿಸ್ಟೋರಿಯೋಗ್ರಫಿ ಆಫ್ ಇಂಡಿಯನ್ ಆರ್ಟ್ಸ್ ಅಂಡ್ ಅದರ ಇನ್ಸೈಟ್ಸ್ ಅನ್ನುವಂಥ ಒಂದು ಗ್ರಂಥ ಇದು. ಮೈಸೂರಿನಲ್ಲಿ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ನಡೆಸಿದ ಆಶ್ರಯದಲ್ಲಿ ನಡೆದಂತಹ ಒಂದು ದೊಡ್ಡ ಶಾರದೆಯ ಸತ್ರ. ಆ ಸತ್ರದಲ್ಲಿ ನಾನು ಪಾಲ್ಗೊಂಡಿದ್ದು ನನ್ನ ಪುಣ್ಯ ವಿಶೇಷ. ಆಗ ಮೈಸೂರಿನಲ್ಲಿ ಒಂದು ದೊಡ್ಡ ಹಬ್ಬದ ವಾತಾವರಣ, ಮೈಸೂರು ಯೂನಿವರ್ಸಿಟಿಯ ಒಂದು ಪ್ರಾಂಗಣದಲ್ಲಿ ಅದನ್ನ ನಡೆಸಲಾಯಿತು. ಅಲ್ಲಿಗೆ ಬಂದಿದ್ದಂಥವರು ನಾನು ಅವತ್ತೇ ಕೆಲವರು ಪರಿಚಯ ನನಗಾಗಿದ್ದು, ಡಾಕ್ಟರ್ ಕನಕರೇಲೆ, ಪದ್ಮಸುಬ್ರಹ್ಮಣ್ಯಂ, ಡಾಕ್ಟರ್ ಕೆ ಕೃಷ್ಣಮೂರ್ತಿ, ಶಿವರಾಮ್ ಕಾರಂತರು, ಇವರೆಲ್ಲರೂ, ಚಿನ್ಮಯ್ ಮೆಹ್ತಾ ಅವರು, ಎಸ್ ಕೆ ದುರ್ಗಾ, ಡಾಕ್ಟರ್ ಪ್ರೇಮಲತಾ ಶರ್ಮಾ, ಇವರೆಲ್ಲರೂ ಸಹ ಬಂದು ಅಲ್ಲಿ ಪೇಪರ್ಗಳನ್ನ ಮಂಡಿಸಿದ್ರು. ಅದರ ಒಂದು ಫಲವಾದಂತಹ ಈ ಸಂಕಲನ, ಈ ಪುಸ್ತಕ, ಭಾರತದ ಸಂಗೀತದ ಇತಿಹಾಸದ ಪುನರ್ಲೇಖನ ಕ್ರಮ. ಇದು ಇವತ್ತು ನಮಗೆ ತುಂಬಾ ಪ್ರಮುಖವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ಸಂಗೀತದ ಶಾಸ್ತ್ರದ ಮತ್ತು ಪ್ರಯೋಗದ ಒಂದು ಪುನರ್ಲೇಖನ ಆಗ್ಬೇಕಾಗಿದೆ. ಇದು ಇತಿಹಾಸ ಪ್ರಜ್ಞೆಯ ಮೂಲಕವಾಗಿ, ಇದು ನಮ್ಮ ಇಂದಿನ ಸರ್ಕಾರದ ನೀತಿಯೂ ಸಹ ಆಗಿದೆ. ಸತ್ಯವಾದ ಇತಿಹಾಸವನ್ನು ಹೊರಗೆ ತೆಗಿಬೇಕು ಅನ್ನುವಂಥದ್ದು. ಈ ದೃಷ್ಟಿನಲ್ಲಿ ಇತಿಹಾಸದ ಪುನರ್ಲೇಖನ ಆಗ್ಬೇಕಾದದನ್ನ ತುಂಬಾ ಅದ್ಭುತವಾಗಿ ಅದರ ಇಂಟ್ರೊಡಕ್ಷನ್ ಅಲ್ಲಿ ಅವರು ಹೇಳಿದ್ದಾರೆ.
ಹಾಗೆ ನಾನು ಮರೆತಂತಹ ಇನ್ನೊಂದಷ್ಟು ಪುಸ್ತಕಗಳು ಅಂತಂದ್ರೆ ಕರ್ನಾಟಕದಲ್ಲಿ ಕಲೆಗಳು, ಅದು ಎಸ್ ಕೆ ರಾಮಚಂದ್ರ ಅವರ ಪ್ರಧಾನ ಸಂಪಾದಕತ್ವ, ಅದರಲ್ಲಿ ಇಡೀ ಈ ಕರ್ನಾಟಕದ ಕಲೆಗಳು ಸಂಗೀತದ ಭಾಗವನ್ನು ಪೂರ್ತಿಯಾಗಿ ಡಾಕ್ಟರ್ ವ್ಯಾಸಾರ್ ಅವರು ನಿರ್ವಹಣೆ ಮಾಡಿದ, ಅದರಲ್ಲಿ ಕರ್ನಾಟಕ ಸಂಗೀತ ಮತ್ತೆ ಔತ್ತರೇಯ ದಕ್ಷಿಣಾತ್ಯ ಎರಡರ ಒಂದು ಸೃಷ್ಟಿ, ಅದರ ಮೂಲ ಎಲ್ಲಿ ತನಕ ಹೋಗ್ಬೋದು ಮತ್ತು ಅದರಲ್ಲಿರ್ತಕ್ಕಂಥ ವೈವಿಧ್ಯಗಳು ಹೇಗೆ, ರಾಗ ತಾಳ ಪ್ರಬಂಧಗಳು ವಾದ್ಯಗಳು ಇದರಲ್ಲಿರ್ತಕ್ಕಂತಹ ಮೂಲಗಳ ಮೂಲ ಸ್ವರೂಪ ಈ ಕಾಲದಲ್ಲಿ ಹೇಗಿವೆ ಇವೆಲ್ಲವನ್ನು ವಿವರಣೆ ಕೊಡ್ತಾ, ಒಂದು ರಾಗ ತಗೊಂಡ್ರೆ ರಾಗಲ್ಲಿ ರಾಗ ಅದ್ರ ಮೂಲವಾದಂತಹ ಗ್ರಾಮ ಮತ್ತೆ ಜಾತಿ ಇತ್ಯಾದಿಗಳ ವಿಂಗಡಣೆ, ಅದರಿಂದ ರಾಗ ರಾಗಾಂಗ ಉಪಾಂಗ ಭಾಷಾಂಗ ಭೋಟರಾಗ ಇತ್ಯಾದಿಗಳನ್ನ ಅಂಗಾಂಗ ಅಂಗಿ ವರ್ಗೀಕರಣ ರಾಗ ಮೂರ್ತೀಕರಣ ಪ್ರಕ್ರಿಯೆ ಇತ್ಯಾದಿಗಳೆಲ್ಲವನ್ನು ವಿವರಣೆ ಮಾಡ್ತಾ, ಜನಕ ಜನ್ಯ ಪ್ರಕ್ರಿಯೆ ಇದೆಲ್ಲವನ್ನು ಸಹ ವಿವರಣೆ ಕೊಡ್ತಾ ಹೋಗ್ತಾರೆ. ಇಂತ ಒಂದು ಇತಿಹಾಸದ ಒಂದು ಇಡೀ ಭಾರತೀಯ ಸಂಗೀತ ಅಂತ ತಿಳ್ಕೋಬೇಕು ಅಂತಿದ್ರೆ ಅದೊಂದು ಪುಸ್ತಕವೇ ಸಾಕು ಅಂತ, ಆ ಇತಿಹಾಸಕ್ಕದೊಂದು ದೊಡ್ಡ ದಾಖಲೆ ಅಂತ ಅನ್ಕೊಳ್ತೀನಿ. ಅದು ಕರ್ನಾಟಕದ ಕಲೆ ಅಷ್ಟೇ ಅಲ್ಲ, ಭಾರತೀಯತೆಯ ಕಲೆ, ಭಾರತೀಯ ಕಲೆ ಅದು. ಮತ್ತೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಅವ್ರು ಬರೆದಂತಹ ಚತುರ್ದಡ್ಡಿ ಪ್ರಕಾಶಿಕ ಅದನ್ನು ಮಾಡಿದಂತಹ ಅವರು ಎಡಿಟ್ ಮಾಡಿದಂತಹ ರೀತಿ, ಮತ್ತೆ ಮೈಸೂರಿನ ನಾಲ್ವರು ಸಂಗೀತ ರಾಜರು, ಇದರ ಮೂಲಕವಾಗಿ ಡಾಕ್ಟರ್ ರಾಸಾರ್ ಅವರು ನಮ್ಮ ಸಂಸ್ಕೃತಿಯ ಇತಿಹಾಸವನ್ನ ಬರಿತಾ ಹೋಗ್ತಾರೆ. ನಮ್ಮ ಕನ್ನಡ ಮೈಸೂರಿನ ಸಂಸ್ಕೃತಿ ಇತಿಹಾಸವನ್ನ, ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಇತಿಹಾಸವನ್ನ ಬರಿತಾ ಹೋಗ್ತಾರೆ. ಇಲ್ಲಿನ ರಾಜಕೀಯ ಸಂಸ್ಕೃತಿ ಸಂಗೀತಗಳ ಇತಿಹಾಸ, ನಮ್ಮಲ್ಲಿನ ನಮ್ಮನ್ನ ಆಳದಂತ ಮಹಾನುಭಾವರುಗಳ ಸಂಸ್ಕೃತಿಯ ಮಟ್ಟ ಎಷ್ಟು ದೊಡ್ಡದಾಗಿತ್ತು ಅನ್ನೋದು ಇದರಲ್ಲಿ ಓದ್ತಾ ಹೋದಾಗ ಅನ್ಸುತ್ತೆ, ಇಂಥದ್ದನ್ನೆಲ್ಲ ಕಳ್ಕೊಂಡ್ಬಿಟ್ವ ನಾವು ಅಂತಾನು ಅನ್ಸುತ್ತೆ. ಒಬ್ಬ ಆಳುವರಿಗೆ ಇಂಥ ಗುಣಗಳು ಬೇಕಲ್ವೇ, ಅದಿಲ್ಲದೆ ಆಳದಾಗ ನಮ್ಗೆ ಎಂಥ ಹೀನಸ್ಥಿತಿ ಬರ್ಬೋದು ಅನ್ನೋದು ನಮ್ಗೆ ಊಹೆ ಮಾಡ್ತಾ ಬಂದ್ಬಿಡುತ್ತೆ. ಮತ್ತೆ ಇವತ್ಗೂನು ಇವರುಗಳು ಮಾಡಿರ್ತಕ್ಕಂಥ ಸಂಸ್ಕೃತಿಯ ನಿರ್ಮಾಣ ಏನಿದೆ, ಮೈಸೂರಿನ ದೊರೆಗಳು ಮಾಡಿರ್ತಕ್ಕಂಥ ಸಂಸ್ಕೃತಿ ನಿರ್ಮಾಣ, ಇದ್ರ ಬಗ್ಗೆ ನಮಗೆ ಅವಜ್ಞೆಯೇ ಇದೆಯಲ್ಲ, ಇತಿಹಾಸಜ್ಞರ ಅವಜ್ಞೆಯೂ ಇದೆ. ಯಾರಾದರೂ ಒಬ್ರು ಒಂದು ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ರು ಅಂದ್ರೆ ವಿಶ್ವೇಶ್ವರನವರು ಕಟ್ಟಿದ್ರು ಅಂತಾರೆ ಹೊರತು ನಾಲ್ವಡಿಯವರ ಹೆಸರನ್ನೇ ಹೇಳಲ್ಲ. ಯಾವುದೇ ಪ್ರಕಟಣೆಗಳಾಯ್ತು ಅಂದ್ರೆ ಜಯಚಾಮರಾಜ ಒಡೆಯರ ಹೆಸರನ್ನ ಹೇಳಲ್ಲ. ಕೆಲಸ ಮಾಡಿದ್ರು ದಿವಾನರು ಮಾಡಿದ್ರು ಅಂತಾರೆ, ಆದ್ರೆ ಅದಕ್ಕೆ ಮೂಲಭೂತವಾಗಿ ಕೆಲಸ ಮಾಡಿದಂತಹ ಅದಕ್ಕೆ ಆಜ್ಞೆಗಳನ್ನು ಕೊಟ್ಟಂತಹ ಅದಕ್ಕೆ ತಮ್ಮನ್ನೆಲ್ಲ ತೆತ್ತುಕೊಂಡಂತಹ ಮಹಾರಾಜರುಗಳು ಸ್ವತಃ ಸಂಗೀತ ಶಾಸ್ತ್ರಜ್ಞರುಗಳು, ಸ್ವತಃ ಮುಂಬಡಿ ಕೃಷ್ಣರಾಜ ಒಡೆಯರು ಸ್ವತಃ ಸಂಗೀತ ಶಾಸ್ತ್ರಜ್ಞರು, ಜಯಚಾಮರಾಜ ಒಡೆಯರಾದ್ರೆ ಸ್ವತಃ ವಾಗ್ಗೇಯಕಾರರು, ನಾಲ್ವಡಿಯವರಂತ ಮಹಾನ್ ಪ್ರಯೋಕ್ತರು, ಇದೆಲ್ಲವನ್ನು ಅವರು ದಾಖಲಿಸ್ತ ಸಂಗೀತಕ್ಕೆ ಎಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ದಾಖಲೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಇದೊಂದು ಐತಿಹಾಸಿಕವಾದಂತ ಕೃತಿ, ಸಾಂಸ್ಕೃತಿಕವಾಗೂ ಸಹ ಅಷ್ಟೇ ದೊಡ್ಡ ಕೃತಿ. ಅದು ಗಾತ್ರದಲ್ಲಿ ಪುಟ್ಟದು, ಅದರ ಅದರ ವಿಸ್ತೃತಿ ಅದರ ಸತ್ವದಲ್ಲಿ ಅತ್ಯಂತ ದೊಡ್ಡದು. ಇದಕ್ಕೊಂತ ಸಣ್ಣ ತಮಾಷೆ ಹೇಳಬೇಕು ನಿಮಗೆ, ಈ ಪುಸ್ತಕವನ್ನು ಅವರು ಬರೆದಿದ್ದು ಒಂದು 15-16 ದಿವಸಗಳಲ್ಲಿ ಈ ಪುಸ್ತಕವನ್ನು ಬರೆದು ಮುಗಿಸ್ಬಿಟ್ರು. ನಾನು ಕೇಳಿದಾಗ ಗುರುಗಳು ಏನ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋಬಹುದಾ ಅಂತಂದ್ರೆ, ಒಂದು 300 ಪೇಜ್ ಒಂದು ಪುಟ್ಟ ಪುಸ್ತಕ ಬರೀತಾ ಇದ್ದೀನಿ ಅಂತ. ಅವ್ರಿಗೆ 300-400 ಅನ್ನೋದು ಅವ್ರಿಗೊಂದು ಲೀಲೆ. ಹಾಗೆ ಮತ್ತೆ ಇದೇ ನಿಟ್ಟಿನಲ್ಲಿ ಅವ್ರಿಗೆ ಇನ್ನೊಂದು ವಿಚಾರ ಹೇಳೋದು, ಮತ್ತೆ ಜಯಚಾಮರಾಜ ಒಡೆಯರ 97 ಕೃತಿಗಳಿಗೆ ಇಂಗ್ಲಿಷ್ನಲ್ಲಿ ಶ್ರೀವಿದ್ಯಾಪರವಾದಂತಹ ಭಾಷ್ಯದೊಂದಿಗೆ ಅವ್ರು ಎಡಿಟ್ ಮಾಡಿ ಇಟ್ಟರು ಅಂತದ್ದುಂಟು. ಅದನ್ನ ಪ್ರಕಟಣೆಯೇ ಕಂಡಿಲ್ಲ ಅದಂತ, ಅದು ಬಹಳ ದುಃಖದ ಸಂಗತಿ. ಅಷ್ಟೇ ಅಲ್ಲದೆ ಕಾಂಚನ ವೆಂಕಟ ಸುಬ್ರಹ್ಮಣ್ಯರ ಬಗ್ಗೆ ಋಷಿ ಗಂಧರ್ವ ಅನ್ನುವಂಥ ಒಂದು ಒಂದು ಮಾನೋಗ್ರಾಫ್ನ ಸಹ ಅವರು ತಂದಿರುವಂತಹದ್ದು ಉಂಟು. ಜೊತೆಗೆ ಏಳೆ ಒಂದು ಸಂಗೀತ ಶಾಸ್ತ್ರೀಯ ಅಧ್ಯಯನ ಅನ್ನುವಂಥದ್ದು, ಅದನ್ನ ಸಂಗೀತ ಲೋಕಕ್ಕೆ ಯಾವಾಗಲೂ ಅವರು ಬರೆದಿಟ್ಟದಂತ ಮ್ಯಾನ್ಸ್ಕ್ರಿಪ್ಟು ಸಿಕ್ಕಾಗ ಅದು ಗೌರಿ ಸತ್ಯನಾರಾಯಣರವರು ಅದನ್ನ ಕಾಪಿ ಮಾಡಿಟ್ಟಿದ್ದು ಸಹ ನನಗೆ ಹೇಳಿದ್ರು. ಅದನ್ನು ನಂದಕುಮಾರರು ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಪ್ರಿಂಟ್ ಹಾಕ್ಸಿದ್ದು. ಏಳೆಯ ಬಗ್ಗೆ ನಮಗಿದ್ದಂತ ಎಲ್ಲ ತಪ್ಪು ಕಲ್ಪನೆಗಳು, ವಿದ್ವಜ್ಜನರು ಮಾಡಿದಂತಹ ಅಪಚಾರಗಳು ಅದೆಲ್ಲವನ್ನು ಖಂಡಿಸಿ ಒಂದು ಸರಿಯಾದಂತಹ ಸ್ವರೂಪವನ್ನು ಏಳೆಗಳಿಗೆ ತೋರಿಸ್ಕೊಟ್ಟು ಒಂದು ನಮ್ಮ ಪ್ರಾಚೀನವಾದಂತಹ ಪ್ರಬಂಧವೊಂದರ ಮತ್ತೆ ನಮಗೆ ಲಭ್ಯ ಮಾಡಿದಂತಹ ಕೀರ್ತಿ ಈ ಪುಸ್ತಕಕ್ಕೆ ಸಲ್ಲುತ್ತೆ. ಇದೊಂದು ರೀತಿ ಆ ಸಂಗೀತ ಸಂರಚನೆಯ ಪುನರುದ್ಧಾರ ಅಂತ ಹೇಳಕ್ ಬಯಸ್ತೀನಿ. ಅದೇ ಅಲ್ಲದಿರ ಪಿ ವಿ ಕಾಣೆಯವರು ಡಾಕ್ಟರ್ ಆಸಾರ್ ಅವರಿಗೆ ಅತ್ಯಂತ ಸ್ಫೂರ್ತಿದಾಯಕವಾದಂತಹ ವ್ಯಕ್ತಿ. ಯಾಕೆಂದ್ರೆ ಅವರ ನನಗೆ ಗೊತ್ತು, ನಾನು ಯಾವಾಗ್ಲೂ ಅನ್ಕೊಳ್ತಾ ಇರೋದು ಡಾಕ್ಟರ್ ಆಸಾರ್ ಅವರಿಗೆ ಫ್ರೆಂಡ್ಸ್ ಏನಿದ್ರು, ಭರತ ದತ್ತಿಲ ಕೋವಲ ಮತಂಗ ಇದ್ರೆ ಪಿ ವಿ ಕಾಣೆ ಅಂತಹ ಮಹಾನ್ ಭಾವರು.
ಈ ಕಾಲದ ಅವರ ಕಾಲಕ್ಕಿಂತ ಹಿಂದಿನವರು ಅಂದ್ರೆ ಅಥವಾ ಸಮಕಾಲೀನರು ಅಂದ್ರೆ ಇಂಥ ಮಹಾನುಭಾವರುಗಳು ಅವರ ಆದರ್ಶ ಪ್ರಾಯರಾಗಿದ್ದರಿಂದ ಅವರ ಆದರ್ಶವನ್ನೇ ಅನುಸರಿಸಿ ಅವರು ವಿವಾಹ ಉಪನಯನ ಇತ್ಯಾದಿ ವಿಧಿಗಳಿಗೆ ಅವರು ಬರೆದಂತಹ ಗ್ರಂಥಗಳು ಸಹ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಬರೆದಂತಹದ್ದು ನಮ್ಮ ಸಂಸ್ಕೃತಿ ನಮ್ಮ ನೆಲದ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಆಚರಣೆಗಳನ್ನ ನಮಗೆ ತಿಳಿಸಿಕೊಟ್ಟಂತಹ ಕೃತಿಗಳಾಗುತ್ತೆ. ಅದಲ್ದಿರ ಹರಿಪಾಲದೇವನ ಸಂಗೀತ ಸುಧಾಕರ ಈಗ ಪ್ರಿಂಟು ಆಗಿದೆ, ನಾನು ಇದುವರೆಗೂ ಅದಕ್ಕೆ ನನಗೆ ಲಭ್ಯವಾಗಲಿಲ್ಲ ಅನ್ನುವಂಥ ಒಂದೇ ಒಂದು ಖೇದದ ಜೊತೆಗೆ ಅದ್ರ ಬಗ್ಗೆ ನಾನು ಏನು ಹೇಳಕ್ಕೂ ಸಾಧ್ಯ ಆಗ್ತಿಲ್ಲ, ಏನು ಓದಿಲ್ಲ ಅನ್ನುವಂಥ ಒಂದು ಖೇದ ನನಗಿದೆ. ಯಾಕಂದ್ರೆ ಆ ಪುಸ್ತಕ ನನಗೆ ಇನ್ನ ದುರ್ಲಭವಾಗಿದೆ. ಅಷ್ಟೇ ಅಲ್ಲದೆ ನಿಜಗುಂಡ್ರದ ಒಂದು ಮ್ಯಾನ್ಸ್ಕ್ರಿಪ್ಟ್ ನನಗೆ ಅಧ್ಯಯನಕ್ಕೆ ಅಂತ ಕೊಟ್ಟಿದ್ರು, ಅದನ್ನು ಇತ್ತೀಚೆಗೆ ನಾನು ಅದರ ಒಂದು PDF ಮಾಡಿ ಕಳಿಸ್ಕೊಟ್ಟೆ, ಅದು ಒಂದು ಅಂಥದ್ದೆಲ್ಲ ಪ್ರಿಂಟ್ ಆಗ್ಬೇಕು. ಇನ್ನ ನನಗೆ ಎಷ್ಟೆಷ್ಟು ಬಿಟ್ಟಿದೀನೋ ಎಷ್ಟೆಷ್ಟು ಇಲ್ಲವೋ ಗೊತ್ತಿಲ್ಲ. ಅವರ ಲೇಖನಗಳು, ಅವರ ಭಾಷಣಗಳು, ಅವರ ಆಯುರ್ವೇದ ವೈದ್ಯ ಪದ್ಧತಿ, ಮತ್ತೆ ಸುಮ್ಮನೆ ಒಂದು ಉದಾಹರಣೆ ಹೇಳೋದಾದ್ರೆ, ಹಿಂದೆ ಯಾರೋ ಒಬ್ರು ಫಿಲಿಪೈನ್ಸ್ ಇಂದ ಒಂದು ವೈದ್ಯ ಒಬ್ಬ ಬಂದೇನೋ ಒಂದು ಚಿಕಿತ್ಸೆ ಮಾಡ್ತಾ ಇದ್ದ, ಅದನ್ನ ಕುರಿತು ಹೇಳಿದ್ರೆ ನನಗೆ ಒಂದು ಗಂಟೆಗಳ ಕಾಲ ಈ ತರಹದ ಈ ಚಿಕಿತ್ಸೆಯನ್ನ ಮನೋಚಿಕಿತ್ಸಕ ಪದ್ಧತಿ ಅಂತಲೇ ಕರೀತಾರೆ, ಅದಕ್ಕೆ ಈ ರೀತಿಯಾಗಿ ಮಾಡಬೇಕು. ಆ ಮನೋಚಿಕಿತ್ಸಕ ಪದ್ಧತಿ ಒಳಗೆ ನಮ್ಮಲ್ಲಿ ಮದ್ದು ಹಾಕೋದು ಅಂತಾರಲ್ಲ, ಆ ಮದ್ದು ಹಾಕುವಂತ ಪ್ರಕ್ರಿಯೆ ಸಹ ಮನೋಚಿಕಿತ್ಸಕ ಪದ್ಧತಿಯೇ. ಅದು ನೈಜವಾದದ್ದಲ್ಲ, ನಿಜವಾಗ್ಲೂ ಯಾರೋ ಒಬ್ಬರು ಹೊಟ್ಟೆಗೆ ಹಾಕ್ಬಿಡೋದಲ್ಲ ಮದ್ದು. ಆ ಮದ್ದು ತೆಗೆದೆ ಅಂದಾಗ ಅವ್ರಿಗಾಗುವಂತಹ ಒಂದು ನಂಬಿಕೆ ಇದೆಯಲ್ಲ, ಅದ್ರ ಮೂಲಕವಾಗಿ ಅವ್ರಿಗೆ ಉಂಟಾಗುವಂತ ಆರೋಗ್ಯ ಇದೆಯಲ್ಲ, ಇದು ಫಿಲಿಪೈನ್ಸ್ ನಲ್ಲಿ ಈ ರೀತಿಯಾಗಿ ಕರೀತಾರೆ, ಈ ದೇಶದಲ್ಲಿ ಈ ರೀತಿಯಾಗಿ ಕರೀತಾರೆ. ಈಗ ಆ ಚಿಕಿತ್ಸೆಯನ್ನು ಕುರಿತೆ ಅವರು ಗಂಟಾನುಗಟ್ಟಲೆ ಹೇಳ್ಬಿಟ್ಟು ಅದೆಲ್ಲ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಖೇದ. ಆದ್ರೆ ಕಿವಿಯೊಳಗೆ ಕೇಳಿದ್ದು ಇನ್ನು ರಿಂಗಣಿಸ್ತಾನೆ ಇದೆ. ಯಾರೋ ಒಬ್ಬ ವಿದುಷಿಮಣಿ 64 ಕಲೆಗಳಿಗೆ ಒಂದು ಬರಿಬೇಕು ಅಂತ ಹೊರಟಾಗ ಇಡೀ ಪುಸ್ತಕದ ಸಂಪೂರ್ಣ ಸ್ವರೂಪವನ್ನೇ ಅವರು ಅಲ್ಲಿ ಹೇಳಿದಾಗ ಅವರೇ ವಿದುಷಿಮಣಿ ಹೇಳಿದ್ದುಂಟು, ಇದೆಲ್ಲವೂ ಪೂರ್ತಿ ಇನ್ನೇನು ನನಗೆ ಬರೆಯುವುದಷ್ಟೇ ಕೆಲಸವಾಗಿ ಉಳಿದಿದೆ ಅಂತ ಹೇಳಿ. ಹಾಗೆ ಅವರ ತಲೆಯಲ್ಲಿ ಪುಸ್ತಕಗಳು ಸ್ವರೂಪಗಳು ಹಾಗೆ ಸೃಷ್ಟಿಯಾಗಿ ನಿಂತು ಬಿಟ್ಟಿರುತ್ತವೆ. ಅವರು ಬರೆದಿರ್ತಕ್ಕಂತಹ ಅದರ ಬಿಡಿ ಲೇಖನಗಳು, ಕೊಟ್ಟಿರ್ತಕ್ಕಂಥ ಉಪನ್ಯಾಸಗಳು, ಅವರು ಆಕಾಶವಾಣಿ ಇತ್ಯಾದಿಗಳಿಗೆ ಮಾಡಿದಂತಹ ಮಾಲಿಕೆಗಳು, ಇದೆಲ್ಲವೂ ಅದು ಎಂಥ ದೊಡ್ಡ ಭಂಡಾರ ಅಂತಂದ್ರೆ ನಾವಿನ್ನೂ ಸಂಗ್ರಹಣೆ ಮಾಡೋದ್ರಲ್ಲೇ ನಮ್ಮ ಜೀವಮಾನವನ್ನೆಲ್ಲವನ್ನ ಕಳೀಬೇಕು ಅಂತ ಅನ್ಕೊಳ್ತೀನಿ. ಅವರ ಭಾಷಾ ಮರ್ಯಾದೆ, ಒಂದು ಶಾಸ್ತ್ರಕ್ಕೆ ಇರಬೇಕಾದಂತಹ ಭಾಷೆಯ ಗೌರವ, ಅವರದು ತುಂಬಾ ಪೆಡಸಾದ ಗಟ್ಟಿಯಾದಂತಹ ಭಾಷೆ ಅಥವಾ ತುಂಬಾ ಸಾಮಾನ್ಯ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಯಾರೋ ಒಂದು ಮಾತಾಡುವಂತಹ ವಿಚಾರ ಸುಮ್ಮನೆ ಅವ್ರಿಗೆ ಕಿವಿಗೆ ಬಿದ್ದಾಗ ಅದ್ರ ವಿಚಾರವನ್ನು ಅವ್ರು ಹೇಳ್ತಾ ಇದ್ರು. ಹೌದಪ್ಪ, ಪ್ರತಿಯೊಂದು ಮಾತಾಡೋದಕ್ಕೂ ಒಂದು ಭಾಷಾ ಮರ್ಯಾದೆ ಇರುತ್ತೆ. ನಾನು ಹೇಳ್ತಾ ಇರೋದು ಯಾವುದು ಕಾಗಕ್ಕ ಗುಬ್ಬಕ್ಕನ ಕಥೆ ಅಲ್ಲ, ಒಂದು ಸಂಗೀತ ಶಾಸ್ತ್ರವನ್ನ ಹೇಳ್ತಾ ಇದ್ದೀನಿ. ಅದಕ್ಕೊಂದು ವೈಧಾನಿಕತೆ ಬೇಡವೆ, ಒಂದು ಕ್ರಮ ಬೇಡವೆ, ಆ ಭಾಷೆಗೆ ಒಂದು ಪರಿಭಾಷಾ ಪ್ರಯೋಗ ಬೇಡವೆ. ಅದಕ್ಕೆ ಒಂದು ಗೌರವ ತರಬೇಕಾದ್ರೆ ಆ ಶಾಸ್ತ್ರ ಗೌರವವನ್ನು ಮೀರಿ ಹೋದ್ರೆ ನಾವು ಆ ಶಾಸ್ತ್ರಗಳಿಗೆ ಮಾಡುವಂತ ದೊಡ್ಡ ಅಪಕಾರ ಆಗೋಗಲ್ಲ ಅದು ಅಂತ ಅವರು ತುಂಬಾ ಸ್ಪಷ್ಟವಾಗಿ ಅದನ್ನ ಹೇಳಿದ್ದುಂಟು. ಅವರು ಮನಸ್ಸು ಮಾಡಿದ್ರು ಎಷ್ಟು ತಿಳಿಯಾಗಬೇಕಾದ್ರೂ ಹೇಳಬಲ್ಲರು. ನನಗೆ ಅವರು ವೀಣೆಯನ್ನ ಇಟ್ಕೊಂಡು 22 ಶ್ರುತಿಗಳ ಬಗ್ಗೆ ಒಂದು ಟೇಪ್ ಹಿಡಿದು ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಇವತ್ತಿನವರೆಗೂ ಒಂದು ಎಳೆಯವಾಗೂ ಸಹ ಅದನ್ನ ಕುರಿತು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಆಗಿತ್ತು. ಹಾಗೆ ಹೇಳಬಲ್ಲ ಅಂತವ್ರು ಅವರು. ಮತ್ತೆ ಪ್ರಪಂಚಕ್ಕೆ ಅವ್ರು ಕೊಟ್ಟಂತಹ ಒಂದು ಶಾಸ್ತ್ರ ನಿರ್ಮಿತಿ, ವೈಧಾನಿಕ ಶಾಸ್ತ್ರ ನಿರ್ಮಿತಿ, ಮತ್ತೆ ಅವ್ರಿಗೆ ಇದ್ದಂತಹ ಸಮಷ್ಟಿ ಪ್ರಜ್ಞೆ, ವಿಶ್ವಪ್ರಜ್ಞೆ, ಜೊತೆಗೆ ಕನ್ನಡದ ಮೇಲಿದ್ದಂತಹ ಅವರಿಗೆ ಇದ್ದಂತಹ ಸತ್ಯನಿಷ್ಠವಾದಂತಹ ಪ್ರೇಮ, ಸುಮ್ಸುಮ್ನೆ ಬರುವಂತಹ ನಾಡಾಡಿಗಳ ಪ್ರೇಮವಲ್ಲ, ಕನ್ನಡ ಬರದೇ ಇರುವಂತವರು ತೋರಿಸೋ ಕನ್ನಡ ಪ್ರೇಮವಲ್ಲ, ಕನ್ನಡದಲ್ಲಿ ಏನೆಲ್ಲ ಮಾಡಕ್ ಸಾಧ್ಯತೆ ಇದೆ ಅನ್ನುವಂತಹ ಕನ್ನಡ ಪ್ರೇಮ. ಅದಲ್ದಿನ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಅವರ ಟೇಬಲ್ ಮುಂದೆ ಅವರು ಚೇರ್ನಲ್ಲಿ ಕೂತ್ಕೊಂಡು ಬಿಟ್ಟು ಅವರು ಬರವಣಿಗೆ ನಡೆಸ್ತಾ ಇದ್ದಂತಹ ರೀತಿ, ಅವರ ಮುಂದೆ ಬೇರೆ ಬೇರೆ ಪುಸ್ತಕಗಳಿಗೆ ಅವರು ಚಾಪ್ಟರೈಸೇಷನ್ ಮಾಡಿಕೊಂಡಿರ್ತಕ್ಕಂಥದ್ದು ಚೀಟಿಗಳನ್ನು ಅಂಟಿಸ್ಕೊಂಡಿರುವಂತಹ ರೀತಿ, ಅದೆಲ್ಲ ತಲೆಯಲ್ಲಿ ಈಗಾಗಲೇ ಸಿದ್ಧವಾಗಿ ಬಿಟ್ಟಿರುತ್ತೆ. ಬರೀತಾ ಹೋಗ್ತಾರೆ, ರಾತ್ರಿ 12 ತನಕನೂ 1 ತನಕನೂ ಬರೀತಾರೆ. ಬೆಳಿಗ್ಗೆ ಮತ್ತೆ ಎದ್ರೆ ಎಲ್ಲಿಂದ ಪ್ರಾರಂಭ ಮಾಡಿರ್ತಾರೋ ಅಲ್ಲಿಂದ ತಕ್ಷಣವೇ ಒಂದು ಕ್ಷಣವೂ ನಿಲ್ಸೋದಿಲ್ಲ ಅದನ್ನ. ಹಾಗೆ ಅದ್ರ ಅಂದ್ರೆ ಆ ತಲೆಯಲ್ಲಿ ಹಾಗೆ ಅದು ಆ ಧಾರೆ ಓಡ್ತಾನೆ ಇರುತ್ತೆ, ಅದನ್ನ ಹಾಗೆ ಬರೀತಾ ಹೋಗ್ತಾರೆ. ಒಂದು ಕ್ಷಣ ಅವ್ರು ನಿಲ್ಸಿದ್ದನ್ನ ನಾನಂತೂ ಕಾಣೆ. ಇದನ್ನ ಪ್ರತ್ಯಕ್ಷ ದರ್ಶಿಗಳು ಸಾಕಷ್ಟು ಬಲ್ಲವರು ಇದನ್ನಿದ್ದಾರೆ. ನಾನು 1989 ಇಸ್ವಿಯಿಂದ ಅವ್ರನ್ನ
ನೋಡ್ತಾ ಇದ್ದೀನಿ ಹೀಗೆ. ಮತ್ತೆ ಆ ಫ್ಲೋ ಅವರಲ್ಲಿ ಹೇಗೆ ಇರ್ತಾ ಇತ್ತು ಅನ್ನೋದು ದೊಡ್ಡ ಆಶ್ಚರ್ಯಕರವಾದಂತಹದ್ದು. ಜೊತೆಗೆ ಪ್ರೇಮಪೂರಿತವಾದಂತಹ ವ್ಯಕ್ತಿತ್ವ, ಒಂದು ಅವರಲ್ಲಿರ್ತಕ್ಕಂತಹ ಶಿಷ್ಯ ಪ್ರೇಮ, ಶಿಷ್ಯರ ಮೇಲೆ ಇಟ್ಟಿದ್ದಂತಹ ಪ್ರೀತಿ, ಮಕ್ಕಳು ಹೇಗೋ ಶಿಷ್ಯರು ಹಾಗೆ ಅಂತ ಭಾವಿಸ್ತಾ ಇದ್ದಂತಹ ರೀತಿ, ಜೊತೆಗೆ ಅವರಲ್ಲಿದ್ದಂತಹ ಸದಾ ಜಾಗೃತವಾಗಿರ್ತಕ್ಕಂತಹ ಹಾಸ್ಯ ಪ್ರಜ್ಞೆ, ಮತ್ತೆ ನಮ್ಮಂಥವರನ್ನೂ ಉತ್ತೇಜಿಸ್ತಾ ಇದ್ದಂತಹ ರೀತಿ, ನಾವು ಏನಾದರೂ ಮಾಡಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಪ್ರೇರಣೆಗೊಳಿಸ್ತಾ ಇದ್ದಂತಹ ರೀತಿ, ನನ್ನ ಪುಸ್ತಕಗಳಿಗೆ ಅವರು ಬರೆದಂತಹ ವಿದ್ವತ್ಪೂರ್ಣವಾದಂತಹ ಮುನ್ನುಡಿಗಳು, ಅದೇ ಅದಕ್ಕೆ ದೊಡ್ಡ ತೂಕ ಅಂತ ನಾನು ಭಾವಿಸ್ಕೊಂಡಿರ್ತೇನೆ. ಅದು ನಮ್ಮ ದೊಡ್ಡ ಮಹಾಪ್ರಸಾದ, ಅದು ಒಬ್ಬ ಶಿಷ್ಯನಿಗೆ ತೋರುವಂತಹ ಪ್ರೀತಿ. ಅದಕ್ಕೆ ಎಲ್ಲದಕ್ಕಿಂತ ಒಂದನ್ನ ನಿಮ್ಮ ಮುಂದೆ ಹೇಳಿ ನಾನು ವಿರಮಿಸ್ಬೇಕು ಸಮಯಾವಕಾಶದಿಂದ. ಅದೇನಂತಂದ್ರೆ, ನನ್ನ ಪಿ ಎಚ್ ಡಿ ಅಧ್ಯಯನವಾದ ಮೇಲೆ ಈ ಅಧ್ಯಯನಕ್ಕೆ ನಾನು ಗೌರವವನ್ನ ಕೊಡಬೇಕಾದ ಒಂದು ಕಮಿಟಿ ಮಾಡಿ ಅಂತ ಕೆಲವರಿಗೆ ಹೇಳಿ, ಕೆಲವು ಶಿಷ್ಯರಿಗೆ ಹೇಳಿ, ಆ ಕಮಿಟಿಯ ಅಧ್ಯಕ್ಷರಾಗಿ ತಾವೇ ಸ್ವತಃ ಇದ್ದು ಒಬ್ಬ ಶಿಷ್ಯನ ಸನ್ಮಾನಕ್ಕೆ ಬಂದು ಒಬ್ಬ ಗುರುಗಳು ಶಿಷ್ಯನಿಗೆ ಒಂದು ತೋಡವನ್ನ ಕೈಗೆ ಹಾಕಿ ತಾವೇ ಒಂದು ಸೈಟೇಷನ್ ಅದರ ಇದನ್ನ ನಿರ್ಮಾಣ ಮಾಡಿ, ಕಂಟೆಂಟ್ ಅನ್ನು ನಿರ್ಮಾಣ ಮಾಡಿ, ಇವನಿಗೆ ಭಾರತೀಯ ಕಲಾಚಾರ್ಯ, ನಾನು ಅದನ್ನ ಮೂರ್ ಸಲ ಹೇಳ್ತೀನಿ, ಮೂರನೇ ಸಲ ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿ ಎಲ್ಲರನ್ನ ಉತ್ತೇಜಿಸಿ ನನಗೆ ಅವರು ಆಶೀರ್ವಾದ ಮಾಡಿದಂತಹ ರೀತಿ, ಒಬ್ಬ ಗುರು ಎಂತಹ ಉದಾತ್ತರಾದಂತಹ ಒಂದು ಗುರು ಅನ್ನೋದಕ್ಕೆ ಅರ್ಥವೇ ಅದೇ ಆಗಿರುತ್ತೆ. ನಮ್ಮಲ್ಲಿರೋ ಅಂಧಕಾರವನ್ನಷ್ಟೇ ಹೋಗಿಸುವಂಥದ್ದು ಗುರು ಅಂದ್ರೆ ಬೃಹತ್ ಮಹತ್ ಅಂತ. ಹಾಗೆ ಆ ಎಲ್ಲ ಸ್ವರೂಪವನ್ನು ನಾನು ಅವರಲ್ಲಿ ನೋಡಿದ್ದೇನೆ. ಅದಕ್ಕೆ ನನ್ನ ಪ್ರಕಾರ ಏನಂತಂದ್ರೆ, ನನ್ನ ಎಲ್ಲ ಕೌಟುಂಬಿಕ ಕಾರ್ಯಗಳಲ್ಲೂ ಅವರು ಭಾಗವಹಿಸಿ ಅವರು ಆಶೀರ್ವದಿಸ್ತಾ ಇದ್ದಂತಹ ರೀತಿ ಎಲ್ಲವನ್ನು ನಾನು ಸ್ಮರಣೆ ಮಾಡ್ತಾ, ಇವತ್ತಿನ ದಿನ ಇದು ನನ್ನ ಪಾಲಿಗೆ ಒಂದು ಉಪನ್ಯಾಸವಷ್ಟೇ ಅಲ್ಲ, ಇದು ಒಬ್ಬ ಮಹಾನ್ ಸಾಧಕನ, ಇತಿಹಾಸಜ್ಞನ, ಸಂಗೀತ ಶಾಸ್ತ್ರಜ್ಞನ, ಸಂಸ್ಕೃತಿಯ ನಿರ್ಮಾಪಕರ, ನಮ್ಮ ಕನ್ನಡ ಭಾಷೆಯ ಸತ್ವವನ್ನರಿತಂತಹ, ವಿಶ್ವ ಪ್ರಜ್ಞೆ ಉಳ್ಳಂತಹ, ಸಮಷ್ಟಿ ಪ್ರಜ್ಞೆ ಉಳ್ಳಂತಹ ಒಬ್ಬ ಶ್ರೇಷ್ಠ ಗುರು ತಂದೆ, ಮತ್ತು ಕಲಾ ಪ್ರಪೂರ್ಣರಾದಂತಹ ಒಬ್ಬ ದೊಡ್ಡ ಉಪಾಸಕರಾದಂತಹ ಒಬ್ಬ ವ್ಯಕ್ತಿಗೆ ಅಲ್ಪನೊಬ್ಬರು ಸಲ್ಲಿಸ್ತಕ್ಕಂತಹ ಒಂದು ಮಾತುಗಳ ಒಂದು ಪೂಜೆ ಅಂತಷ್ಟೇ ಭಾವಿಸಿ ನಾನು ತಮಗೆಲ್ರಿಗೂ ನಮಸ್ಕಾರವನ್ನು ತಿಳಿಸ್ತಾ, ಇದರಲ್ಲಿ ಕೆಲವು ಸಲ ನನಗೆ ಈ ಅವರನ್ನು ನೆನೆಸ್ಕೊಂಡಾಗ ಎಲ್ಲವೂ ಬರೀ ಕೇವಲ ಕಣ್ಣು ಮುಂದೆ ಅವರೇ ಓಡಾಡ್ತಾ ಇದ್ದಿದ್ದು ನನಗೆ ಭಾಸವಾಗ್ತಾ ಇತ್ತು. ಹಾಗೆ ಸದಾ ಅವರ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಎಲ್ಲರಲ್ಲೂ ಇರಲಿ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತುಗಳಿಗೆ ಒಂದು ಒಂದು ವಿರಾಮವನ್ನು ಹಾಕ್ಕೊಳ್ತೇನೆ. ನಮಸ್ಕಾರ. ಧನ್ಯವಾದಗಳು ನಾಗೇಂದ್ರ ಶಾಸ್ತ್ರಿ ಅವರೇ. ರಾಸ ಅವರ ವೈಜ್ಞಾನಿಕ ಮತ್ತು ವೈಧಾನಿಕ ಪದ್ಧತಿಗಳು, ಅನ್ಯಾದೃಶವಾದ ಅಧ್ಯಯನದ ಪರಿಕ್ರಮದ ಪರಿಚಯವನ್ನು ನೀವು ನಮಗೆ ಮಾಡಿಕೊಟ್ಟಿದ್ದೀರಿ. ಅವರ ಸಂಗೀತ ವಿಮರ್ಶೆಯ ಕುರಿತಾದ ಮತ್ತು ಭಾಷಾ ಮರ್ಯಾದೆಯ ಕುರಿತಾದ ಔಚಿತ್ಯ ಚರ್ಚೆಯನ್ನು ಕೂಡ ನೀವು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಶ್ರೀವಿದ್ಯಾತಂತ್ರ ವಿಚಕ್ಷಣರಾಗಿ ಪರಂಪರೆ, ಪ್ರಾಯೋಗಿಕತೆ ಮತ್ತು ನಾವೀನ್ಯತೆಯ ಸಮ್ಮಿಳಿತ ಶಕ್ತಿಯಾಗಿ ರಾಸ ಅವರನ್ನ ನಮ್ಮ ಮುಂದೆ ನೀವು ತೆರೆದಿಟ್ಟಿದ್ದೀರಿ. ಖಂಡಿತ ಹೇಳಿ. ಅವರ ಸಂಗೀತ ಶಾಸ್ತ್ರದ ಶ್ರೀವಿದ್ಯಾ ಒಂದು ಪರಂಪರೆಗೆ, ಅವರ ಗುರು ಪರಂಪರೆಗೆ, ಶ್ರೀವಿದ್ಯಾ ತತ್ವ ಕನ್ನಡದಲ್ಲಿ ಶ್ರೀವಿದ್ಯಾ ತಂತ್ರದ ನಿರ್ಮಾಣಕ್ಕೆ ಅವರ ಬರಹಗಳಿಗೆಲ್ಲ, ಅವರ ಚಿತ್ಕಲಾ ಸೀರಿ ಸೇರಿದ ಶ್ರೀವಿದ್ಯಾ ಷೋಡಶಿಕ ಗ್ರಂಥಮಾಲೆಗಳು, ಅವು ಸಹ ಒಂದು ಹೊಸ ತಂತ್ರ ಲೋಕವನ್ನೇ ಸೃಷ್ಟಿ ಮಾಡಿದೆ. ಅವರ ಅಭಿಮನ್ಯು ಗುಪ್ತರೊಡನೆ, ಭಾಸ್ಕರಾಯ ಮಕ್ಕಿಗಳೊಡನೆ, ಲಕ್ಷ್ಮೀಧರರೊಡನೆ ಅವರ ಒಡನಾಟ ಎಷ್ಟು ಅದ್ಭುತವಾಗಿ ಕಂಡು ಬರುತ್ತೆ ಅಂದ್ರೆ, ಅದೆಲ್ಲವನ್ನ ಬಹುಶಃ ಅಂದ್ರೆ ಇದು ಒಂದು ಗುಪ್ತ ವಿದ್ಯೆ, ಆದ್ರಿಂದ ಅವರ ಪುಸ್ತಕಗಳನ್ನಷ್ಟೇ ಹೇಳಬೇಕಾಗಿತ್ತು. ಅದನ್ನ ನಿಮ್ಮ ಮಾತಿನಲ್ಲಿ ನಾನು ನನ್ನ ನಡೆವರ ಎಡಹದೆ ಕುಳಿತರ ಎಡಹುವರೆ ಅಂತ ನನ್ನ ಮರೆತು ಹೋಗ್ಬಿಡ್ತು ನನ್ನ ಆಲೋಚನೆ ಒಳಗೆ. ಇದನ್ನು ಸಹ ನಾನು ಹೇಳಬೇಕು, ಯಾಕಂದ್ರೆ ಅವ್ರು ಎಷ್ಟು ಹೇಳಿದ್ರು, ಯಾವ್ಯಾವ ವಿಚಾರ ಹೇಳಿದ್ರು ಕಡಿಮೆನೆ. ಶ್ರೀವಿದ್ಯಾ ತಂತ್ರಕ್ಕೆ, ಅದರಲ್ಲಿ ಕನ್ನಡದಲ್ಲಿ ಅದರ ನಿರ್ಮಾಣವನ್ನು ಮಾಡಿದಂತಹ
ಹೆಗ್ಗಳಿಕೆಯೂ ಸಹ ಡಾಕ್ಟರ್ ಆಸಾರ್ ಅವರಿಗೆ ಸಲ್ಲುತ್ತೆ ಇಷ್ಟು ಮಿಶ್ರತೆಯಲ್ಲಿ. ಧನ್ಯವಾದಗಳು. ಶಾಸ್ತ್ರದ ಪುನರ್ಲೇಖನ ಇತಿಹಾಸದ ದೃಷ್ಟಿಕೋನದಿಂದ ಆಗಬೇಕು ಮತ್ತು ಅದಕ್ಕೆ ರಾಸ ಅವರು ಹೇಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಂತಹ ನಿಮಗೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕೆಲವೊಬ್ರು ಸದಸ್ಯರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ, ಅದನ್ನ ಬೇಗ ಹೇಳಿಬಿಡ್ತೇನೆ. ಉಷಾರಾಣಿ ಅವರು ಹೇಳ್ತಾರೆ, ಶ್ರೀಯುತ ರಾಸ ಅವರ ಬಹುಮುಖ ಪ್ರತಿಭೆಯುಳ್ಳ ಸಂಗೀತ ವಿದ್ವಾಂಸರು, ಇತಿಹಾಸ ತಜ್ಞರೂ ಹೌದು, ಸರಳ ಜೀವಿಯಾಗಿದ್ದ ಅವರ ಬಗ್ಗೆ ಅಪಾರ ಗೌರವ ನನಗೆ. ಅಕಾಡೆಮಿಯ ಬಾದಾಮಿ ಸಮ್ಮೇಳನದಲ್ಲಿ ಕಂಕರಿ ವಾದ್ಯದ ಕುರಿತು ಪ್ರಬಂಧ ಮಂಡಿಸಲು ಫೋನಿನಲ್ಲಿ ಮಾಹಿತಿ ನೀಡಿ ಪ್ರೋತ್ಸಾಹಿಸಿದರು ಎಂಬುದು ಹೆಮ್ಮೆಯ ಸಂಗತಿ. ಈ ಉಪನ್ಯಾಸ ಅವರ ಕೃತಿಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಬೇಕೆಂದು ನನಗೆ ಸ್ಫೂರ್ತಿ ನೀಡಿದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ರಾಸ ಅವರ ಸುಪುತ್ರಿಯವರಾದಂತಹ ರೋಹಿಣಿ ಕಾಂಚನ ಸುಬ್ಬರತ್ನಂ ಅವರು ಕೂಡ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಅತ್ಯುತ್ತಮ ಸಮಗ್ರ ಪರಿಚಯವನ್ನು ರಾ ಸತ್ಯನಾರಾಯಣ ಅವರ ಶಾಸ್ತ್ರವಾರೀಸು ಮೇರು ವಿದ್ವಾಂಸ ಡಾಕ್ಟರ್ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಗಳು ಮಾಡುತ್ತಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಶ್ರೀ ಗೋಪಾಲ್ ರಾವ್ ಅವರು ಡಾಕ್ಟರ್ ರಾಸ ಅವರ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಕುರಿತು ಮಹತ್ವದ ವಿಚಾರಗಳನ್ನು ತಿಳಿಸಿದ ಡಾಕ್ಟರ್ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ ಅವರಿಗೆ ಅಭಿನಂದನೆಗಳು. ಡಾಕ್ಟರ್ ರಾಸ ಅವರ ಮತ್ತೊಂದು ಮಹತ್ವದ ಶೋಧವೆಂದರೆ ಸಾತನೂರಿನ ಪುಂಡರೀಕ ವಿಠಲನನ್ನು ಪರಿಚಯಿಸಿದ್ದು ಮತ್ತು ಅವನ ಕೃತಿಗಳನ್ನು ಸಂಪಾದಿಸಿಕೊಟ್ಟದ್ದು ಅಂತ ಹೇಳಿದ್ದಾರೆ. ನೀವು ಅದನ್ನ ನಿಮ್ಮ ಉಪನ್ಯಾಸದ ನಡುವಿನಲ್ಲೂ ತಿಳಿಸಿದ್ದೀರಿ. ಮತ್ತೆ ಪ್ರಕಾಶ್ ಚನ್ನಪ್ಪ ಅವರು ಡಾಕ್ಟರ್ ರಾಸ ಅವರು ಮಾಡಿರುವ ಕಮಾಚರಾಗದ ಒಂದು ಐತಿಹಾಸಿಕ ಸಮೀಕ್ಷೆಯು ಅವರ ಆಳವಾದ ಅಧ್ಯಯನಕ್ಕೆ ಒಂದು ಒರೆಗಲ್ಲು. ಸಂಗೀತದ ಎಲ್ಲಾ ಪ್ರಕಾರಗಳ ಒಳಹೊಕ್ಕು ಪ್ರತಿಯೊಂದರಲ್ಲೂ ತಮ್ಮ ವಿದ್ವತ್ಪೂರ್ಣ ಲೇಖನಗಳ ಮೂಲಕ ನಮ್ಮ ಮುಂದೆ ಅದನ್ನ ತೆರೆದಿಟ್ಟಿದ್ದಾರೆ. ಅವರ ಬಗ್ಗೆ ಬಹಳ ಭಕ್ತಿಪೂರ್ವಕವಾಗಿ ನಿರೂಪಿಸುತ್ತಿರುವ ಡಾಕ್ಟರ್ ಎಚ್ ಎನ್ ಶಾಸ್ತ್ರಿ ಅವರಿಗೆ ನಮೋ ನಮಃ ಅಂತ ಅವರು ತಿಳಿಸಿದ್ದಾರೆ. ವಿಜಯ್ ಕುಮಾರ್ ಪದ್ಮರಾಜಯ್ಯ ಅವರು ಡಾಕ್ಟರ್ ರಾಸ ಅವರ ಸಂಗೀತ ಸಾಹಿತ್ಯ ಕುರಿತು ಅವರ ಪ್ರತಿಭೆಯ ಅನಾವರಣವನ್ನು ನಮ್ಮೆಲ್ಲರಿಗೂ ಗೊತ್ತುಪಡಿಸಿದ ಡಾಕ್ಟರ್ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ ಅವರಿಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಮತ್ತೆ ರೋಹಿಣಿ ಅವರು ಶ್ರೀಮತಿ ರೋಹಿಣಿ ಅವರು ಅತ್ಯಂತ ಉತ್ಕೃಷ್ಟವಾದ ಗುರು ಶ್ರದ್ಧಾಂಜಲಿ, ಶಾಸ್ತ್ರ ಶ್ರದ್ಧಾಂಜಲಿ, ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಗಳಿಗೆ ನಮೋ ನಮಃ ಅಂತ ಹೇಳಿದ್ದಾರೆ. ಇತಿಹಾಸ ಅಕಾಡೆಮಿ ಅಧ್ಯಕ್ಷರಾದ ದೇವರಕೊಂಡ ರೆಡ್ಡಿ ಸರ್ ಅವರು ಶ್ರೀ ನಾಗೇಂದ್ರ ಶಾಸ್ತ್ರಿ ಅವರ ಉಪನ್ಯಾಸ ಕೇಳಿದ ತಮಗೆಲ್ಲರಿಗೂ ಅಕಾಡೆಮಿಯ ಪರವಾಗಿ ವಂದನೆಗಳು ಅಂತ ನಿಮಗೂ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಒಂದು ಪ್ರಶ್ನೆ ಇಲ್ಲಿ ಸಂಧ್ಯಾ ಕೌಶಿಕ್ ಅವರಿಂದ ಬಂದಿದೆ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಂಗೀತ ಶಾಸ್ತ್ರದ ಕುರಿತಾಗಿ ಹೆಸರಿಸಬಹುದಾದಂತಹ ಗ್ರಂಥ ಯಾವುದಾದ್ರೂ ಇದೆಯೇ? ಹಾಗೆ ನಮ್ಮ ಕನ್ನಡದಲ್ಲಿ ಸಂಗೀತ ಶಾಸ್ತ್ರ ಗ್ರಂಥ ಅನ್ನೋದರ ನಿರ್ಮಿತಿ ಆಗಿರಲಿಲ್ಲ. ಸಿಂಹ ಉಪಾಲನ ತನಕ ಹಾಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಧ್ಯ ಮಧ್ಯ ಈಗ ನಿಜಗುಣ ಶಿವಯೋಗಿಗಳು ವಿವೇಕ ಚಿಂತಾಮಣಿ ಆಗಬಹುದು, ಶಿವತತ್ವರತ್ನಾಕರ ಆಗ್ಬಹುದು, ಇದರ ಮಧ್ಯದಲ್ಲಿ ಉದ್ಧತಿಗಳನ್ನು ನಾವು ಅದರಲ್ಲೂ ನಿಜಗುಣ ಶಿವಯೋಗಿಗಳ ಒಂದು ಇದರಲ್ಲಿ ವಿಶ್ವಕೋಶದಲ್ಲಿ ಸಂಗೀತದ ವಿಚಾರ ಬಂದೇ ಬರುತ್ತೆ. ಜೊತೆಗೆ ನಮ್ಮ ಕನ್ನಡದ ಹಾಗೆ ವಿಸ್ತೃತಿ ಮಾಡಕ್ ಹೋದ್ರೆ ಮಾನಸೋಲ್ಲಾಸ ಇರಲಿಲ್ಲ, ಸಂಸ್ಕೃತ ಗ್ರಂಥವಾದ್ರೂ ಅದರಲ್ಲಿ ಸಂಗೀತದ ಉಲ್ಲೇಖಗಳು ಬರುತ್ತೆ. ಆದ್ರೆ ಹೆಚ್ಚಾಗಿ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಕಟ್ಟುಕೊಟ್ಟಂತಹ ಸಂಗೀತ ಶಾಸ್ತ್ರವೇ ಇಲ್ಲಿದೆ. ಅಂದ್ರೆ ಇದು ಪ್ರಯೋಗ ಮೂಲವಾದ ಸಂಗೀತ ಶಾಸ್ತ್ರಗಳಿವೆ. ಸಂಗೀತ ಶಾಸ್ತ್ರ ಗ್ರಂಥವೇ ಒಂದರ ನಿರ್ಮಾಣ ಆಗಿಲ್ಲ. ಆದ್ರೆ ಕೆಲವು ಗ್ರಂಥಗಳಲ್ಲಿ ಈಗ ವಿಧಾನ ವಸ್ತುಕೋಶದಲ್ಲಿ ಗೀತ ಮನೆ ಪಾಡಿನಿ ಕುಂ ಅನ್ನುವಂಥ ಡೆಫಿನಿಷನ್ಸ್, ಈ ತರಹ ಬೇಕಾದಷ್ಟು ವಿವರಗಳು, ಸಂಗೀತ ಶಾಸ್ತ್ರೀಯವಾದಂತಹ ವಿವರಗಳು ಹೇರಳವಾಗಿದೆ. ಧನ್ಯವಾದಗಳು ನಾಗೇಂದ್ರಂ ಶಾಸ್ತ್ರಿ ಅವರೇ. ಸದಸ್ಯರಲ್ಲಿ ಒಂದು ಸೂಚನೆ, ಮುಂದಿನ ವಾರ ಇದೇ ಸರಣಿಯಲ್ಲಿ ಡಾಕ್ಟರ್ ಕೆಜಿ ಗೋಪಾಲಕೃಷ್ಣ ಅವರು ರಾಬರ್ಟ್ ಸಿವಲ್ ಅವರ ಬಗ್ಗೆ ಉಪನ್ಯಾಸವನ್ನ ನಡೆಸಿಕೊಡಲಿದ್ದಾರೆ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.